ಗೀತೆಯು ಯಾವುದೇ ವಿಶೇಷ ವ್ಯಕ್ತಿ, ಯಾವುದೇ ಜಾತಿ, ವರ್ಗ, ಪಂಥ, ದೇಶ, ಕಾಲ ಅಥವಾ ಯಾವುದೇ ರೂಢಿಗ್ರಸ್ತ ಸಂಪ್ರದಾಯದ ಗ್ರಂಥವಾಗಿರದೆ ಇದು ಸಾರ್ವಲೌಕಿಕ ಹಾಗೂ ಸಾರ್ವಕಾಲಿಕ ಧರ್ಮಶಾಸ್ತ್ರವಾಗಿದೆ. ಇದು ಪ್ರತ್ಯೇಕ ಜಾತಿ, ಪ್ರತ್ಯೇಕ ವಯಸ್ಸಿನ, ಪ್ರತ್ಯೇಕ ಸ್ತ್ರೀ ಪುರುಷರಿಗಾಗಿ, ಎಲ್ಲರಿಗಾಗಿ ಇದೆ. ನಿಜವಾಗಿಯೂ ಗೀತೆಯು ಸಂಪೂರ್ಣ ಮಾನವ ಜಾತಿ ಧರ್ಮಶಾಸ್ತ್ರವಾಗಿದೆ. ಹಾಗೂ ಗೌರವದ ಮಾತು ಏನೆಂದರೆ ಗೀತೆಯು ನಿಮ್ಮ ಧರ್ಮಶಾಸ್ತ್ರವಾಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯ. ಮೂರನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ದೋಷ ದೃಷ್ಟಿಯನ್ನು ಕಳೆದುಕೊಂಡು ಯಾವ ಮಾನವನು ಶ್ರದ್ಧಾಪೂರ್ವಕವಾಗಿ ನನ್ನ ಮತಾನುಸಾರವಾಗಿ ಆಚರಿಸುತ್ತಾ ಬರುವನೋ ಅವನು ಕರ್ಮ ಬಂಧನಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದುವನೆಂದು ಆಶ್ವಾಸನೆ ಎತ್ತಿರುವನು. ಕರ್ಮ ಬಂಧನದಿಂದ ಬಿಡುಗಡೆ ನೀಡುವ ಸಾಮರ್ಥ್ಯ ಯೋಗ ಅಂದರೆ ಜ್ಞಾನಯೋಗವಾಗಲಿ ಅಥವಾ ಕರ್ಮಯೋಗವಾಗಲಿ ಇವೆರಡಕ್ಕೂ ಇದೆ. ಯೋಗದಲ್ಲೇ ಯುದ್ಧ ವಿದ್ಯೆಯೂ ಅಡಗಿದೆ. ಪ್ರಸ್ತುತ ಅಧ್ಯಾಯದಲ್ಲಿ ಈ ಯೋಗದ ಪ್ರಣೇತ್ಯ ಯಾರು ಹಾಗೂ ಇದರ ಕ್ರಮಿಕ ವಿಕಾಸ ಹೇಗಾಗುವುದು ಎಂಬುದನ್ನು ತಿಳಿಸುವನು. ಶ್ರೀ ಭಗವಾನುವಾಚ. ಇಮಂ ವಿವಸ್ವತೇ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಅರ್ಜುನ, ನಾನು ಈ ಅವಿನಾಶಿಯಾದ ಯೋಗವನ್ನು ಕಲ್ಪಾದಿಯಲ್ಲಿ ವಿವಸ್ವಂತ ಅಂದರೆ ಸೂರ್ಯನಿಗೆ ಹೇಳಿದೆ. ವಿವಸ್ವಂತನು ಮನುವಿಗೂ, ಮನು ಇಕ್ಷ್ವಾಕುವಿಗೂ ಇದನ್ನು ಕಲಿಸಿಕೊಟ್ಟರು. ಯಾರು ಹೇಳಿದ್ದು? ನಾನು ಶ್ರೀಕೃಷ್ಣನು ಯಾರು? ಓರ್ವ ಯೋಗಿ, ತತ್ವಸ್ಥಿತ ಮಹಾಪುರುಷನು ಮಾತ್ರ ಈ ಅವಿನಾಶಿಯಾದ ಯೋಗವನ್ನು ಕಲ್ಪದ ಆರಂಭದಲ್ಲಿ ಅರ್ಥಾತ್ ಭಜನೆಯನ್ನಾರಂಭಿಸುವಾಗ ವಿವಸ್ವಾನ್ ಎಂದರೆ ವಿವಶನಾದವನು ಅಂತಹ ವ್ಯಕ್ತಿಗೆ ತಿಳಿಸುವನು. ಸುರೆಯಲ್ಲಿ ಸಂಚಾರವೀಯುವನು, ಇಲ್ಲಿ ಸೂರ್ಯನೆಂಬುದು ಒಂದು ಪ್ರತೀಕ ಮಾತ್ರ. ಏಕೆಂದರೆ ಸುರದಲ್ಲಿ ಮಾತ್ರ ಆ ಪರಮ ಪ್ರಕಾಶವಿರುವುದು, ಅಲ್ಲಿಯೇ ಅದನ್ನು ಪಡೆಯುವ ವಿಧಾನವೂ ಇರುವುದು. ವಾಸ್ತವಿಕ ಪ್ರಕಾಶವನ್ನೀಯೋನೂ ಆತನೇ. ಈ ಯೋಗವು ಅವಿನಾಶಿಯಾದುದು, ಇದರಲ್ಲಿ ಆರಂಭದ ನಾಶವಾಗದೆಂದು ಶ್ರೀಕೃಷ್ಣನು ಹೇಳಿದ್ದನು. ಈ ಯೋಗಕ್ಕೆ ಚಾಲನೆ ಇತ್ತರೆ ಸಾಕು, ಪೂರ್ಣತ್ವವನ್ನು ಮುಟ್ಟಿಸದೆ ಅದು ಶಾಂತವಾಗದು. ಶರೀರದ ಕಲ್ಪವು ಔಷಧಿಗಳ ಮುಖೇನ ನಡೆಯುವುದು, ಆದರೆ ಆತ್ಮನ ಕಲ್ಪವು ಭಜನೆಯ ಮುಖಾಂತರ. ಭಜನಾರಂಭವೇ ಆತ್ಮಕಲ್ಪದ ಆರಂಭ. ಈ ಸಾಧನೆ ಭಜನೆಗಳು ಸಹ ಒಬ್ಬನೊಬ್ಬ ಮಹಾಪುರುಷನ ದೇಣಿಗೆ. ಮೋಹಾಂಧಕಾರದ ನಿಟ್ಟುರುಳಿನಲ್ಲಿ ಎಚ್ಚರ ತಪ್ಪಿ ಹೋರಾಡುವ ಆದಿ ಮಾನವನಿಗೆ ಭಜನೆಯೇನೆಂದು ತಿಳಿಯದು. ಯೋಗದ ವಿಷಯದಲ್ಲಿ ಆತನೆಂದೂ ಯೋಚಿಸಲೇ ಇಲ್ಲ. ಇಂತಹ ಮನುಷ್ಯನು ಓರ್ವ ಮಹಾಪುರುಷನನ್ನು ಸಂಧಿಸಿದಾಗ ಆತನ ದರ್ಶನ ಮಾತ್ರದಿಂದಲೇ, ಆತನ ವಾಣಿಯಲ್ಲಿ ಒಡೆದು ಮೂಡುವ ಆತನ ಸೇವಾ ಸಾನ್ನಿಧ್ಯಗಳಿಂದ ಹೊರಹೊಮ್ಮುವ ಯೋಗ ಸಂಸ್ಕಾರಗಳು ಈತನಲ್ಲೂ ಸಂಚರಿತವಾಗುವು. ಗೋಸ್ವಾಮಿ ತುಲಸೀದಾರರು ಇದನ್ನೇ ಜೇಚಿತಯೇ ಪ್ರಭು ಜಿನ್ ಪ್ರಭು ಹೇರೆ ತೇ ಸಬು ಭಯೇ ಪರಮಪದ ಜೋಗೋ ಎಂದು ಹೇಳಿರುವರು. ಈ ಯೋಗವನ್ನು ನಾನು ಆದಿಯಲ್ಲಿ ಸೂರ್ಯನಿಗೆ ತಿಳಿಸಿದೆ. ಚಕ್ಷೋಸೂರ್ಯೇ ಅಜಾಯತ. ಮಹಾಪುರುಷನು ಒಮ್ಮೆ ಕಣ್ಣು ಹಾಯಿಸಿದರೆ ಸಾಕು, ಯೋಗದ ಸಂಚಲನೆ ಸುರೆಯಲ್ಲಿ ಪ್ರಾರಂಭವಾಗುವುದು. ಸ್ವಯಂ ಪ್ರಕಾಶನೂ ಸ್ವವಶಕನೂ ಆದ ಪರಮೇಶ್ವರನ ನಿವಾಸವು ಎಲ್ಲ ಹೃದಯಗಳಲ್ಲೂ ಇವೆ. ಸುರ ಅಂದರೆ ಶ್ವಾಸದ ನಿರೋಧದಿಂದಲೇ ಅದರ ಪ್ರಾಪ್ತಿ, ಅದೇ ಅದರ ವಿಧಾನ. ಸುರದಲ್ಲಿ ಸಂಸ್ಕಾರಗಳ ಸೃಜನೆಯೂ ಸೂರ್ಯನಿಗೆ ಪ್ರತಿ ಎಂದು ಹೇಳಬಹುದಾಗಿದೆ.
ಕಾಲ ಒದಗಿದಾಗ ಈ ಸಂಸ್ಕಾರಗಳು ಮನದಲ್ಲಿ ಸ್ಫುರಣೆಗೊಳ್ಳುವು. ಸೂರ್ಯನು ಮನುವಿಗೂ ಹೇಳಿದನೆಂಬುದೂ ಇದೆ. ಮನಸ್ಸಿನಲ್ಲಿ ಸ್ಫುರಣೆಯುಂಟಾಗುತ್ತಲೇ ಆ ಮಹಾಪುರುಷನ ವಾಕ್ಯದ ಬಗ್ಗೆ ಇಚ್ಛೆಯೂ ಜಾಗೃತವಾಗುವುದು. ಮನಸ್ಸಿನಲ್ಲಿ ಯಾವುದಾದರೊಂದು ವಿಷಯವಿದ್ದಲ್ಲಿ ಅದನ್ನು ಪಡೆಯಬೇಕೆಂಬ ಬಯಕೆಯೂ ಖಂಡಿತವಾಗಿ ಉಂಟಾಗದಿರದು. ಮನು ಇಕ್ಷಾಕುವಿಗೂ ಹೇಳಿದನೆಂಬ ಮಾತೂ ಇದೆ. ಅವಿನಾಶಿಯಾದ ನಿಯತಕರ್ಮವನ್ನು ಆಚರಿಸೋಣವೆಂಬ ಲಾಲಸೆ ತಲೆದೋರುವುದು, ಕರ್ಮ ಬಂಧನಗಳಿಂದ ಬಿಡುಗಡೆ ಮಾಡಿಸುವಂತಹ ಆ ಕರ್ಮವನ್ನು ತಾನೂ ಮಾಡಬೇಕೆಂಬಾಸೆ ಹುಟ್ಟುವುದು, ಹೀಗಿದ್ದಲ್ಲಿ ಆರಾಧನೆ ಮಾಡಬಹುದು, ಗತಿಯೊಂದು ಸಿಕ್ಕಂತಾಯಿತು. ಗತಿಯನ್ನು ಹಿಡಿದು ಈ ಯೋಗವು ಎಲ್ಲಿಗೆ ಕರೆದೊಯ್ಯುವುದು? ಶ್ರೀಕೃಷ್ಣನೆನ್ನುವನು, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಈ ರೀತಿ ಒಬ್ಬನೊಬ್ಬ ಮಹಾಪುರುಷನ ಮುಖಾಂತರ ಸಂಸ್ಕಾರ ರಹಿತವಾದ ಪುರುಷನ ಸುರೆಯಲ್ಲಿ, ಸುರೆಯಿಂದ ಮನದಲ್ಲಿ, ಮನದಿಂದ ಇಚ್ಛೆಯಲ್ಲಿ, ಹಾಗೂ ಇಚ್ಛೆಯು ತೀವ್ರವಾಗಿ ಕ್ರಿಯಾತ್ಮಕ ಆಚರಣೆಯಲ್ಲಿ ಎರಕ ಹೊಯ್ದು ಈ ಯೋಗವು ಕ್ರಮಕ್ರಮವಾಗಿ ಏಳಿಗೆಯನ್ನು ಹೊಂದುತ್ತಾ ರಾಜರ್ಷಿಗಳ ಮಟ್ಟದವರೆಗೂ ಹೋಯಿತು. ಸ್ಥಿತಿಯನ್ನು ಮುಟ್ಟಿ ವಿದಿತವಾಗುವುದು. ಈ ಶ್ರೇಣಿಯ ಸಾಧಕರಲ್ಲಿ ಋದ್ಧಿ ಸಿದ್ಧಿಗಳು ಸಂಚರಿಸುವು. ಈ ಯೋಗವು ಇಂತಹ ಮಹತ್ವಪೂರ್ಣ ಕಾಲದಲ್ಲಿ ಇದೇ ಲೋಕ ಅಂದರೆ ಶರೀರದಲ್ಲಿ ಬಹುಶಃ ನಶಿಸಿ ಹೋಗುವುದು. ಈ ಗಡಿರೇಖೆಯನ್ನು ದಾಟುವುದೆಂತು? ಈ ವಿಶಿಷ್ಟ ಸ್ಥಳವನ್ನು ಸೇರಿ ಎಲ್ಲರೂ ಹಾಗಾದರೆ ನಶಿಸಿ ಹೋಗುವರೇ? ಶ್ರೀಕೃಷ್ಣನು ಹೇಳುವನು, ಇಲ್ಲ. ಯಾವ ಆತನು ನನ್ನನ್ನು ಆಶ್ರಯಿಸಿಕೊಂಡಿರುವನೋ, ನನ್ನ ಪ್ರಿಯ ಭಕ್ತನಾಗಿರುವನೋ, ಅನನ್ಯ ಸಖನಾಗಿರುವನೋ, ಅವನು ನಾಶವಾಗಲಾರನು. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಆ ಪುರಾತನ ಯೋಗವನ್ನೇ ನಾನೀಗ ವರ್ಣಿಸಿ ಹೇಳಿರುವೆ. ಏಕೆಂದರೆ ನೀನು ನನ್ನ ಭಕ್ತ, ಗೆಳೆಯ. ಈ ಯೋಗವಾದರೂ ಉತ್ತಮವಾದುದು, ರಹಸ್ಯಪೂರ್ಣವಾದುದು. ಅರ್ಜುನನು ಕ್ಷತ್ರಿಯ ಶ್ರೇಣಿಯ ಸಾಧಕ, ರಾಜರ್ಷಿಯ ಮಟ್ಟದಲ್ಲಿರುವವನು. ಅಲ್ಲಿ ಋದ್ಧಿ ಸಮೃದ್ಧಿಗಳ ತುಯ್ದಾಟದಲ್ಲಿ ಸಾಧಕನ ಸಾಧನೆ ನಶಿಸಿ ಹೋಗುವುದು. ಈ ಕಾಲದಲ್ಲೂ ಯೋಗವು ಕಲ್ಯಾಣದ ಮುದ್ರೆಯಲ್ಲೇ ಇರುವುದು. ಆದರೆ ಸಾಧಕನಾದವನು ಇಲ್ಲಿಗೆ ಬಂದು ಸೇರುತ್ತಲೇ ತಬ್ಬಿಬ್ಬನಾಗುವನು. ಇಂತಹ ಅವಿನಾಶಿಯೂ ರಹಸ್ಯಮಯವೂ ಆದ ಯೋಗವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವನು. ಏಕೆಂದರೆ ನಾಶ ಹೊಂದುವ ಸ್ಥಿತಿಗೆ ಅರ್ಜುನನು ಮುಟ್ಟಿದ್ದನ್ನು ಏಕೆ ಹೇಳಿದನು? ಏಕೆಂದರೆ ಆತನು ಕೃಷ್ಣನ ಭಕ್ತನು, ಅನನ್ಯ ಭಾವದಿಂದ ಆತನನ್ನು ಆಶ್ರಯಿಸಿಕೊಂಡಿರುವನು, ಪ್ರಿಯನು, ಗೆಳೆಯನು. ಯಾವ ಪರಮಾತ್ಮ ಬಯಕೆ ಆತನಲ್ಲಿದೆಯೇ, ಆ ಸದ್ಗುರು ಪರಮಾತ್ಮ ಆತ್ಮನಿಗಿಂತ ಅಭಿನ್ನನಾಗಿದ್ದು ನಿರ್ದೇಶಿಸ ತೊಡಗಿದಾಗ ಅದೇ ವೇಳೆ ವಾಸ್ತವಿಕ ಭಜನೆಯೂ ಆರಂಭವಾಗುವುದು. ಇಲ್ಲಿ ಪ್ರೇರಕನ ಸ್ಥಿತಿಯಲ್ಲಿ ಪರಮಾತ್ಮ ಮತ್ತು ಸದ್ಗುರುಗಳು ಒಬ್ಬರಿನ್ನೊಬ್ಬರಿಗೆ ಪರ್ಯಾಯ. ಯಾವ ಮಟ್ಟಕ್ಕೆ ಸ್ವಯಂ ಪ್ರಭು ಹೃದಯದಲ್ಲಿಳಿದು ಬಂದು ಅಡೆತಡೆಗಳನ್ನು ಮಾಡುವನೋ, ಕಂಗಾಲಾದಾಗ ಹಿಡಿದು ಸಂಭಾಳಿಸುವನೋ, ಆಗಲೇ ಮನಸ್ಸು ವಶಕ್ಕೆ ಬರುವುದು. ಮನ್ ಬಸ್ ಹೋಯಿ ತಬಹೀಂ ಜಬ್ ಪ್ರೇರಕ ಪ್ರಭು ಬರುಜೆ. ಇಷ್ಟ ದೇವನು ತಾನೇ ರತಿಯಾಗಿ ಆತ್ಮನಿಗೆ ಅಭಿನ್ನವಾಗಿ ಪ್ರೇರಿತನ ರೂಪದಲ್ಲಿ ಎದ್ದು ನಿಲ್ಲುವುದಿಲ್ಲವೋ, ಆ ತನಕ ಸರಿಯಾದ ಪ್ರಮಾಣದಲ್ಲಿ ಪ್ರವೇಶವು ದೊರೆಯದೆಂದೇ ಹೇಳಬಹುದು. ಆ ಸಾಧಕನು ಪ್ರತ್ಯಾಶಿಯೇನೋ ಹೌದು, ಆದರೆ ಭಜನೆ ಆತನ ಬಳಿ ಇಲ್ಲ. ಪೂಜ್ಯ ಗುರುದೇವ ಭಗವತ್ಪಾದರು, ನಾವು ಎಷ್ಟೋ ವೇಳೆ ಹಾಳಾಗುತ್ತಾ ಆಗುತ್ತಾ ಉಳಿದಿರುವೆವು, ಭಗವಂತನೇ ಉಳಿಸಿರುವನು. ಭಗವತ್ಪಾದರು ಹೀಗೆಂದು ಹೀಗೆ ಹೇಳಿದರು, ನಾವೆಲ್ಲರೂ ಕೇಳಿದೆವು, ಮಹಾಸ್ವಾಮಿ ದೇವರು ಮಾತಾಡುವನೇ, ಸಂಭಾಷಣೆ ಮಾಡುವನೇ? ಅವರೆಂದರು, ಹೌದಪ್ಪ ಹೌದು. ನಾವು ಕುಳಿತು ಮಾತಾಡುವುದಿಲ್ಲವೇ, ಗಂಟೆಗಟ್ಟಲೆ ಮಾತಾಡುವುದಿಲ್ಲವೇ, ಕ್ರಮ ತಪ್ಪದಂತೆಯೇ ಆಡುವನು.
ನಮಗೆಲ್ಲ ಬೇಜಾರಾಯಿತು, ಆಶ್ಚರ್ಯವೂ ಆಯಿತು. ಎಲ್ಲ ಭಗವಂತನು ಹೇಗೆ ತಾನೆ ಮಾತಾಡುವನು? ಇದಂತೂ ತೀರಾ ಹೊಸ ಸಂಗತಿ. ಸ್ವಲ್ಪ ಹೊತ್ತಿನ ಮೇಲೆ ಮಹಾಸ್ವಾಮಿಗಳೇ ಹೇಳಿದರು, ಏಕೆ ಗಾಬರಿಯಾಗುತ್ತೀರಿ? ನಿಮ್ಮೊಂದಿಗೂ ಮಾತಾಡಿರುವನು. ಅಕ್ಷರಃ ಅವರ ಮಾತು ನಿಜ, ಹಾಗೂ ಸಖ್ಯಭಾವ ಎಂದರೇ ಇದೇ. ಗೆಳೆಯನಂತೆ ನಿರಾಕರಣೆಯನ್ನು ಮಾಡುವನು, ಆದ್ದರಿಂದ ಈ ನಾಶ ಹೊಂದುವ ಸ್ಥಿತಿಯಿಂದ ಸಾಧಕನು ಪಾರಾಗುವನು. ಈವರೆಗೂ ಯೋಗೇಶ್ವರನಾದ ಶ್ರೀಕೃಷ್ಣನು ಒಬ್ಬನೊಬ್ಬ ಮಹಾಪುರುಷನಿಂದ ಯೋಗವು ಪ್ರಾರಂಭವಾಯಿತೆಂದೂ, ಇದರಲ್ಲಿ ಬರತಕ್ಕ ಅಡೆತಡೆಗಳು ಹಾಗೂ ಅವುಗಳಿಂದ ಪಾರಾಗುವ ಮಾರ್ಗ ಇವನ್ನೆಲ್ಲಾ ತಿಳಿಸಿದನು. ಅದಕ್ಕೆ ಅರ್ಜುನನು ಪ್ರಶ್ನೆ ಮಾಡಿದನು. ಅರ್ಜುನ ಉವಾಚ: ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನಿಮ್ಮ ಜನ್ಮವೇ ಬೇರೆ, ಅಪರಂ ಈಗ ಉಂಟಾಗಿದೆ, ಹಾಗೂ ನನ್ನೊಳಗೆ ಸುರಾ ಸಂಚಾರವು ಬಹು ಪುರಾತನವಾದುದು. ಅಂದ ಮೇಲೆ ಈ ಯೋಗವನ್ನು ಭಜನಾರಂಭದಲ್ಲಿ ನೀನೇ ಹೇಳಿದ್ದೆ ಎಂದು ಹೇಗೆ ತಾನೇ ಒಪ್ಪಲಾದೀತು? ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹೇಳುವನು. ಶ್ರೀ ಭಗವಾನು ವಾಚ: ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ, ನನ್ನದು ನಿನ್ನದು ಅನೇಕ ಜನ್ಮಗಳಾಗಿವೆ, ಅವೆಲ್ಲವೂ ನಿನಗೆ ತಿಳಿಯದು, ನನಗೆ ಗೊತ್ತು, ಸಾಧಕನಿಗರಿಯದು, ಸ್ವಸ್ವರೂಪನಾದ ಮಹಾಪುರುಷನಿಗೆ ಇದು ಗೊತ್ತು. ಅವ್ಯಕ್ತ ಸ್ಥಿತಿಯುಳ್ಳವನು ಬಲ್ಲನು. ನೀವು ಎಲ್ಲರಂತೆ ಹುಟ್ಟುತ್ತೀರಾ? ಶ್ರೀಕೃಷ್ಣನು ಹೇಳುವನು, ಇಲ್ಲ, ಸ್ವರೂಪ ಶರೀರ ಪ್ರಾಪ್ತಿಗಿಂತ ಭಿನ್ನವಾದುದು. ನನ್ನ ಜನ್ಮವನ್ನು ಈ ಕಣ್ಣುಗಳಿಂದ ನೋಡಲಾಗದು. ನಾನು ಅಜನ್ಮನು, ಅವ್ಯಕ್ತನು, ಶಾಶ್ವತನಾಗಿದ್ದರೂ ಶರೀರಕ್ಕೆ ಆಧಾರಭೂತನಾಗಿರುವೆ. ಅವಧೂ ಜೀವತ ಮೇ ಕರ್ ಆಸ ಮುಯೇ ಮುಕ್ತಿ ಗುರು ಕಹೇ ಸ್ವಾರ್ಥಿ ಝೂಟಾ ದೇ ವಿಶ್ವಾಸ. ಶರೀರವಿರುತ್ತಲೇ ಆ ಪರಮ ತತ್ವವನ್ನು ಪ್ರವೇಶಿಸಲಾಗುವುದು. ಲೇಷ ಮಾತ್ರವಾದರೂ ಕೊರತೆಯುಂಟಾದಲ್ಲಿ ಜನ್ಮವೆತ್ತಬೇಕಾಗುವುದು. ಈವರೆಗೂ ಅರ್ಜುನನು ಶ್ರೀಕೃಷ್ಣನನ್ನು ತನ್ನಂತೆಯೇ ಓರ್ವ ದೇಹಧಾರಿ ಎಂದು ಭಾವಿಸಿರುವನು. ಆತನು ಅಂತರಂಗ ಪ್ರಶ್ನೆಯನ್ನು ಮುಂದಿಡುವನು. ನಿನ್ನ ಜನ್ಮವೂ ಎಲ್ಲರ ಜನ್ಮಗಳಂತೆಯೇ ನೀನೂ ಕೂಡ ಶರೀರಗಳಂತೆಯೇ ಹುಟ್ಟುವೆಯಾ? ಶ್ರೀಕೃಷ್ಣನು ಹೇಳುವನು. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯ. ನಾನು ವಿನಾಶವಿಲ್ಲದವನು, ಜನ್ಮವಿಲ್ಲದವನು, ಹಾಗೂ ಸಮಸ್ತ ಪ್ರಾಣಿಗಳ ಸ್ವರದಲ್ಲಿ ಸಂಚಾರಿತನಾದಾಗ್ಯೂ ನನ್ನ ಪ್ರಕೃತಿಯನ್ನು ಅಧೀನದಲ್ಲಿಟ್ಟುಕೊಂಡು ಆತ್ಮ ಮಾಯೆಯಿಂದ ಪ್ರಕಟನಾಗುವೆನು. ಒಂದು ಮಾಯೆಯಾದರೂ ಅವಿದ್ಯೆ, ಅದು ಪ್ರಕೃತಿಯಲ್ಲೇ ವಿಶ್ವಾಸವನ್ನೀಯುವುದು, ನೀಚ ಹಾಗೂ ಅಧಮಯೋನಿಗೆ ಕಾರಣವಾಗುವುದು. ಮತ್ತೊಂದು ಮಾಯೆ ಆತ್ಮಮಾಯೆ, ಅದು ಆತ್ಮದಲ್ಲಿ ಪ್ರವೇಶ ನೀಡುವುದು, ಸ್ವರೂಪದ ಜನ್ಮಕ್ಕೆ ಕಾರಣವಾಗುವುದು. ಇದನ್ನೇ ಯೋಗಮಾಯೆ ಎಂದೂ ಹೇಳುವರು. ಇದು ಯಾವುದರೊಂದಿಗೆ ನಾವು ಬೇರ್ಪಟ್ಟುಕೊಂಡಿರುವೆವೋ ಆ ಶಾಶ್ವತ ಸ್ವರೂಪದೊಂದಿಗೆ ನಮ್ಮನ್ನು ಜೋಡಿಸುವುದು ಮತ್ತು ಮಿಲನಗೊಳಿಸುವುದು. ಆತ್ಮ ಪ್ರಕ್ರಿಯೆಯ ಮುಖಾಂತರ ನಾನು ನನ್ನ ತ್ರಿಗುಣಮಯವಾದ ಪ್ರಕೃತಿಯನ್ನು ಅಧೀನಕ್ಕೆ ತಂದುಕೊಂಡು ಪ್ರಕಟನಾಗುವೆ. ಆದರೆ ಎಂಥ ಪರಿಸ್ಥಿತಿಯಲ್ಲಿ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಅರ್ಜುನ,
ಪರಮಧರ್ಮನಾದ ಪರಮಾತ್ಮನ ಸಲುವಾಗಿ ಹೃದಯವು ಗ್ಲಾನಿಗೊಳಗಾದಾಗಲೆಲ್ಲ ಆ ಧರ್ಮದ ಹೆಚ್ಚಳದಿಂದ ಭಾವುಕರು ಪಾರುಗಾಣದಿರುವಾಗ ನಾನು ಆತ್ಮವನ್ನು ರಚಿಸತೊಡಗುವೆ. ಇಂತಹುದೇ ಗ್ಲಾನಿ ಮನುವಿಗೂ ಉಂಟಾಗಿತ್ತು. ಹೃದಯ ಬಹುತದ್ದಕ್ಕೆ ಲಾಗ್ ಜನ್ಮಗಯವು ಹರಿಭಗತಿ ಭಿನು. ನಿಮ್ಮ ಹೃದಯವು ಅನುರಾಗದಿಂದ ತುಂಬಿ ತುಳುಕಿ ಆ ಶಾಶ್ವತ ಧರ್ಮಕ್ಕಾಗಿ ಗದ್ಗದ್ಗಿರ ನಯನ ಬಹು ನೀರ, ಅಂದರೆ ಗದ್ಗದಿತ ಅಶ್ರುಪೂರ್ಣ ದೃಷ್ಟಿಯ ಸ್ಥಿತಿ ಬಂದಾಗ ಎಷ್ಟೇ ಪ್ರಯತ್ನಿಸಿದರೂ ಆ ಅನುರಾಗಿಯು ಆ ಧರ್ಮವನ್ನು ಪಾರುಗಾಣಲಾಗದಾಗ ಆ ಸ್ಥಿತಿಯಲ್ಲಿ ನನ್ನನ್ನು ನಾನು ರಚಿಸಿಕೊಳ್ಳುವೆ. ಅರ್ಥಾತ್ ಭಗವಂತನ ಆವಿರ್ಭಾವವು ಕೇವಲ ಅನುರಾಗಿಗೆ ಮಾತ್ರ. ಸೋ ಕೇವಲ ಭಗತನ ಹಿತಲಾಗಿ ಈ ಅವತಾರವು ಒಬ್ಬನೊಬ್ಬ ಭಾಗ್ಯವಂತ ಸಾಧಕನ ಅಂತರಾಳದಲ್ಲಿ ಉಂಟಾಗುವುದು. ತಾನು ಪ್ರಕಟನಾಗಿ ಮಾಡುವುದೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅರ್ಜುನ, ಸಾಧೂನಾಂ ಪರಿತ್ರಾಣಾಯ, ಪರಮಸಾಧ್ಯನು ಏಕಮಾತ್ರ ಪರಮಾತ್ಮ. ಅವನನ್ನು ಸಾಧಿಸಿದ ನಂತರ ಸಾಧಿಸಬೇಕಾದುದು ಮತ್ತೇನೂ ಉಳಿಯದು. ಅಂತಹ ಸಾಧ್ಯದಲ್ಲಿ ಪ್ರವೇಶವನ್ನು ದೊರಕಿಸಿಕೊಡಬಲ್ಲಂತಹ ವಿವೇಕ, ವೈರಾಗ್ಯ, ಶಮ, ದಮಾದಿ ದೈವೀ ಸಂಪತ್ತುಗಳು ಅಬಾಧಿತವಾಗಿ ಹರಿದುಕೊಂಡು ಹೋಗಲು ದುಷ್ಕೃತಾಂ, ಯಾವುದರಿಂದ ಕೆಟ್ಟ ಕೆಲಸಗಳು ಉಂಟಾಗುವುದೋ ಆ ಕಾಮ, ಕ್ರೋಧ, ರಾಗ, ದ್ವೇಷಾದಿ ವಿಜಾತೀಯ ಪ್ರವೃತ್ತಿಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಹಾಗೂ ಧರ್ಮವನ್ನು ಚೆನ್ನಾಗಿ ನೆಲೆಗೊಳ್ಳುವಂತೆ ಮಾಡಲು ನಾನು ಯುಗ ಯುಗದಲ್ಲೂ ಪ್ರಕಟವಾಗುತ್ತೇನೆ. ಯುಗವೆಂದರರ್ಥ ಸತ್ಯಯುಗ, ತ್ರೇತಾ ದ್ವಾಪರಗಳಲ್ಲ. ಯುಗಧರ್ಮದ ಏರಿಳಿತಗಳು ಮನುಷ್ಯನ ಸ್ವಭಾವವನ್ನು ಸೇರಿವೆ. ಯುಗಧರ್ಮವು ಸದಾ ಇರುವುದು, ಮಾನಸದಲ್ಲಿ ಅದರ ಸಂಕೇತವಿದೆ. ನಿತ್ ಜುಗ್ ಧರ್ಮ ಹೋಹಿಂ ಸಬ್ ಕೇರೆ ಹೃದಯ ರಾಮ ಮಾಯಾ ಕೇ ಪ್ರೇರೆ. ಯುಗ ಧರ್ಮವೆಂಬುದು ಎಲ್ಲರ ಹೃದಯದಲ್ಲೂ ಅನವರತವೂ ಇರುವಂತವು. ಅದು ಅವಿದ್ಯೆಯಿಂದಲ್ಲ, ವಿದ್ಯೆಯಿಂದ, ರಾಮ ಮಾಯೆಯ ಪ್ರೇರಣೆಯಿಂದ ನಡೆಯುವುದು. ಅದನ್ನೇ ಪ್ರಸ್ತುತ ಶ್ಲೋಕದಲ್ಲಿ ಆತ್ಮ ಮಾಯೆ ಎನ್ನಲಾಗಿದೆ. ಅದೇ ರಾಮ ಮಾಯೆ. ಹೃದಯದಲ್ಲಿ ರಾಮಸ್ಥಿತಿಯನ್ನು ದೊರಕಿಸಿಕೊಡುವಂತಹ ರಾಮನಿಂದಲೇ ಪ್ರೇರಿತವಾದುದು ಈ ವಿದ್ಯೆ. ಈಗ ಯಾವ ಯುಗವು ಕೆಲಸ ಮಾಡುತ್ತಿದೆ ಎಂಬುದನ್ನು ಹೇಗೆ ತಿಳಿಯುವುದು? ಶುದ್ಧ ಸತ್ವ ಸಮತಾ ವಿಜ್ಞಾನ ಕೃತ ಪ್ರಭಾವ ಪ್ರಸನ್ನ ಮನಜಾನ. ಹೃದಯದಲ್ಲಿ ಶುದ್ಧ ಸತ್ವ ಗುಣಗಳೇ ಕೆಲಸ ಮಾಡುತ್ತಿದ್ದರೆ, ರಾಜಸ ಮತ್ತು ತಾಮಸ ಗುಣಗಳು ಶಾಂತವಾಗಿದ್ದರೆ, ವಿಷಮತೆಗಳೆಲ್ಲವೂ ಶಮನವಾಗಿದ್ದರೆ, ಯಾರ ಮೇಲೂ ಯಾವ ದ್ವೇಷಾಸೂಯೆಗಳಿಲ್ಲ. ವಿಜ್ಞಾನವು ಅಂದರೆ ಇಷ್ಟದಿಂದ ನಿರ್ದೇಶವನ್ನು ಪಡೆದು ಅದರ ಮೇಲೆ ನೆಲೆಯೂರಿ ನಿಲ್ಲುವ ಸಾಮರ್ಥ್ಯ, ಮುದಗೊಂಡ ಮನ. ಇಂತಹ ಯೋಗ್ಯತೆಯುಂಟಾದಾಗ ಸತ್ಯಯುಗಕ್ಕೆ ಪ್ರವೇಶ ದೊರಕಿದಂತೆ. ಇದೇ ರೀತಿ ಇನ್ನು ಎರಡು ಯುಗಗಳನ್ನು ವರ್ಣಿಸಿ ಕಡೆಯಲ್ಲಿ, ತಾಮಸ್ ಬಹುತು ರಜೋಗುಣ ಥೋರ ಕಲಿ ಪ್ರಭಾವ ವಿರೋಧ ಚಹು ಓರ. ತಾಮಸ ಗುಣಗಳು ಪ್ರಬಲಿಸಿ ಅದರಲ್ಲಿ ಅಲ್ಪ ಸ್ವಲ್ಪವೂ ರಾಜಸವೂ ಇದ್ದರೆ, ನಾಲ್ದೆಸೆಯಲ್ಲೂ ಬರಿಯ ವೈರ ವಿರೋಧಗಳೇ ಹಬ್ಬಿದ್ದರೆ ಅಂತಹ ವ್ಯಕ್ತಿ ಕಲಿಯುಗದವನು ಎಂದೆಣಿಸುವನು. ತಾಮಸೀ ಗುಣಗಳು ಕೆಲಸ ಮಾಡುವಾಗ ಮನುಷ್ಯನಲ್ಲಿ ಆಲಸ್ಯ, ನಿದ್ರೆ, ಪ್ರಮಾದಗಳೇ ಹೆಚ್ಚಾಗಿರುವು. ಕರ್ತವ್ಯವನ್ನರಿತಿದ್ದರೂ ಅವನು ಅದರಲ್ಲಿ ಪ್ರವರ್ತಿಸಲಾರನು. ಮಾಡಬಾರದ ಕಾರ್ಯಗಳು ತಿಳಿದಿದ್ದು ಅವನು ಅದರಿಂದ ತಪ್ಪಿಸಿಕೊಳ್ಳಲಾರ. ಈ ರೀತಿಯಲ್ಲಿ ಯುಗಧರ್ಮಗಳ ಏರಿಳಿತಗಳು ಮನುಷ್ಯನ ಆಂತರಿಕ ಯೋಗ್ಯತೆಯನ್ನು ಅವಲಂಬಿಸಿವೆ. ಒಬ್ಬನೊಬ್ಬನು ಈ ಯೋಗ್ಯತೆಗಳನ್ನು ನಾಲ್ಕು ಯುಗವೆಂದು ಕರೆದಿರುವನು. ಮತ್ತಾರೋ ಇದನ್ನೇ ನಾಲ್ಕು ವರ್ಣಗಳೆಂದರು. ಮತ್ತು ಕೆಲವರು ಇದನ್ನೇ ಸಾಧಕನ ಅತ್ಯುತ್ತಮ, ಉತ್ತಮ, ಮಧ್ಯಮ ಹಾಗೂ ನಿಕೃಷ್ಟ ಎಂಬ ನಾಲ್ಕು ಶ್ರೇಣಿಗಳಾಗಿ ವಿಂಗಡಿಸಿದರು. ಪ್ರತಿ ಯುಗದಲ್ಲೂ ಇಷ್ಟವೂ ಜತೆಗಿರುವುದು, ಮೇಲುಮಟ್ಟದಲ್ಲಿ ಅನುಕೂಲತೆ ಹೆಚ್ಚಾಗಿರುವಂತೆಯೂ ಕೆಳಮಟ್ಟದಲ್ಲಿ ಸಹಯೋಗವು ಕಡಿಮೆಯಾಗಿರುವಂತೆಯೂ ಎನಿಸುವುದು. ಸಂಕ್ಷೇಪವಾಗಿ ಶ್ರೀಕೃಷ್ಣನು ಅಪ್ಪಣೆ ಕೊಡಿಸುವುದೇನೆಂದರೆ, ಸಾಧ್ಯ ವಸ್ತುವನ್ನು ದೊರಕಿಸಿಕೊಡುವಂತಹ ವಿವೇಕ ವೈರಾಗ್ಯಾದಿಗಳನ್ನು
ನಿರಂತರವಾಗಿ ಪ್ರವಹಿಸುವಂತೆ ಮಾಡಲು ಹಾಗೂ ದೂಷಣ ಉಂಟು ಮಾಡುವ ಕಾಮ ಕ್ರೋಧ ರಾಗ ದ್ವೇಷಗಳನ್ನು ಪೂರ್ಣವಾಗಿ ವಿನಷ್ಟಗೊಳ್ಳುವಂತೆ ಮಾಡಲು ಪರಮಧರ್ಮನಾದ ಪರಮಾತ್ಮನಲ್ಲಿ ನೆಲೆಯೂರಿ ನಿಲ್ಲುವಂತೆಯೂ ಮಾಡಲು ನಾನು ಯುಗ ಯುಗದಲ್ಲೂ ಅಂದರೆ ಪ್ರತಿಯೊಂದು ಪರಿಸ್ಥಿತಿ ಪ್ರತಿಯೊಂದು ವಿಭಾಗದಲ್ಲೂ ಪ್ರಕಟನಾಗುವೆ. ನಿಬಂಧನೆ ಏನೆಂದರೆ ಆತನಲ್ಲಿ ಆ ಕಳಕಳಿ ಹುಟ್ಟಬೇಕು. ವಿಕಾರಗಳೆಲ್ಲವೂ ವಿನಾಶವಾದುದೆ ಅಥವಾ ಇನ್ನು ಉಳಿದಿವೆಯೇ, ಎಷ್ಟು ಉಳಿದಿವೆ ಎಂಬುದಕ್ಕೆ ಇಷ್ಟವು ಸಮರ್ಥನೆಯನ್ನು ಕೊಡಬೇಕು. ಪ್ರವೇಶದಿಂದ ಹಿಡಿದು ಪರಾಕಾಷ್ಠೆಯವರೆಗೂ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಯೋಗ್ಯತೆಯೊಂದಿಗೂ ಇಷ್ಟವೂ ಇರುವುದು, ಅದರ ಪ್ರಕಟಣೆಯು ಅನುರಾಗಿಯ ಹೃದಯದಲ್ಲಿ ನಡೆಯುತ್ತಿರುವುದು. ಭಗವಂತನು ದರ್ಶನವಿಯುವುದಾದರೆ ಎಲ್ಲರೂ ಮಾಡಿಬಿಡುವರು. ಶ್ರೀಕೃಷ್ಣನು ಹೇಳುವನು ಅಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನನ್ನೀ ಜನ್ಮವು ಅಂದರೆ ಅತೀವ ಕಳಕಳಿಯೊಂದಿಗೆ ಸ್ವರೂಪದ ರಚನೆ, ಹಾಗೂ ನನ್ನ ಕರ್ಮ ಅಂದರೆ ದುಷ್ಕೃತಿಗಳ ಕಾರಣವನ್ನು ವಿನಾಶಗೊಳಿಸಿ ಸಾಧ್ಯ ವಸ್ತುವಿನ ಕಡೆಗೆ ಗಮನವನ್ನು ಕೊಂಡೊಯ್ಯುವಂತಹ ಸಾಮರ್ಥ್ಯ, ಧರ್ಮದಲ್ಲಿ ಸ್ಥಿರ ಬುದ್ಧಿ, ಈ ಕರ್ಮ ಈ ಜನ್ಮಗಳು ದಿವ್ಯವಾದು ಅಲೌಕಿಕವಾದು ಲೌಕಿಕವಾದುವಲ್ಲ. ಈ ಚರ್ಮ ಚಕ್ಷುವಿನಿಂದ ಅದನ್ನು ನೋಡುವರಾರು? ಯೋ ವೇತ್ತಿ ತತ್ವದ, ಕೇವಲ ತತ್ವದರ್ಶಿಯಾದವನು ನನ್ನೀ ಕರ್ಮವನ್ನು ಜನ್ಮವನ್ನು ನೋಡಬಲ್ಲನು. ನನ್ನನ್ನು ಸಾಕ್ಷಾತ್ಕರಿಸಿಕೊಂಡು ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳುವನು, ಮೇಲಾಗಿ ನನ್ನನ್ನು ಪಡೆಯುವನು. ತತ್ವದರ್ಶಿಯಾದವನು ಮಾತ್ರ ಭಗವಂತನ ಜನ್ಮ ಕರ್ಮಗಳನ್ನು ನೋಡಬಲ್ಲನು ಎಂದಾದರೆ, ಜನರು ಲಕ್ಷಾಂತರ ಕೋಟಿಗಟ್ಟಲೆಯಾಗಿ ಗುಂಪು ಕಟ್ಟಿಕೊಂಡು ಎಲ್ಲಾದರೂ ಭಗವಂತನ ಅವತಾರವಾದೀತು, ಅದನ್ನೂ ನಾವು ನೋಡಬಹುದಲ್ಲ ಎಂದು ಕಾಯುತ್ತಾ ನಿಂತಿರುವರೇಕೆ? ತಾವು ತತ್ವದರ್ಶಿಗಳೇ. ಮಹಾತ್ಮರ ವೇಷವನ್ನು ತೊಟ್ಟು ನಾನಾ ಬಗೆಯಿಂದ ಮುಖ್ಯವಾಗಿ ಮಹಾತ್ಮರ ವೇಷದ ಹಿನ್ನೆಲೆಯಲ್ಲಿ ತಾವು ಅವತಾರ ಪುರುಷರು ಎಂದು ಪ್ರಚಾರ ಮಾಡುವರು. ಅವರ ದಳ್ಳಾಳಿಗಳು ಸಹ ಅವರನ್ನು ಹಾಗೆಂದು ಹೀಗೆಂದು ಪ್ರಚಾರ ಮಾಡುವರು. ಕುರಿಯ ಹಿಂಡಿನಂತೆ ಜನರು ಅದನ್ನು ನೋಡಲು ಮುಗಿಬೀಳುವರು. ಆದರೆ ಶ್ರೀಕೃಷ್ಣನು ಹೇಳುವುದು ತತ್ವದರ್ಶಿಯಾದವನು ಮಾತ್ರ ನೋಡಬಲ್ಲ ಎಂದು. ಹಾಗಾದರೆ ತತ್ವದರ್ಶಿ ಎಂದರೆ ಯಾರು? ಅಧ್ಯಾಯ ಎರಡರಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು, ಎಲೆ ಅರ್ಜುನ, ಅಸತ್ ವಸ್ತುವಿಗೆ ಅಸ್ತಿತ್ವವೂ ಇಲ್ಲ, ಸತ್ ವಸ್ತುವಿಗೆ ಅಭಾವವೂ ಇಲ್ಲ, ಹಾಗಾದರೆ ಇದೇನು ಹೀಗೆ ಹೇಳುವಿರಿ? ಆತನೆಂದನು, ಹಾಗಲ್ಲ, ತತ್ವದರ್ಶಿಗಳಾದವರು ಇದನ್ನು ಕಂಡುಕೊಂಡಿರುವರು. ಈ ವಿಚಾರವನ್ನು ಭಾಷಾವಿದನಾದವನೂ ತಿಳಿಯಲಿಲ್ಲ, ಮತ್ತಾವ ಸಮೃದ್ಧಶಾಲಿಯೂ ತಿಳಿಯಲಿಲ್ಲ. ಇಲ್ಲಿ ಆತನು ಪುನಃ ಒತ್ತಿ ಒತ್ತಿ ಹೇಳಿರುವನು, ನನ್ನ ಆವಿರ್ಭಾವವು ನಡೆಯುತ್ತಲೇ ಇರುವುದು, ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ತತ್ವದರ್ಶಿ ಎಂಬುದು ಒಂದು ಪ್ರಶ್ನೆ. ಐದು ತತ್ವ, ಇಪ್ಪತ್ತೈದು ತತ್ವ, ಇವುಗಳ ಎಣಿಕೆ ಬಂದ ಮಾತ್ರಕ್ಕೆ ತತ್ವದರ್ಶಿಯಾದವರಿಲ್ಲ. ಮುಂದೆ ಶ್ರೀಕೃಷ್ಣನು ಹೇಳುವನು, ಆತ್ಮವೇ ಪರಮತತ್ವ, ಆತ್ಮವು ಪರಮದೊಂದಿಗೆ ಕೂಡಿ ಪರಮಾತ್ಮನಾಗುವುದು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಮಾತ್ರ ಈ ಆವಿರ್ಭಾವವನ್ನು ಅರಿಯಬಲ್ಲನು. ಓರ್ವ ವಿರಹಿಯಾದ ಅನುರಾಗಿಯ ಹೃದಯದಲ್ಲಿ ನಡೆಯುವಂತಹದು ಅವತಾರ. ಆರಂಭದಲ್ಲಿ ತನಗೆ ಸಂಕೇತವಿಯುತ್ತಿರುವವರು ಯಾರು ಎಂಬುದು ಅರ್ಥವಾಗಲೊಲ್ಲದು. ತನಗೆ ದಾರಿ ತೋರುತ್ತಿರುವವರಾರು? ಆದರೆ ಪರಮತತ್ವನಾದ ಪರಮಾತ್ಮನ ದರ್ಶನದೊಂದಿಗೆ ಅವನು ನೋಡುವನು, ತಿಳಿಯುವನು. ನಂತರ ಶರೀರವನ್ನು ತ್ಯಜಿಸಿ ಪುನರ್ಜನ್ಮವಿಲ್ಲದಂತೆ ಆನಂದದಿಂದಿರುವನು. ಶ್ರೀಕೃಷ್ಣನು ಹೇಳುವನು, ನನ್ನ ಜನ್ಮವು ದಿವ್ಯ, ಇದನ್ನು ಕಾಣಬಲ್ಲವನು ನನ್ನನ್ನೂ ಪಡೆಯುವನು. ಆಗ ಜನರು ಆತನ ಮೂರ್ತಿಯನ್ನು ನಿರ್ಮಿಸಿಕೊಂಡು ಅದನ್ನು ಪೂಜಿಸತೊಡಗಿದರು. ಆಕಾಶದಲ್ಲೆಲ್ಲೋ ಆತನು ಇರುವನು ಎಂದು ಕಲ್ಪಿಸಿಕೊಳ್ಳತೊಡಗಿದರು. ಹಾಗೇನೂ ಇಲ್ಲ. ಆ ಮಹಾಪುರುಷರ ಆಶಯವಿಷ್ಟೇ,
ಒಂದು ನಿರ್ದಿಷ್ಟವಾದ ಕರ್ಮವನ್ನು ಮಾಡುತ್ತಾ ಬಂದರೆ ನೀವು ದಿವ್ಯರಾಗುವಿರಿ. ತಾವು ಏನಾಗಬಹುದೋ ನಾನು ಅದಾಗಿ ಬಿಟ್ಟಿರುವೆ. ನಾನು ನಿಮ್ಮ ಸಂಭಾವನೆ, ನಿಮ್ಮ ಭವಿಷ್ಯವೇ. ನಿಮ್ಮೊಳಗೆ ನೀವು ಎಂದು ಈ ಪೂರ್ಣತೆಯನ್ನು ಕಾಣುವಿರೋ ಅಂದು ನೀವು ಸಹ ಶ್ರೀಕೃಷ್ಣನಂತಾಗುವಿರಿ. ಶ್ರೀಕೃಷ್ಣನ ಸ್ವರೂಪ ಯಾವುದೋ ಅದೇ ನಿಮ್ಮದೂ ಆಗಿರಬಹುದು. ಅವತಾರವೆಂಬುದೆಲ್ಲೂ ಹೊರಗೆ ನಡೆಯದು. ಅನುರಾಗಪೂರ್ಣವಾದ ಹೃದಯವಿರುವಲ್ಲಿ ನಮ್ಮೊಳಗೂ ಅವತಾರದ ಅನುಭೂತಿಯುಂಟಾಗುವುದು. ಬಹಳ ಮಂದಿ ಇದೇ ಮಾರ್ಗದಲ್ಲಿ ನಡೆದು ನನ್ನ ಸ್ವರೂಪವನ್ನು ಪಡೆದುಕೊಂಡಿರುವರೆಂದು ಶ್ರೀಕೃಷ್ಣನು ನಿಮ್ಮನ್ನು ಪ್ರೋತ್ಸಾಹಿಸುವನು. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತ. ರಾಗ ವಿರಾಗ ಇವೆರಡಕ್ಕೂ ಹೊರತಾಗಿ ವೀತರಾಗನಾಗಿ ಅದೇ ರೀತಿ ಭಯ ಅಭಯ ಕ್ರೋಧ ಅಕ್ರೋಧ ಇವೆರಡನ್ನೂ ಮೀರಿ ಅನನ್ಯ ಭಾವದಿಂದ, ಅಂದರೆ ಅಹಂಕಾರ ರಹಿತನಾಗಿ ನನಗೆ ಶರಣಾದ ಅನೇಕ ಮಂದಿ ಜ್ಞಾನ ತಪಸ್ಸುಗಳಿಂದ ಪರಿಪೂರ್ಣರಾಗಿ ನನ್ನ ಸ್ವರೂಪವನ್ನು ಪಡೆದುಕೊಂಡಿರುವರು. ಈಗ ಮಾತ್ರ ಹೀಗಾಗುತ್ತಿರುವೆಂದಲ್ಲ, ಈ ವಿಧಾನವು ಎಂದೆಂದಿನಿಂದಲೂ ಇರುವಂತಹದ್ದು. ಬಹಳ ಮಂದಿ ಇದೇ ರೀತಿ ನನ್ನ ಸ್ವರೂಪವನ್ನು ಪಡೆದುಕೊಂಡಿರುವರು. ಯಾವ ರೀತಿ? ಯಾರಾರ ಹೃದಯಗಳು ಅಧರ್ಮದ ಹೆಚ್ಚಳವನ್ನು ಕಂಡು ಕಳವಳದಿಂದ ಪರಮಾತ್ಮನಿಗಾಗಿ ಹಂಬಲಿಸತೊಡಗುವುದೋ ಆ ಸ್ಥಿತಿಯಲ್ಲಿ ನಾನು ನನ್ನ ಸ್ವರೂಪವನ್ನು ರಚಿಸಿಕೊಳ್ಳುವೆ, ಅವರು ನನ್ನ ಸ್ವರೂಪವನ್ನು ಪಡೆವರು. ಯೋಗೇಶ್ವರನಾದ ಶ್ರೀಕೃಷ್ಣನು ಯಾವುದನ್ನು ಈವರೆಗೂ ತತ್ವದರ್ಶನವೆನ್ನುತ್ತಿದ್ದನೋ ಅದನ್ನೇ ಈಗ ಜ್ಞಾನವೆಂದು ಹೇಳುವನು. ಪರಮಾತ್ಮನು ಪರಮತತ್ವ, ಅದನ್ನು ಪ್ರತ್ಯಕ್ಷ ದರ್ಶನದೊಂದಿಗೆ ತಿಳಿಯುವುದೇ ಜ್ಞಾನ. ಇಂತಹ ತಿಳಿವುಳ್ಳ ಜನರು ನನ್ನನ್ನು ಪಡೆದುಕೊಳ್ಳುವರು. ಇಲ್ಲಿ ಈ ಪ್ರಶ್ನೆ ಪೂರ್ತಿಯಾದಂತೆ. ಇನ್ನು ಮುಂದೆ ಯೋಗ್ಯತೆಯ ಆಧಾರದ ಮೇಲೆ ಭಜನೆ ಮಾಡುವವರ ಶ್ರೇಣಿಯನ್ನು ವಿಭಾಗಿಸುವನು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಪಾರ್ಥ, ಯಾರು ಯಾರು ನನ್ನನ್ನು ಅದೆಷ್ಟು ತದೇಕ ಚಿತ್ತರಾಗಿ ಎಂತು ಭಜಿಸುವರೋ ನಾನು ಅವರನ್ನು ಅದೇ ಪರಿಯಲ್ಲಿ ಭಜಿಸುವೆ. ಅಷ್ಟೇ ಪ್ರಮಾಣದಲ್ಲಿ ಅವರಿಗೆ ಸಹಕಾರವೀಯುವೆ. ಸಾಧಕನ ಶ್ರದ್ಧೆಯೇ ಕೃಪೆಯಾಗಿ ಮರಳಿ ಬರುವುದು. ಈ ರಹಸ್ಯವನ್ನರಿತು ಬಲ್ಲವರು ಸಂಪೂರ್ಣ ಭಾವದಿಂದ ನನ್ನ ಮಾರ್ಗವನ್ನು ಅನುಸರಿಸಿ ನಡೆವರು. ನಾನು ವರ್ತಿಸುವಂತೆಯೇ ನನಗೆ ಪ್ರೀತಿಕರವಾದ ಆಚರಣೆಯಲ್ಲಿ ತೊಡಗುವರು. ಯಾವುದನ್ನು ನಾನು ಮಾಡಿಸಬೇಕೆಂದಿರುವೆನೋ ಅದನ್ನೇ ಮಾಡುವರು. ಭಗವಂತನು ಭಜಿಸುವುದೆಂದರೇನು? ಆತನು ರತಿಯಾಗಿ ನಿಂತು ನಮ್ಮೊಂದಿಗೆ ನಡೆಯುವನು. ಇದೇ ಆತನ ಭಜನೆ. ದೋಷಪೂರ್ಣವಾದುದನ್ನೆಲ್ಲ ವಿನಾಶ ಮಾಡಲೆಂದೇ ಆತನು ನಿಂತಿರುವನು. ಸದ್ಯದಲ್ಲಿ ಪ್ರವೇಶಿಸುವಂತಹ ಸದ್ಗುಣಗಳನ್ನು ಕಾಪಾಡಲೆಂದೇ ಆತನು ಎದ್ದು ನಿಲ್ಲುವನು. ಇಷ್ಟ ದೇವನಾದವನು ಹೃದಯದಿಂದ ಪೂರ್ಣವಾಗಿ ರತಿಯಾಗಿ ನಿಲ್ಲುವ ತನಕ, ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸಿದ ತನಕ, ಎಂತಹ ಭಜನಾನಂದಿಯಾದರೂ ಅದೆಷ್ಟೇ ಕಣ್ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತು ಅದೆಷ್ಟೇ ಯತ್ನಿಸಲಿ, ಆತನು ಪ್ರಕೃತಿಯ ಈ ದ್ವಂದ್ವದಿಂದ ಪಾರುಗಾಣಲಾರನು. ತಾನು ಎಷ್ಟು ದೂರ ಕ್ರಮಿಸಿರುವೆ, ಇನ್ನೆಷ್ಟು ದೂರ ಕ್ರಮಿಸಬೇಕಾದುದಿದೆ ಎಂಬುದು ಆತನಿಗೆ ಹೇಗೆ ತಾನೇ ತಿಳಿದಿತು? ಇಷ್ಟನೇ ಆತ್ಮಕ್ಕೆ ಅಭಿನ್ನನಾಗಿ ಎದ್ದು ನಿಲ್ಲುವನು. ನೀನು ಇಂತಲ್ಲಿ ಇರುವೆ, ಇನ್ನು ಮುಂದೆ ಹೀಗೆ ಹೋಗು, ಹೀಗೆ ಮಾಡು ಎಂದು ನಿರ್ದೇಶಿಸುವನು. ಈ ರೀತಿಯಲ್ಲಿ ಪ್ರಕೃತಿಯ ಕಂದಕವನ್ನು ಮುಚ್ಚುತ್ತಾ ಮೆಲ್ಲ ಮೆಲ್ಲನೆ ಮುಂದುವರಿಯುತ್ತಾ ಸ್ವರೂಪದಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವುದು. ಭಜನೆಯನ್ನು ಸಾಧಕನಾದವನೇ ಮಾಡಬೇಕು. ಆದರೆ ಆತನ ಮೂಲಕ ಈ ಹಾದಿಯಲ್ಲಿ ಕ್ರಮಿಸುವ ದೂರವೆಲ್ಲವೂ ಇಷ್ಟನ ದೇಣಿಗೆ.
ಹೀಗೆ ಭಾವಿಸಿ ಸರ್ವರೂ ಸರ್ವತೋಭಾವದಿಂದ ನನ್ನನ್ನು ಅನುಸರಿಸುವರು. ಯಾವ ರೀತಿಯಲ್ಲಿ ಅವರು ವ್ಯವಹರಿಸುವರು? ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೇ ಸಿದ್ಧಿರ್ಭವತಿ ಕರ್ಮಜಾ. ಆ ಪುರುಷರು ಈ ಶರೀರದಲ್ಲಿ ಕರ್ಮಗಳ ಸಿದ್ಧಿಯನ್ನು ಬಯಸುತ್ತಾ ದೇವತೆಗಳನ್ನು ಪೂಜಿಸುವರು. ಕರ್ಮವಾವುದು? ಶ್ರೀಕೃಷ್ಣನು ಹೇಳುವನು, ನೀನು ನಿಯತ ಕರ್ಮವನ್ನು ಮಾಡು. ನಿಯತ ಕರ್ಮವಾವುದು? ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಯಜ್ಞವೆಂಬುದೇನು? ಸಾಧನೆಯ ವಿಧಿ ವಿಶೇಷವೇ ಯಜ್ಞ. ಅದರಲ್ಲಿ ಶ್ವಾಸ ಪ್ರಶ್ವಾಸಗಳ ಹವನವು, ಇಂದ್ರಿಯಗಳ ಬಹುಮುಖ ಪ್ರವಾಹವನ್ನು ಸಂಯಮಾಗ್ನಿಯಿಂದ ನಡೆಸುವುದು, ಅದರ ಪರಿಣಾಮವೇ ಪರಮಾತ್ಮ. ಕರ್ಮದ ಶುದ್ಧವಾದ ಅರ್ಥ ಆರಾಧನೆ. ಅದರ ಸ್ವರೂಪವೇನೆಂಬುದು ಇದೇ ಅಧ್ಯಾಯದಲ್ಲಿ ಮುಂದೆ ಬರುವುದು. ಈ ಆರಾಧನೆಯ ಪರಿಣಾಮವೇನು? ಸಂಸಿದ್ಧಿಂ, ಪರಮಸಿದ್ಧಿಯಾದ ಪರಮಾತ್ಮ. ಯಾಂತಿ ಬ್ರಹ್ಮ ಸನಾತನಂ, ಶಾಶ್ವತ ಬ್ರಹ್ಮನಲ್ಲಿ ಪ್ರವೇಶ, ಪರಮ ನೈಷ್ಕರ್ಮ್ಯದ ಸ್ಥಿತಿ. ಶ್ರೀಕೃಷ್ಣನು ಹೇಳುವನು, ನನ್ನ ಮತಾನುಸಾರವಾಗಿ ವರ್ತಿಸುವ ಜನರು ಈ ಮನುಷ್ಯ ಲೋಕದಲ್ಲಿ ಕರ್ಮದ ಪರಿಣಾಮವಾಗಿ ಪರಮ ನೈಷ್ಕರ್ಮ್ಯವನ್ನು ಸಿದ್ಧಿಸಿಕೊಳ್ಳಲು ದೇವತೆಗಳನ್ನರ್ಚಿಸುವರು, ಅಂದರೆ ದೈವೀ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವರು. ಮೂರನೇ ಅಧ್ಯಾಯದಲ್ಲಿ ನೀನು ಈ ಯಜ್ಞದ ಮೂಲಕ ದೇವತೆಗಳನ್ನು ವೃದ್ಧಿಸುವ ದೈವೀ ಸಂಪತ್ತನ್ನು ಬಲಿಷ್ಠವನ್ನಾಗಿ ಮಾಡಿಕೋ. ಹೃದಯ ದೇಶದಲ್ಲಿ ದೈವೀ ಸಂಪತ್ತುಗಳು ಕೂಡಿ ಹೆಚ್ಚಾದಷ್ಟು ನೀನು ಉನ್ನತಿಯನ್ನು ಪಡೆಯುತ್ತಾ ಹೋಗುವೆ. ಈ ರೀತಿಯಲ್ಲಿ ಪರಸ್ಪರ ಉನ್ನತಿಯನ್ನು ಸಾಧಿಸುತ್ತಾ ಪರಮಶ್ರೇಯವನ್ನು ಪಡೆಯುವೆ. ಕಡೆಯವರೆಗೂ ಉನ್ನತಿಯನ್ನು ಸಾಧಿಸುವ ಪ್ರಕ್ರಿಯೆ ಅಂತಃಕ್ರಿಯೆಗಳು ತಪ್ಪಿದುವಲ್ಲ ಎಂದೆನ್ನುವನು. ಅದನ್ನೇ ಒತ್ತಾಯಿಸುತ್ತಾ ಶ್ರೀಕೃಷ್ಣನು ಹೇಳುವನು, ನನಗೆ ಅನುಕೂಲವಾಗಿ ವರ್ತಿಸುವ ಜನರು ಈ ಮನುಷ್ಯ ಶರೀರದಲ್ಲಿ ಕರ್ಮದ ಸಿದ್ಧಿಯನ್ನು ಬಯಸುತ್ತಾ ದೈವೀ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವರು. ಅದರಿಂದ ನೈಷ್ಕರ್ಮ ಸಿದ್ಧಿಯು ಶೀಘ್ರವಾಗಿ ದೊರೆಯುವುದು. ಅದು ನಿಷ್ಫಲವಾಗದು, ಸಫಲವೇ ಆದೀತು. ಶೀಘ್ರವೆಂದರೆ ಅದರ ತಾತ್ಪರ್ಯವೇನು? ಕರ್ಮದಲ್ಲಿ ಪ್ರವೃತ್ತಿಯುಂಟಾದೊಡನೆ ಕೂಡಲೇ ಪರಮಸಿದ್ಧಿ ದೊರಕಿಬಿಡುವುದೇ? ಶ್ರೀಕೃಷ್ಣನು ಹೇಳುವನು, ಈ ಸೋಪಾನದಲ್ಲಿ ಕ್ರಮವಾಗಿ ಏರುತ್ತಾ ಹೋಗಬೇಕು. ಒಮ್ಮೆಲೆ ಜಿಗಿದು ಭಾವಾತೀತವಾದ ಧ್ಯಾನಿಸುವಂತಹ ಚಮತ್ಕಾರ ಇದರಲ್ಲಿ ನಡೆಯದು. ಇದನ್ನು ಸ್ವಲ್ಪ ನೋಡೋಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ. ಅರ್ಜುನ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ನಾಲ್ಕು ವರ್ಣಗಳು ನನ್ನಿಂದ ರಚಿಸಲ್ಪಟ್ಟವು. ಅಂದರೆ ಮನುಷ್ಯರನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತೆಂದೇ? ಶ್ರೀಕೃಷ್ಣನು ಹೇಳುವನು, ಅಲ್ಲ, ಗುಣಕರ್ಮ ವಿಭಾಗಶಃ. ಗುಣಗಳನ್ನು ಮಾನದಂಡವನ್ನಾಗಿಟ್ಟುಕೊಂಡು ಕರ್ಮವನ್ನು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಲಾಯಿತು. ಗುಣವೆಂಬುದು ಒಂದು ಪ್ರಮಾಣ, ಒಂದು ಅಳತೆಗೋಲು. ತಾಪಸಿ ಗುಣವಿದ್ದಲ್ಲಿ ಆಲಸ್ಯ, ನಿದ್ರೆ, ಪ್ರಮಾದ, ಕರ್ಮದಲ್ಲಿ ಪ್ರವರ್ತಿಸದಿರುವ ಸ್ವಭಾವ, ತಿಳಿದಿದ್ದು ಅಕರ್ತವ್ಯವಾದುದನ್ನು ಕೈಬಿಡಲಾಗದ ವಿವಶತೆ, ಇದೆಲ್ಲವೂ ಇರುವುದರಿಂದ ಇಂತಹ ಸ್ಥಿತಿಯಲ್ಲಿ ಸಾಧನೆಯನ್ನು ಆರಂಭಿಸುವುದು ಹೇಗೆ? ಎರಡು ಗಂಟೆ ಈ ಆರಾಧನೆಯಲ್ಲಿ ಸತತವಾಗಿ ಕೊಳ್ಳಿರಬೇಕೆಂದುಕೊಳ್ಳುವಿರಿ. ಈ ಕರ್ಮದಲ್ಲಿ ಪ್ರಯತ್ನಶೀಲರಾಗಿರಬೇಕೆಂದುಕೊಳ್ಳುವಿರಿ. ಆದರೆ ಹತ್ತು ನಿಮಿಷವೂ ನಿಮಗೆ ಕೊಳ್ಳಿರಲಾಗದು. ಶರೀರವೇನೋ ಖಂಡಿತ ಅದಕ್ಕಾಗಿಯೇ ಕುಳಿತಿದೆ. ಆದರೆ ಯಾವ ಮನಸ್ಸೆಂಬುದು ಗಟ್ಟಿಯಾಗಿ ಕೂರಬೇಕಿತ್ತೋ ಅದು ಗಾಳಿಯೊಂದಿಗೆ ಮಾತಾಡುತ್ತಿದೆ, ಕುತರ್ಕಗಳ ಬಲೆಯನ್ನು ಹೆಣೆಯುತ್ತಿದೆ, ಒಂದು ಅಲೆಯ ನಂತರ ಮತ್ತೊಂದು. ನೀವು ಕುಳಿತಿರುವುದಾದರೂ ಏಕೆ? ಬರಿಯ ಕಾಲವ್ಯಯ. ಆಗ ಕೇವಲ ಪರಿಚರ್ಯಾತ್ಮಕಂ ಕರ್ಮ,
ಶೂದ್ರಸ್ಯಾಪಿ ಸ್ವಭಾವಜಂ. ಅವ್ಯಕ್ತ ಸ್ಥಿತಿಯನ್ನು ಮುಟ್ಟಿರುವ ಮಹಾತ್ಮರಾದವರು, ಅವಿನಾಶಿ ತತ್ವವನ್ನು ಪ್ರವೇಶಿಸಿರುವ ಸಾಧಕರು, ಅದೇ ರೀತಿ ಆ ದಾರಿಯಲ್ಲಿ ಮುನ್ನಡೆದು ಹೋಗುತ್ತಿರುವ ಉನ್ನತ ಮಂದಿಯ ಸೇವೆಯನ್ನಾದರೂ ಮಾಡಬಹುದು. ಇದರಿಂದ ದೋಷಪೂರ್ಣವಾದ ಸಂಸ್ಕಾರಗಳು ಪರಿಷ್ಕೃತವಾಗುತ್ತಾ ಬರುವು. ಸಾಧನೆಯಲ್ಲಿ ನೆಲೆಯೂರಿಸಬಲ್ಲ ಸಂಸ್ಕಾರಗಳು ಪ್ರಬಲವಾಗುವು. ಹೀಗೆ ಕ್ರಮವಾಗಿ ತಾಮಸ ಗುಣವು ಕ್ಷಯಿಸುತ್ತಾ ಬಂದಂತೆ ರಾಜಸಿ ಗುಣಗಳು ತಲೆಯಿತ್ತು. ಅದರೊಂದಿಗೆ ಅಲ್ಪ ಸ್ವಲ್ಪ ಸಾತ್ವಿಕ ಗುಣಗಳೂ ಸೇರಿ ಸಾಧಕನ ಸಾಮರ್ಥ್ಯವು ವೈಶ್ಯ ಶ್ರೇಣಿಗೆ ಬರುವುದು. ಅದೇ ಸಾಧಕನು ಇಂದ್ರಿಯ ನಿಗ್ರಹ ಹಾಗೂ ಆತ್ಮಿಕ ಸಂಪತ್ತಿನ ಸಂಗ್ರಹವನ್ನು ಸ್ವಾಭಾವಿಕವಾಗಿಯೇ ಮಾಡತೊಡಗುವನು. ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಅದೇ ಸಾಧಕನ ಸಾತ್ವಿಕ ಗುಣಗಳು ಹೆಚ್ಚು, ರಾಜಸಿ ಗುಣಗಳು ಕಡಿಮೆಯಾಗು, ತಾಮಸಿ ಗುಣಗಳು ಲೋಪಿಸ ಹೋಗು. ಆಗ ಅದೇ ಸಾಧಕನು ಕ್ಷತ್ರಿಯ ಶ್ರೇಣಿಯಲ್ಲಿ ಪ್ರವೇಶಿಸುವನು. ಶೌರ್ಯ ಕರ್ಮದಲ್ಲಿ ಪ್ರವೃತ್ತಿ ಹೊಂದಿರುವ ದಾರ್ಢ್ಯ ಹಿಂದೆಗೆಯದಿರುವ ಸ್ವಭಾವ, ಎಲ್ಲದರ ಮೇಲೂ ಒಡೆತನದ ಭಾವ, ಪ್ರಕೃತಿಯ ಮೂರು ಗುಣಗಳನ್ನು ಕಡಿದು ಹಾಕುವ ದಿಟ್ಟತನ, ಇವೆಲ್ಲವೂ ಆತನ ಸ್ವಭಾವದಲ್ಲಿ ಎರಕಗೊಳ್ಳುವು. ಅದೇ ಕರ್ಮಗಳು ಇನ್ನಷ್ಟು ಸೂಕ್ಷ್ಮವಾಗಿ ಸದಾ ಸಾತ್ವಿಕ ಕರ್ಮಗಳಲ್ಲಿಯೇ ಕಾರ್ಯಗತವಾದರೆ ಮನಸ್ಸಿನ ಶಮನ, ಇಂದ್ರಿಯಗಳ ದಮನ, ಏಕಾಗ್ರತೆ, ಸರಳತೆ, ಧ್ಯಾನ ಸಮಾಧಿ, ಈಶ್ವರೀಯ ನಿರ್ದೇಶ, ಆಸ್ತಿಕ ಭಾವ ಇತ್ಯಾದಿ ಬ್ರಹ್ಮನಲ್ಲಿ ಪ್ರವೇಶಿಸುವಂತಹ ಸ್ವಾಭಾವಿಕ ಅಧಿಕಾರಗಳೊಂದಿಗೆ ಅದೇ ಸಾಧಕನು ಬ್ರಾಹ್ಮಣ ಶ್ರೇಣಿಗೇರುವನು. ಅದು ಬ್ರಾಹ್ಮಣ ಶ್ರೇಣಿಯ ಕರ್ಮಗಳ ಅತಿ ಕೆಳಮಟ್ಟ. ಆತನು ಸ್ವತಃ ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ ಆಗಿರುವುದಿಲ್ಲ. ಆದರೆ ಮತ್ತೊಬ್ಬರಿಗೆ ಮಾರ್ಗದರ್ಶನ ಹೇತುವಾಗಿ ಆತನು ಬ್ರಾಹ್ಮಣ. ಕರ್ಮವೊಂದಿಯೇ ನಿಯತ ಕರ್ಮ, ಆರಾಧನೆ. ಅವಸ್ಥಾಭೇದದಿಂದ ಇದೇ ಕರ್ಮವನ್ನು ಮೇಲೆ ಕೆಳಗೆ ಎಂದು ನಾಲ್ಕು ಭಾಗಗಳಾಗಿ ವಿಂಗಡಿಸಿದೆ. ಯಾರು ವಿಂಗಡಿಸಿದರು? ಓರ್ವ ಯೋಗೇಶ್ವರನು ಹಂಚಿದನು, ಅವ್ಯಕ್ತ ಸ್ಥಿತಿಯುಳ್ಳ ಮಹಾಪುರುಷನು ಹಂಚಿದನು. ಅದರ ಕರ್ತೃವಾದ ಅವಿನಾಶಿಯಾದವನನ್ನು ಅಕರ್ತನೆಂದೇ ತಿಳಿ. ಏಕೆ? ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಯತೆ. ಏಕೆಂದರೆ ಕರ್ಮ ಫಲಗಳಲ್ಲಿ ನನಗೆ ಎಳ್ಳಷ್ಟೂ ಆಸೆಯಿಲ್ಲ. ಕರ್ಮದ ಫಲಗಳಾವುವು? ಈ ಹಿಂದೆ ಶ್ರೀಕೃಷ್ಣನು ಹೇಳಿರುವನು, ಯಜ್ಞವು ಯಾತರಿಂದ ಪೂರ್ಣಗೊಳ್ಳುವುದೋ ಆ ಕ್ರಿಯೆಯೇ ಕರ್ಮ, ಮತ್ತು ಪೂರ್ತಿ ಕಾಲದಲ್ಲಿ ಯಜ್ಞವು ಯಾವುದನ್ನು ರಚಿಸುವುದೋ ಆ ಜ್ಞಾನಾಮೃತವನ್ನು ಪಾನ ಮಾಡುವನು ಶಾಶ್ವತ ಸನಾತನ ಬ್ರಹ್ಮದಲ್ಲಿ ಪ್ರವೇಶವನ್ನು ಪಡೆಯುವನು ಎಂದು ಹೇಳಿದ್ದನು. ಕರ್ಮದ ಪರಿಣಾಮ ಪರಮಾತ್ಮ. ಆ ಪರಮಾತ್ಮನ ಬಯಕೆಯೂ ಈಗ ನನಗಿಲ್ಲ, ಏಕೆಂದರೆ ಆತನು ನನ್ನಿಂದ ಬೇರೆಯಾಗಿಲ್ಲ. ನಾನು ಅವ್ಯಕ್ತ ಸ್ವರೂಪ, ಅದೇ ಸ್ಥಿತಿಯುಳ್ಳವನು. ಮುಂದಾವ ಸ್ಥಿತಿಯೂ ಸತ್ಯೆಯೂ ನನಗಿಲ್ಲ. ಆ ಸಲುವಾಗಿ ನಾನು ಈ ಮಾರ್ಗದಲ್ಲಿ ಕೂಡಾಟ ಬಿಟ್ಟುಕೊಳ್ಳಬೇಕಾದುದಿಲ್ಲ. ಆದ್ದರಿಂದ ಕರ್ಮಗಳೊಂದೂ ನನಗಂಟದು. ಹಾಗೂ ಇದೇ ಮಟ್ಟದಲ್ಲಿ ಯಾರು ನನ್ನನ್ನು ಅರಿಯುವರೋ, ಅಂದರೆ ಕರ್ಮಗಳ ಪರಿಣಾಮ ಪರಮಾತ್ಮನನ್ನು ಯಾವಾತನು ಪಡೆಯುವನೋ ಅವನಿಗೂ ಕರ್ಮಗಳ ಬಂಧನವಿರದು. ಶ್ರೀಕೃಷ್ಣನು ಹೇಗೋ ಆ ಮಟ್ಟದಲ್ಲಿ ನಡೆದ ಮಹಾಪುರುಷನೂ ಹಾಗೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ. ಹೇ ಅರ್ಜುನ, ಈ ಹಿಂದೆ ಮೋಕ್ಷವನ್ನು ಪಡೆದವರು ಸಹ ಹೀಗೆಂದು ತಿಳಿದೇ ಕರ್ಮವನ್ನು ಆಚರಿಸಿರುವರು. ಏನೆಂದು ತಿಳಿದು? ಕರ್ಮದ ಪರಿಣಾಮ ಸ್ವರೂಪನಾದ ಪರಮಾತ್ಮ ಬೇರೆಯಲ್ಲವೆಂದ ಮೇಲೆ ಕರ್ಮದ ಪರಿಣಾಮ ರೂಪ ಪರಮಾತ್ಮನ ಬಯಕೆಯೂ ಇಲ್ಲವಾಗುವುದು. ಅಂತಹ ಪುರುಷನಿಗೆ ಕರ್ಮ ಬಂಧನವೂ ಉಳಿಯದು. ಶ್ರೀಕೃಷ್ಣನು ಇದೇ ಸ್ಥಿತಿಯುಳ್ಳುವನು. ಆದ್ದರಿಂದ ಆತನಿಗೆ ಕರ್ಮ ಬಂಧನವೊಂದು ತಾಗದು. ಹಾಗೂ ಅದೇ ಮಟ್ಟದಲ್ಲಿ ತಿಳಿಯುವುದಾದರೆ ನಮಗೂ ಕರ್ಮ ಬಂಧನಗಳಿರದು.
ಶ್ರೀಕೃಷ್ಣನು ಹೇಗೋ ಸರಿಯಾಗಿ ಅದೇ ಮಟ್ಟದಲ್ಲಿ ನಿಂತು ಯೋಚಿಸುವುದಾದರೆ ಅಂಥವನು ಕೂಡ ಕರ್ಮಬಂಧನಗಳಿಂದ ಮುಕ್ತನಾಗುವನು. ಈಗ ಶ್ರೀಕೃಷ್ಣನು ಭಗವಂತನಾಗಿರಲಿ ಮಹಾತ್ಮನಾಗಿರಲಿ ಅವ್ಯಕ್ತವಾಗಿರಲಿ ಯೋಗೇಶ್ವರ ಅಥವಾ ಮಹಾಯೋಗೇಶ್ವರನಾಗಿರಲಿ ಆ ಸ್ವರೂಪವು ಸರ್ವರಿಗೂ ಉಂಟಾಗುವುದು. ಹೀಗೆಂದು ಯೋಚಿಸಿಯೇ ಹಿಂದಿನ ಮುಮುಕ್ಷು ಪುರುಷರು ಮೋಕ್ಷದ ಇಚ್ಛೆಯುಳ್ಳವರು ಕರ್ಮದ ಮೇಲೆ ಹೆಜ್ಜೆಯೂರಿದರು. ಆದ್ದರಿಂದ ಎಲೆ ಅರ್ಜುನ, ನೀನೂ ಸಹ ಪೂರ್ವಜರು ಎಂದೆಂದಿನಿಂದ ಮಾಡಿಕೊಂಡು ಬಂದಿರುವ ಕರ್ಮವನ್ನು ಮಾಡು, ಇದೇ ಒಳಿತಿಗೆ ದಾರಿ. ಈವರೆಗೂ ಯೋಗೇಶ್ವರನು ಕರ್ಮವನ್ನು ಮಾಡುತ್ತಾ ಬರುವಂತೆ ಒತ್ತಾಯಿಸುತ್ತಾ ಬಂದಿರುವನು. ಆದರೆ ಕರ್ಮವಾವುದೆಂಬುದನ್ನು ಇನ್ನೂ ಸ್ಪಷ್ಟಗೊಳಿಸಲಿಲ್ಲ. ಎರಡನೇ ಅಧ್ಯಾಯದಲ್ಲಿ ಕರ್ಮದ ಹೆಸರು ಮಾತ್ರ ಎತ್ತಿರುವನು. ನಿಷ್ಕಾಮಕರ್ಮದ ವಿಷಯದಲ್ಲೂ ಇದನ್ನು ಕೇಳು ಎಂದಿರುವನು. ಅದರ ವೈಶಿಷ್ಟ್ಯಗಳನ್ನು ಕುರಿತು ವರ್ಣಿಸಿರುವನು. ಅದು ಜನನ ಮರಣಗಳ ಮಹಾಭಯವನ್ನು ಪಾರುಗೊಳಿಸುವಂತಹದ್ದು. ಕರ್ಮವನ್ನು ಮಾಡುವಾಗ ಎಚ್ಚರ ವಹಿಸುವಂತೆ ಹೇಳಿರುವನು, ಆದರೆ ಕರ್ಮವೇನೆಂದು ಹೇಳಲಿಲ್ಲ. ಮೂರನೇ ಅಧ್ಯಾಯದಲ್ಲಿ ಜ್ಞಾನ ಮಾರ್ಗವು ಒಳಿತೆನಿಸಿದರೆ ಅಥವಾ ನಿಷ್ಕಾಮಕರ್ಮಯೋಗವು ಒಳ್ಳೆಯದೆನಿಸಿದರೆ ಹೇಗಿದ್ದರೂ ಕರ್ಮವನ್ನಂತೂ ಮಾಡಲೇಬೇಕು. ಕರ್ಮಗಳನ್ನು ತ್ಯಜಿಸುವುದರಿಂದ ಯಾರೂ ಜ್ಞಾನಿಗಳು ಎನಿಸಿಕೊಳ್ಳಲಾರರು. ಹಾಗೂ ಕರ್ಮವನ್ನು ಆರಂಭ ಮಾಡದೇ ಇದ್ದು ಯಾರೂ ನಿಷ್ಕರ್ಮಿಗಳೆಂದೆನಿಸಿಕೊಳ್ಳಲಾರರು. ಹಠವಶರಾಗಿ ಯಾರು ಮಾಡದಿರುವರೋ ಅವರು ಧಂಬಿಗಳು. ಆದ್ದರಿಂದ ಮನದಿಂದ ಇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಂಡು ಕರ್ಮವನ್ನು ಮಾಡು. ಯಾವ ಕರ್ಮವನ್ನು ಮಾಡುವುದು? ನಿಯತ ಕರ್ಮವನ್ನು ಮಾಡು. ಈಗ ಈ ನಿರ್ದಿಷ್ಟವಾದ ಕರ್ಮವಾವುದು? ಅದನ್ನು ಮಾಡಿದರೆ ಕರ್ಮವನ್ನು ಮಾಡಿದಂತಲ್ಲವೇ? ಇಲ್ಲಿಯೂ ಯಜ್ಞದ ಉತ್ಪತ್ತಿಯನ್ನು ಕುರಿತು ಹೇಳಿದನು, ಅದರ ವೈಶಿಷ್ಟ್ಯಗಳನ್ನು ವರ್ಣಿಸಿದನು, ಆದರೆ ಯಜ್ಞವನ್ನು ಹೇಳಲಿಲ್ಲ. ಅದನ್ನು ತಿಳಿದಲ್ಲಿ ಕರ್ಮವೆಂಬುದೂ ತಿಳಿಯುತ್ತಿತ್ತು. ಈಗ ಹೇಳುವನು, ಎಲೆ ಅರ್ಜುನ, ಕರ್ಮವಾವುದು ಅಕರ್ಮವಾವುದು ಎಂಬುದರ ಬಗ್ಗೆ ದೊಡ್ಡ ದೊಡ್ಡ ವಿದ್ವಾಂಸರೂ ತಬ್ಬಿಬ್ಬಾಗಿರುವರು. ಅದನ್ನು ಚೆನ್ನಾಗಿ ತಿಳಿಯಬೇಕು. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾ. ಕರ್ಮವಾವುದು ಅಕರ್ಮವಾವುದು ಎಂಬ ಬಗ್ಗೆ ಪಂಡಿತರಾದವರು ದಿಗ್ಭ್ರಾಂತರಾಗಿರುವರು. ಆದ್ದರಿಂದ ನಾನು ನಿನಗೆ ಆ ಕರ್ಮವನ್ನು ಕುರಿತು ವಿಸ್ತರಿಸಿ ಹೇಳುವೆ. ಅದನ್ನು ಒಮ್ಮನದಿಂದ ಕೇಳು. ಅದರಿಂದ ಅಶುಭಾತ್ ಮೋಕ್ಷಸೇ. ಅಶುಭ ಎಂದರೆ ಸಂಸಾರ ಬಂಧನದಿಂದ ಬಲು ಸರಳವಾಗಿ ಪಾರುಗೊಳ್ಳುವೆ. ಕರ್ಮವೆಂಬುದು ಎಂತಹುದೆಂದರೆ ಸಂಸಾರ ಬಂಧನದಿಂದ ಅದು ಬಿಡುಗಡೆಯನ್ನು ನೀಡುವುದು. ಇದೇ ಕರ್ಮದ ಬಗ್ಗೆ ತಿಳಿಯಲು ಶ್ರೀಕೃಷ್ಣನು ಒತ್ತು ಕೊಡುವನು. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ಸ್ವರೂಪವನ್ನು ಅರಿಯಬೇಕು, ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು, ಮತ್ತು ವಿಕರ್ಮ ಎಂದರೆ ಶೂನ್ಯವಾದ ವಿಶೇಷ ಕರ್ಮವನ್ನು ತಿಳಿಯಬೇಕು. ಆತ್ಮೀಯ ವ್ಯಕ್ತಿಗಳಿಂದಲೂ ಕರ್ಮ ವಿಶೇಷವನ್ನು ಅರಿಯಬೇಕು. ಏಕೆಂದರೆ ಕರ್ಮದ ಗತಿ ಅತಿಗಹನವಾದುದು. ಅದನ್ನು ಹೀಗೆ ಎಂದು ಹೇಳಲಾಗದು. ಕೆಲವು ಮಂದಿ ವಿಕರ್ಮವೆಂದರೆ ನಿಷಿದ್ಧ ಕರ್ಮವೆಂದೂ ಮತ್ತೆ ಹಲವರು ಮನಸಿಟ್ಟು ಮಾಡುವ ಕರ್ಮವೆಂದೂ ಅರ್ಥ ಮಾಡುವರು. ವಸ್ತುತಃ ಇಲ್ಲಿ ವಿ ಉಪಸರ್ಗವು ವಿಶಿಷ್ಟತೆಯನ್ನು ಸೂಚಿಸುತ್ತದೆ. ಪ್ರಾಪ್ತಿಯ ನಂತರ ಮಹಾಪುರುಷ ಕರ್ಮಗಳು ವಿಕಾರ ಶೂನ್ಯವಾಗಿರುವವು. ಆತ್ಮಸ್ಥಿತ, ಆತ್ಮತೃಪ್ತ, ಆಪ್ತ ಕಾಮರಾದ ಮಹಾಪುರುಷರಿಗೆ ಕರ್ಮವನ್ನು ಮಾಡಿಸುವುದರಿಂದ ಯಾವ ಲಾಭವೂ ಇಲ್ಲ, ಮಾಡದುದರಿಂದ ಯಾವ ನಷ್ಟವೂ ಇಲ್ಲ. ಆದರೂ ಅವರು ಲೋಕಸಂಗ್ರಹಕ್ಕಾಗಿಯೂ ಅನುಯಾಯಿಗಳಿಗಾಗಿಯೂ ಕರ್ಮವನ್ನು ಮಾಡುವರು. ಇಂತಹ ಕರ್ಮಗಳು ವಿಕಲ್ಪ ಶೂನ್ಯವಾದುವು, ವಿಶುದ್ಧವಾದುವು. ಹಾಗೂ ಈ ಕರ್ಮಗಳೇ ವಿಕರ್ಮಗಳೆಂದು ಕರೆಯಲ್ಪಡುವು. ಉದಾಹರಣಾರ್ಥವಾಗಿ ಗೀತೆಯಲ್ಲಿ ಎಲ್ಲೆಲ್ಲಿ ವಿ ಉಪಸರ್ಗವು ಸೇರಿರುವುದೋ ಅಲ್ಲೆಲ್ಲ ಅದಕ್ಕೆ ವಿಶಿಷ್ಟವಾದುದೆಂದೇ ಅರ್ಥ ಬರುವುದೇ ವಿನ ನಿಕೃಷ್ಟವಾದುದು ಎಂಬ ಅರ್ಥ ಬಾರದು. ಯಥಾ
ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ಯಾವಾತನು ಯೋಗಯುಕ್ತನಾಗಿರುವನೋ ಆತನು ವಿಶೇಷ ರೂಪವಾಗಿ ಆತ್ಮಶುದ್ಧಿಯನ್ನು ಪಡೆದವನು, ವಿಶೇಷ ರೂಪದಿಂದ ಅಂತಃಕರಣಗಳ ಮೇಲೆ ವಿಜಯವನ್ನು ಪಡೆದವನು ಇತ್ಯಾದಿಯಾಗಿ ವಿಶೇಷತೆಯನ್ನು ಬಿಂಬಿಸುವುದು. ಇದೇ ರೀತಿಯಾಗಿ ಗೀತೆಯಲ್ಲಿ ಅಲ್ಲಲ್ಲಿ ವಿಯನ್ನು ಪ್ರಯೋಗಿಸಿದೆ. ಅದೆಲ್ಲವೂ ವಿಶೇಷವಾದ ಪೂರ್ಣತ್ವವನ್ನೇ ಅರ್ಥೈಸುತ್ತದೆ. ಇದೇ ರೀತಿಯಾಗಿ ವಿಕರ್ಮವೆಂಬುದು ವಿಶಿಷ್ಟವಾದ ಕರ್ಮದ ದ್ಯೋತಕವೇ ಸರಿ. ಪ್ರಾಪ್ತಿಯ ನಂತರವೂ ಮಹಾಪುರುಷರಿಂದ ಆಚರಿಸಲ್ಪಡುವಂತಹ ಶುಭ ಅಶುಭಗಳ ಸಂಸ್ಕಾರಗಳನ್ನು ನೀಡದಿರುವಂತಹ ವಿಶಿಷ್ಟವಾದ ಕರ್ಮಗಳು ಅವು ಈಗ ನೀವು ವಿಕರ್ಮವೇನೆಂದು ಮನಗಂಡಿರಿ. ಉಳಿದುದು ಕರ್ಮ ಅಕರ್ಮ. ಅದನ್ನು ಮುಂದಿನ ಶ್ಲೋಕದಲ್ಲಿ ಅರ್ಥ ಮಾಡಿಕೊಳ್ಳಲು ಯತ್ನಿಸೋಣ. ಇಲ್ಲಿ ಕರ್ಮ ಅಕರ್ಮಗಳ ವಿಭಜನೆಯನ್ನು ತಿಳಿಯದೆ ಹೋದರೆ ಮತ್ತೆಂದೂ ಇದನ್ನು ತಿಳಿಯಲಾರದೆ ಹೋಗುವೆವು. ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃತ್ಸ್ನ ಕರ್ಮ ಕೃತ್. ಯಾವಾತನು ಕರ್ಮದಲ್ಲಿ ಅಕರ್ಮವನ್ನು ಕಾಣುವನೋ, ಕರ್ಮವೆಂದರೆ ಆರಾಧನೆ, ಅರ್ಥಾತ್ ಆರಾಧನೆಯನ್ನು ಮಾಡಿದವನು ತಾನಲ್ಲ ಎಂದು ತಿಳಿಯಬೇಕು. ಮೇಲಾಗಿ ಗುಣಗಳ ಅವಸ್ಥೆಯೇ ನಮ್ಮನ್ನು ಚಿಂತನದಲ್ಲಿ ತೊಡಗಿಸುವುದು. ನಾನು ಇಷ್ಟದ ಮುಖಾಂತರ ಕುಣಿಯುತ್ತಿರುವವನು, ಈ ರೀತಿಯಾಗಿ ದೃಷ್ಟಿ ಇರಬೇಕು. ಹೀಗೆ ಅಕರ್ಮವನ್ನು ದೃಷ್ಟಿಸುವ ಸಾಮರ್ಥ್ಯ ಬೆಳೆದ ನಂತರ ಧಾರಾವಾಹಿಯಾಗಿ ಕರ್ಮವು ನಡೆಯುತ್ತಿರಬೇಕು. ಆಗ ಕರ್ಮವೆಂಬುದು ಸರಿಯಾದ ದಿಸೆಯಲ್ಲಿ ನಡೆಯುತ್ತಿದೆ ಎಂದು ಮನವರಿಕೆಯಾಗುವುದು. ಆ ಪುರುಷನೇ ಮನುಷ್ಯರಲ್ಲಿ ಬುದ್ಧಿವಂತನು, ಮನುಷ್ಯರಲ್ಲಿ ಯೋಗಿಯಾದವನು, ಯೋಗದಿಂದೊಡಗೂಡಿದ ಬುದ್ಧಿಯುಳ್ಳವನು, ಸಂಪೂರ್ಣ ಕರ್ಮಗಳನ್ನು ಮಾಡುವಾತನು. ಆತನ ಮುಖಾಂತರ ಕರ್ಮಾಚರಣೆಯಲ್ಲಿ ಯಾವ ಕೊರತೆಯೂ ಉಂಟಾಗದು. ಸಾರಾಂಶತಃ ಆರಾಧನೆಯೇ ಕರ್ಮ. ಆ ಕರ್ಮವನ್ನು ಮಾಡಬೇಕು, ಮಾಡುವಾಗ ಅಕರ್ಮವನ್ನೂ ಕಾಣುತ್ತಿರಬೇಕು. ನಾನು ಬರಿಯ ಯಂತ್ರದಂತೆ, ಮಾಡಿಸುವಾತನು ಇಷ್ಟನು. ನಾನು ಗುಣಗಳಿಂದ ಹುಟ್ಟಿದ ಅವಸ್ಥೆಗನುಗುಣವಾಗಿ ಪ್ರಯತ್ನ ಮಾಡುವವನು. ಅಕರ್ಮದ ಈ ಶಕ್ತಿ ಬರುತ್ತಲೇ ಇದ್ದು ಧಾರಾವಾಹಿಕವಾಗಿ ಕರ್ಮವು ನಡೆಯುತ್ತಿದ್ದರೆ ಆಗ ಪರಮ ಮಂಗಳವಾದ ಸ್ಥಿತಿಯನ್ನು ಒದಗಿಸಿಕೊಡುವ ಕರ್ಮವು ಅದಾಗುವುದು. ಪೂಜ್ಯರಾದ ಮಹಾಸ್ವಾಮಿಗಳು ಹೇಳುತ್ತಿದ್ದುದುಂಟು, ಇಷ್ಟನು ರತಿಯಾಗಿರುವವರೆಗೆ, ಕಡಿವಾಣವನ್ನು ಹಿಡಿಯುವವರೆಗೆ ಸರಿಯಾದ ಪ್ರಮಾಣದಲ್ಲಿ ಸಾಧನೆಯ ಪ್ರಾರಂಭವೇ ಸಾಧ್ಯವಾಗದು. ಇದಕ್ಕೆ ಮುನ್ನ ಮಾಡುವುದೆಲ್ಲವೂ ಕರ್ಮ ಪ್ರವೇಶಕ್ಕೆ ಪೀಠಿಕೆಯಷ್ಟೇ ಹೊರತು ಬೇರೇನಲ್ಲ. ನೇಗಿಲಿನ ಪೂರ್ತಿ ಭಾರವು ಎತ್ತಿನ ಹೆಗಲ ಮೇಲೆಯೇ ಇರುವುದು, ಆದರೂ ಗದ್ದೆಯ ಉಳುಮೆಯೆಲ್ಲವೂ ರೈತನ ದೇಣಿಗೆ. ಇದೇ ರೀತಿಯಲ್ಲಿ ಸಾಧನೆಯ ಎಲ್ಲಾ ಭಾರವು ಸಾಧಕನ ಮೇಲೇ ಇರುವುದು, ಆದರೆ ವಾಸ್ತವಿಕ ಸಾಧಕ ಇಷ್ಟ, ಆತನ ಹಿಂದೆ ನಿಂದಿರುವವನು, ಆತನಿಗೆ ಸರಿಯಾದ ದಾರಿ ತೋರುವವನು. ಆತ ಇಷ್ಟನು, ನಿರ್ಣಯ ನೀಡುವವರೆಗೆ ನಾನು ಮಾಡಿದ್ದೇನೆಂದೇ ತಿಳಿಯಲಾರಿರಿ. ನಾವು ಪ್ರಕೃತಿಯಲ್ಲಿ ತೊಳಲಾಡುತ್ತಿರುವುದೇ ಅಥವಾ ಪರಮಾತ್ಮನಲ್ಲಿ ಪ್ರವಹಿಸುತ್ತಿರುವುದೇ ಎಂದು ನಿಮಗೆ ಅರ್ಥವೇ ಆಗದು. ಈ ರೀತಿ ಇಷ್ಟನ ನಿರ್ದೇಶದಂತೆ ಯಾವ ಸಾಧಕನು ಈ ಆತ್ಮಪಥದಲ್ಲಿ ಧಾರಾವಾಹಿಯಾಗಿ ಕರ್ಮವನ್ನಾಚರಿಸುವನೋ ಆತನೇ ಬುದ್ಧಿವಂತನು, ಆತನ ತಿಳಿವು ಯಥಾರ್ಥವಾದುದು, ಅವನೇ ಯೋಗಿ. ಕರ್ಮವನ್ನು ಮಾಡುತ್ತಿರಲೇಬೇಕೇ ಅಥವಾ ಅದರಿಂದ ಎಂದಾದರೂ ಮುಕ್ತಿಯುಂಟಾದೀತೋ ಎಂಬ ಜಿಜ್ಞಾಸೆ ಸ್ವಾಭಾವಿಕವಾದುದೇ. ಅದಕ್ಕೆ ಯೋಗೇಶ್ವರನು ಹೇಳುವನು, ಶ್ರೀಕೃಷ್ಣನ ಅನುಸಾರವಾಗಿ ಮಾಡುವುದೆಲ್ಲ ಕರ್ಮವಲ್ಲ, ಕರ್ಮವೆಂಬುದು ನಿರ್ದಿಷ್ಟವಾದ ಒಂದು ಕ್ರಿಯೆ. ನಿಯತಂ ಕುರು ಕರ್ಮತ್ವಂ. ಅರ್ಜುನ, ನೀನು ನಿರ್ದಿಷ್ಟವಾದ ಕರ್ಮವನ್ನು ಮಾಡು. ನಿರ್ದಿಷ್ಟವಾದ ಆ ಕರ್ಮ ಯಾವುದು? ಆಗ ಹೇಳುವನು, ಯಜ್ಞಾರ್ಥಕರ್ಮಣೋನ್ಯತ್ರ ಲೋಕೋಯಾಂ ಕರ್ಮ ಬಂಧನ. ಯಜ್ಞಕ್ಕೆ ಕಾರ್ಯರೂಪವನ್ನು ನೀಡುವುದೇ ಕರ್ಮ, ಉಳಿದೆಲ್ಲ ಕ್ರಿಯೆಗಳು ಕೇವಲ ಲೋಕಬಂಧನ. ಅವು ಕರ್ಮಗಳಲ್ಲಿ ಶ್ರೀಕೃಷ್ಣನು ಹೇಳುವನು, ಅನ್ಯತ್ರ ಲೋಕೋಯಾಂ ಕರ್ಮಬಂಧನ. ಈ ಯಜ್ಞಕ್ಕೆ ಕಾರ್ಯರೂಪವನ್ನು ನೀಡಲು ಮಾಡುವ ಕ್ರಿಯೆ ಉಳಿದು ಇತರ ಎಲ್ಲಾ ಕಾರ್ಯಗಳು ಈ ಲೋಕದ ಬಂಧನ. ಇವು ಕರ್ಮಗಳಲ್ಲಿ ತದರ್ಥಂ ಕರ್ಮ.
ಅರ್ಜುನ, ಆ ಯಜ್ಞಕ್ಕೆ ಕೃತಿ ರೂಪವನ್ನು ನೀಡಲು ನೀನು ಚೆನ್ನಾಗಿ ಕರ್ಮವನ್ನಾಚರಿಸು. ಹಾಗೂ ಯಜ್ಞದ ಸ್ವರೂಪವನ್ನು ತಿಳಿಯ ಹೇಳಿದ ಮೇಲೆ ಅದು ಶುದ್ಧ ರೂಪದಿಂದ ಒಂದು ಆರಾಧನಾ ವಿಶೇಷ ವಿಧಿ. ಅದು ಆರಾಧ್ಯನನ್ನು ಮುಟ್ಟಿಸಿ ಆತನಲ್ಲಿಯೇ ವಿಲೀನವಾಗುವು ಎಂದು ಹೇಳುವನು. ಈ ಯಜ್ಞದಲ್ಲಿ ಇಂದ್ರಿಯಗಳ ದಮನ, ಮನಸ್ಸಿನ ಶಮನ, ದೈವೀ ಸಂಪದಗಳ ಅರ್ಜನ ಮುಂತಾದುವನ್ನು ಹೇಳಿ ಕೊನೆಯಲ್ಲಿ ಹೇಳುವನು, ಬಹಳ ಮಂದಿ ಯೋಗಿಗಳು ಪ್ರಾಣಾಪಾನಗಳ ಗತಿಯನ್ನು ನಿರೋಧಿಸಿ ಪ್ರಾಣಾಯಾಮ ಪರಾಯಣರಾಗುವರು. ಒಳಗಿನಿಂದಲೂ ಯಾವ ಸಂಕಲ್ಪವೂ ಒಡಮೂಡದು ಅಥವಾ ಹೊರ ವಾತಾವರಣದಿಂದಲೂ ಯಾವ ಸಂಕಲ್ಪವೂ ಒಳಸೇರದು. ಈ ಸ್ಥಿತಿಯಲ್ಲಿ ಚಿತ್ತದ ಸರ್ವಥಾ ನಿರೋಧ ಮತ್ತು ನಿರುದ್ಧ ಚಿತ್ತದಲ್ಲೂ ವಿಲಯದ ವೇಳೆಯಲ್ಲಿ ಆ ಪುರುಷನು ಯಾಂತಿ ಬ್ರಹ್ಮ ಸನಾತನಂ, ಶಾಶ್ವತವೂ ಸನಾತನವೂ ಆದ ಬ್ರಹ್ಮನಲ್ಲಿ ಪ್ರವೇಶವನ್ನು ಪಡೆಯುವನು. ಇವೆಲ್ಲವೂ ಯಜ್ಞ. ಇದಕ್ಕೆ ಕಾರ್ಯರೂಪವಿರುವುದರ ಹೆಸರೇ ಕರ್ಮ. ಆದ್ದರಿಂದ ಕರ್ಮದ ಶುದ್ಧ ಅರ್ಥ ಆರಾಧನೆ, ಕರ್ಮದ ಅರ್ಥ ಭಜನೆ, ಕರ್ಮದ ಅರ್ಥ ಯೋಗ ಸಾಧನೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಸಮ್ಯಕ್ ಸಂಪಾದಿಸುವುದು. ಇದೇ ಅಧ್ಯಾಯದಲ್ಲಿ ಮುಂದೆ ಇದರ ಅರ್ಥವಿನ್ನೂ ವಿಶದವಾಗಿ ಬರುವುದು. ಇಲ್ಲಿ ಕರ್ಮ ಮತ್ತು ಅಕರ್ಮಗಳನ್ನು ವಿಭಾಗಿಸಲಾಗಿದೆ. ಇದರಿಂದ ಕರ್ಮ ಮಾಡುವಾಗ ಸಾಧಕನಿಗೆ ಸರಿಯಾದ ದಿಸೆ ಸಿಗುವಂತಾಗಬೇಕು, ಅದರ ಮೇಲೆ ನಡೆಯುವಂತಾಗಬೇಕು. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಅರ್ಜುನ, ಯಸ್ಯ ಸರ್ವೇ ಸಮಾರಂಭಾಃ, ಯಾವಾತನಿಂದ ಸಂಪೂರ್ಣವಾಗಿ ಪ್ರಾರಂಭಿತವಾದ ಕ್ರಿಯೆಗಳು, ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಆ ಕರ್ಮವನ್ನು ಕಂಡುಕೊಳ್ಳುವ ಯೋಗ್ಯತೆ ಬಂದೊಡನೆ ಕರ್ಮದಲ್ಲಿ ಪ್ರವೃತ್ತನಾಗುವ ಪುರುಷನು ಸಂಪೂರ್ಣ ಕರ್ಮಗಳನ್ನು ಮಾಡಿದಂತವನಾಗುವನು. ಆ ಕರ್ಮವನ್ನು ಮಾಡುವುದರಲ್ಲಿ ಕಣ ಮಾತ್ರವೂ ಕೊರತೆ ಆತನಿಗಾಗದು. ಕಾಮ ಸಂಕಲ್ಪ ವರ್ಜಿತ, ಕ್ರಮಕ್ರಮವಾಗಿ ಏರುತ್ತಾ ಅದೆಷ್ಟು ಸೂಕ್ಷ್ಮವಾಗುವುದೆಂದರೆ ವಾಸನೆಯು ಮನಸ್ಸಿನ ಸಂಕಲ್ಪ ವಿಕಲ್ಪಗಳೆರಡನ್ನೂ ಮೀರಿ ಎದ್ದು ನಿಲ್ಲುವುದು. ಕಾಮನೆ ಮತ್ತು ಸಂಕಲ್ಪಗಳು ನಿರುದ್ಧವಾಗುವುದೆಂದರೆ ಮನಸ್ಸಿನ ವಿಜಿತಾವಸ್ಥೆ. ಆದ್ದರಿಂದ ಕರ್ಮ ಅದೆಂತಹುದೆಂದರೆ ಅದು ಈ ಮನಸ್ಸನ್ನು ಕಾಮನೆ ಮತ್ತು ಸಂಕಲ್ಪ ವಿಕಲ್ಪಗಳಿಂದ ಅತಿಕ್ರಮಿಸುವುದು. ಆಗ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ, ಕಡೆಯ ಸಂಕಲ್ಪವೂ ಶಮನವಾದ ಮೇಲೆ ಯಾವುದರ ಪರಿಚಯ ನಮಗಿಲ್ಲವೋ, ಯಾವುದನ್ನರಿಯಲು ನಾವು ಹಂಬಲಿಸುತ್ತಿರುವೆವೋ, ಆ ಪರಮಾತ್ಮನ ಪ್ರತ್ಯಕ್ಷವಾದ ಅರಿವು ನಮಗುಂಟಾಗುವುದು. ಕ್ರಿಯಾತ್ಮಕ ದಾರಿಯಲ್ಲಿ ನಡೆದು ಪರಮಾತ್ಮನ ಪ್ರತ್ಯಕ್ಷವಾದ ತಿಳುವಳಿಕೆಯ ಹೆಸರೇ ಜ್ಞಾನ. ಆ ಜ್ಞಾನದೊಂದಿಗೆ ದಗ್ಧ ಕರ್ಮಾಣಂ, ಕರ್ಮವು ಸದಾ ಕಾಲದವರೆಗೆ ದಹಿಸಿ ಹೋಗುವುದು. ಪಡೆಯಬೇಕಾದುದು ಸಿಕ್ಕಿದೆ, ಮುಂದಾವ ಸತ್ತಾ ಇಲ್ಲ, ಆದ್ದರಿಂದ ಮುಂದೇನೂ ಶೋಧಿಸಬೇಕಾದುದಿಲ್ಲ. ಕರ್ಮವನ್ನು ಮಾಡಿ ಹುಡುಕುವುದಾದರೂ ಯಾರನ್ನು? ಆ ತಿಳಿವಿನೊಂದಿಗೆ ಕರ್ಮದ ಅವಶ್ಯಕತೆಯೂ ಮುಗಿದು ಹೋಗುವುದು. ಇಂತಹ ಸ್ಥಿತಿಯನ್ನು ಮುಟ್ಟಿದವರನ್ನೇ ಮಹಾಪುರುಷರು ಬೋಧಾರ್ಥವಾಗಿ ಪಂಡಿತರೆಂದು ಸಂಬೋಧಿಸುವರು. ಅವರ ತಿಳಿವು ಪರಿಪೂರ್ಣ. ಇಂತಹ ಸ್ಥಿತಿ ಮುಟ್ಟಿದ ಮಹಾಪುರುಷನು ಮಾಡುವುದೇನು, ಇರುವುದು ಹೇಗೆ? ಅವನ ಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುವನು. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಃ. ಅರ್ಜುನ, ಆ ಪುರುಷನು ಸಾಂಸಾರಿಕ ಆಶ್ರಯವನ್ನು ಕಳೆದುಕೊಂಡರೂ ಸಹ ನಿತ್ಯ ವಸ್ತುವಾದ ಪರಮಾತ್ಮನಲ್ಲಿಯೇ ತೃಪ್ತಿಯನ್ನು ಹೊಂದಿ ಕರ್ಮದ ಫಲ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಕೈಬಿಟ್ಟು ಕರ್ಮದಲ್ಲಿ ವ್ಯವಹರಿಸುತ್ತಿದ್ದರೂ ಆತನು ಏನೂ ಮಾಡುವುದಿಲ್ಲ. ನ
निराशीर्यत चित्तात्मा त्यक्त सर्व परिग्रह शारीरं केवलं कर्म कुर्वन्नाप्नोति किल्बिषम्। ಯಾವಾತನು ಅಂತಃಕರಣವನ್ನು ಶರೀರವನ್ನು ಗೆದ್ದುಕೊಂಡಿರುವನೋ ಎಲ್ಲ ಭೋಗ ಸಾಮಗ್ರಿಗಳನ್ನೂ ಕೈಬಿಟ್ಟು ಬಿಸುಟಿರುವನೋ ಇಂತಹ ಆಶಾರಹಿತನಾದ ಪುರುಷನ ಶರೀರವು ಕೇವಲ ಕರ್ಮವನ್ನು ಮಾಡುತ್ತಿರುವುದಷ್ಟೇ ಎಂದು ತೋರುವುದು। ಆತನು ವಸ್ತುತಃ ಮಾಡುವುದಾಗಲಿ ಮುಟ್ಟುವುದಾಗಲಿ ಏನಿಲ್ಲ, ಆದ್ದರಿಂದ ಪಾಪವಾವುದೂ ತಟ್ಟದು, ಅವನ ಪೂರ್ಣತೆಯನ್ನು ಹೊಂದಿರುವನು, ಆದ್ದರಿಂದ ಅವಾಗಮನಗಳು ಆತನಿಗಿರುವುದಿಲ್ಲ। यदृच्छा लाभ संतुष्टो द्वंद्वातीतो विमत्सर समः सिद्धावसिद्धौ च कृत्वापि न निबध्यते। तानागि दोरगिदुदष्टरिंदले तृप्ति पडेदु सुख दुःख राग द्वेष हर्ष शोकादि द्वंद्वगळन्नु मीरि ವಿಮತ್ಸರಹ ಅನಸೂಯನಾಗಿ ಸಿದ್ಧ ಎಂದರೆ ಯಾವುದನ್ನೂ ಪಡೆಯುವುದಿತ್ತು, ಅದೀಗ ಬೇರೆಯಾಗಿಲ್ಲ, ಅಂದು ಎಂದು ಅಗಲಿ ಹೋಗುವುದೂ ಇಲ್ಲ, ಮತ್ತು ಅಸಿದ್ಧಿಯಲ್ಲಿ ಸಮಭಾವವುಳ್ಳ ಪುರುಷನು ಕರ್ಮವನ್ನು ಮಾಡಿದರೂ ಅದಕ್ಕೆ ಬಂದಿಯಾಗುವುದಿಲ್ಲ। ಅವನು ಯಾವ ಕರ್ಮವನ್ನು ಮಾಡುವನು? ಅದೇ ನಿಯತ ಕರ್ಮ, ಯಜ್ಞದ ಪ್ರಕ್ರಿಯೆ, ಅದನ್ನೇ ತಿರುಗಿ ಹೇಳುವನು। गतसंगस्य मुक्तस्य ज्ञानावस्थितचेतसः यज्ञायाचरतः कर्म समग्रं प्रविलीयते। अर्जुन, यज्ञयाचरतः कर्म, यज्ञद आचरणेये कर्म, साक्षात्कारद हेसरे ज्ञान। ಈ ಯಜ್ಞವನ್ನಾಚರಿಸಿ ಸಾಕ್ಷಾತ್ಕಾರದೊಂದಿಗೆ ಜ್ಞಾನದಲ್ಲಿ ನೆಲೆಯೂರಿದ, ಸಂಘ ದ್ವೇಷ ಮತ್ತು ಆಸಕ್ತಿಗಳಿಂದ ದೂರನಾದ ಮುಕ್ತ ಯಾವ ಪರಿಣಾಮವನ್ನೂ ಬೀರಲಾರವು, ಏಕೆಂದರೆ ಕರ್ಮಗಳ ಫಲಸ್ವರೂಪಿಯಾದ ಪರಮಾತ್ಮನು ಆತನಿಗೆ ಬೇರೆಯಾಗಿರುವುದಿಲ್ಲ। ಈಗ ಫಲದಲ್ಲಿ ಯಾವ ಫಲ ದೊರಕುವುದು? ಆದ್ದರಿಂದ ಅಂಥವರು ಕರ್ಮವನ್ನು ಮಾಡುವರಾದರೂ ಕರ್ಮದಲ್ಲಿ ಅವರು ಅಂಟಿಕೊಂಡಿರರು, ಮಾಡಿದರು ಎಂದ ಮೇಲೆ ಅಂಟಿಕೊಳ್ಳದೆ ಹೇಗಾದೀತು? ಇದಕ್ಕೆ ಹೇಳುವನು, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ। ಇಂತಹ ಮುಕ್ತನ ಸಮರ್ಪಣೆ ಬ್ರಹ್ಮ, ಹವಿಸ್ಸು ಬ್ರಹ್ಮ, ಅಗ್ನಿಯೂ ಬ್ರಹ್ಮ, ಅಂದರೆ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮರೂಪಿಯಾದ ಕರ್ತನಿಂದ ಮಾಡಲ್ಪಟ್ಟು ಹವನವೂ ಬ್ರಹ್ಮ। ಬ್ರಹ್ಮ ಕರ್ಮ ಸಮಾಧಿನ, ಯಾವಾತನ ಕರ್ಮಗಳು ಬ್ರಹ್ಮನನ್ನು ಸೇರಿ ಸಮಾಧಿಯಲ್ಲಿ ನೆಲೆಸಿದೆಯೋ ಅದು ವಿಲಯವಾಗಿ ಬಿಟ್ಟಿದೆ ಎಂದರ್ಥ। ಇಂತಹ ಮಹಾಪುರುಷನಿಗೆ ಪಡೆಯಲು ಉಳಿದಿರುವುದಾದರೂ ಬ್ರಹ್ಮವೇ, ಆತನು ಮಾಡುವುದೇನೂ ಇಲ್ಲ, ಕೇವಲ ಲೋಕ ಸಂಗ್ರಹಕ್ಕಾಗಿ ಆತನು ತಿರುಗಾಡುತ್ತಾ ಕರ್ಮದಲ್ಲಿ ವ್ಯವಹರಿಸುವನು। ಇದೇನೋ ಪ್ರಾಪ್ತ ಹೊಂದಿದ ಪುರುಷನ ಲಕ್ಷಣಗಳು, ಆದರೆ ಕರ್ಮದಲ್ಲಿನ್ನೂ ಪ್ರವೇಶಿಸುತ್ತಿದ್ದ ಪ್ರಾರಂಭಿಕ ಸಾಧಕನ ಯಜ್ಞಗಳಾವುವು? ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಹೇಳಿದ್ದನು, ಅರ್ಜುನ ಕರ್ಮವನ್ನು ಮಾಡು, ಯಾವ ಕರ್ಮ? ಅವನೆಂದನು, ನಿಯತ ಕರ್ಮ, ನಿರ್ದಿಷ್ಟವಾಗಿರುವ ಕರ್ಮಗಳನ್ನು ಮಾಡು। ನಿರ್ದಿಷ್ಟವಾದ ಕರ್ಮಗಳಾವುವು ಅಂದಾಗ, ಯಜ್ಞಾರ್ಥಕರ್ಮಣೋನ್ಯತ್ರ ಲೋಕೋಯಾಮ್ ಕರ್ಮ ಬಂಧನ। ಅರ್ಜುನ, ಯಜ್ಞದ ಪ್ರಕ್ರಿಯೆಯೇ ಕರ್ಮ, ಈ ಯಜ್ಞಕ್ಕೆ ಅತಿರಿಕ್ತವಾಗಿ ಬೇರೆಡೆ ಮಾಡುವ ಬೇರೆ ಬೇರೆ ಕಾರ್ಯಗಳೆಲ್ಲವೂ ಈ ಲೋಕದಲ್ಲಿ ಬಂಧನವೇ ಸರಿ, ಕರ್ಮಗಳೆಂದೆನಿಸುವುದಿಲ್ಲ।
ಕರ್ಮವೆಂಬುದು ಸಂಸಾರ ಬಂಧನದಿಂದ ಬಿಡುಗಡೆ ನೀಡುವಂತಹುದು. ಆದ್ದರಿಂದ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಘ ಸಮಾಚಾರ, ಆ ಯಜ್ಞದ ಪೂರ್ತಿಯಾಗಲು ಸಂಘ ದೋಷಗಳಿಂದ ವಿರ್ಜಿತನಾಗಿ ಕರ್ಮವನ್ನು ಮಾಡು. ಇಲ್ಲ, ಒಂದು ನವೀನ ಪ್ರಶ್ನೆಯನ್ನು ಯೋಗೇಶ್ವರನು ಮುಂದಿಡುವನು. ಈ ಯಜ್ಞವೆಂಬುದಾವುದು? ಅದನ್ನು ಮಾಡುವುದರಿಂದ ಕರ್ಮವು ನಮ್ಮಿಂದ ಪಾರಾಗುವುದಲ್ಲವೇ? ಆತನು ಕರ್ಮದ ವೈಶಿಷ್ಟ್ಯಗಳನ್ನು ಕುರಿತು ಒತ್ತಾಯಿಸಿದನು. ಆದರೆ ಈ ಯಜ್ಞವು ಬಂದುದೆಲ್ಲಿಂದ? ಯಜ್ಞವು ಕೊಡುವುದೇನು? ಅದರ ವೈಶಿಷ್ಟ್ಯಗಳನ್ನು ಕುರಿತು ಚಿತ್ರಿಸಿದನು. ಆದರೆ ಯಜ್ಞವೆಂದರೇನೆಂದು ಈವರೆಗೂ ಹೇಳಿರಲಿಲ್ಲ. ಇಲ್ಲಿ ಈಗ ಅದೇ ಯಜ್ಞವನ್ನು ಕುರಿತು ಸ್ಪಷ್ಟಪಡಿಸುತ್ತಿರುವನು. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜುಹುವತಿ. ಹಿಂದಿನ ಶ್ಲೋಕದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಪರಮಾತ್ಮನನ್ನು ಪಡೆದ ಮಹಾಪುರುಷರ ಯಜ್ಞವನ್ನು ನಿರೂಪಿಸಿದನು. ಆದರೆ ಯೋಗಿಗಳು ಅಂದರೆ ಪರಮಾತ್ಮನನ್ನು ಸೇರದೆ ಇನ್ನು ಕರ್ಮದಲ್ಲಿ ಈಗ ತಾನೇ ಪ್ರವೇಶಿಸುತ್ತಿರುವವರು ಎಲ್ಲಿಂದ ಪ್ರಾರಂಭಿಸಬೇಕು? ಅದಕ್ಕೆ ಇತರೆ ಯೋಗಿಗಳ ದೈವಂ ಯಜ್ಞಂ ಅಂದರೆ ದೈವೀ ಸಂಪದವನ್ನು ತಮ್ಮ ಹೃದಯದಲ್ಲಿ ಹೆಚ್ಚಿಸಿಕೊಳ್ಳುತ್ತಾ ಬರಬೇಕು ಎಂದನು. ಅದಕ್ಕಾಗಿ ಬ್ರಹ್ಮನು ಈ ಯಜ್ಞದ ಮೂಲಕ ದೇವತೆಗಳನ್ನು ಸಮೃದ್ಧಶಾಲಿಗಳನ್ನಾಗಿ ಮಾಡಿ ಹೃದಯ ದೇಶದಲ್ಲಿ ದೈವೀ ಸಂಪದವು ಒಳಗೂಡಿದಷ್ಟೂ ನಿನ್ನ ಏಳಿಗೆಯಾಗುತ್ತಾ ಬರುವುದು. ಹೀಗೆ ಕ್ರಮಶಃ ಉನ್ನತಿ ಪಡೆಯುತ್ತಾ ಪರಮಶ್ರೇಯಸ್ಸನ್ನು ಪಡೆಯಿರಿ. ದೈವೀ ಸಂಪದವನ್ನು ಹೃದಯ ದೇಶದಲ್ಲಿ ಬೆಳೆಸಿಕೊಳ್ಳುವುದು ಪ್ರವೇಶಿಕಾ ಶ್ರೇಣಿಯ ಸಾಧಕರ ಯಜ್ಞ. ಆ ದೈವೀ ಸಂಪತ್ತು 16ನೇ ಅಧ್ಯಾಯದ ಆರಂಭದ 3 ಶ್ಲೋಕಗಳಲ್ಲಿ ವರ್ಣಿಸಲ್ಪಟ್ಟಿವೆ. ಯಾವುದು ಇದೆಯೋ ಎಲ್ಲದರಲ್ಲೂ ಕೇವಲ ಮಹತ್ವಪೂರ್ಣ ಕರ್ತವ್ಯವೆಂದರಿತು ಅವುಗಳನ್ನು ಜಾಗರಿಸಿಕೊಳ್ಳಬೇಕು. ಇದರೆಡೆ ಇಂಗಿತವನ್ನು ನೀಡುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು, ಅರ್ಜುನ, ನೀನು ಶೋಕಿಸಬೇಡ, ಏಕೆಂದರೆ ನೀನು ದೈವೀ ಸಂಪದವನ್ನು ಪಡೆದವನು. ನೀನು ನನ್ನಲ್ಲಿ ನಿವಾಸವನ್ನು ಹೊಂದುವೆ, ನನ್ನ ಶಾಶ್ವತ ಸ್ವರೂಪವನ್ನೇ ಪಡೆಯುವೆ. ಏಕೆಂದರೆ ಈ ದೈವೀ ಸಂಪತ್ತು ಪರಮಕಲ್ಯಾಣಕ್ಕಾಗಿಯೇ ಇರುವುದು. ತದ್ವಿಪರೀತವಾಗಿ ಅಸುರಿ ಸಂಪದವು ನೀಚ ಹಾಗೂ ಅಧಮ ಯೋನಿಗೆ ಕಾರಣವಾಗುವುದು. ಈ ಅಸುರಿ ಸಂಪತ್ತುಗಳನ್ನೇ ಹವನ ಮಾಡುವುದು. ಆದ್ದರಿಂದ ಇದು ಯಜ್ಞ, ಇಲ್ಲಿಂದಲೇ ಯಜ್ಞಾರಂಭ. ಬೇರೆಯ ಯೋಗಿಗಳನ್ನು ಬ್ರಹ್ಮಾಗ್ನ ಪರಬ್ರಹ್ಮನಾದ ಪರಮಾತ್ಮನ ಅಗ್ನಿಯಲ್ಲಿ ಯಜ್ಞದ ಮೂಲಕವಾಗಿಯೇ ಯಜ್ಞವನ್ನು ಅನುಷ್ಠಾನ ಮಾಡುವರು. ಶ್ರೀಕೃಷ್ಣನು ಮುಂದೆ ಹೇಳುವನು, ಈ ಶರೀರದಲ್ಲಿ ಅಧಿಯಜ್ಞವು ನಾನೇ, ಯಜ್ಞದ ಅಧಿಷ್ಠಾತ್ರ. ಅಂದರೆ ಯಜ್ಞವು ಏತರಲ್ಲಿ ವಿಲಯವಾಗುವುದೋ ಆ ಪುರುಷನು ನಾನು. ಶ್ರೀಕೃಷ್ಣನು ಓರ್ವ ಯೋಗಿ, ಓರ್ವ ಸದ್ಗುರು. ಈ ರೀತಿ ಇತರೆ ಯೋಗಿ ಜನರು ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಯಜ್ಞವನ್ನು ಅಂದರೆ ಯಜ್ಞ ಸ್ವರೂಪನಾದ ಸದ್ಗುರುವನ್ನು ಉದ್ದೇಶವಾಗಿರಿಸಿಕೊಂಡು ಯಜ್ಞದ ಅನುಷ್ಠಾನ ಮಾಡುವರು. ಸಾರಾಂಶವಾಗಿ ಸದ್ಗುರುವಿನ ಸ್ವರೂಪವನ್ನು ಧ್ಯಾನಿಸುವರು. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಮತ್ತೆ ಕೆಲವು ಯೋಗಿಗಳು ಶ್ರೋತ್ರಾದಿಕ ಎಂದರೆ ಕಣ್ಣು, ಕಿವಿ, ಮೂಗು ಮುಂತಾದ ಎಲ್ಲ ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸೆಳೆದು ಸಂಯಮ ರೂಪವಾದ ಅಗ್ನಿಯಲ್ಲಿ ಹವನ ಮಾಡುವರು. ಎಂದರೆ ಇಂದ್ರಿಯಗಳನ್ನು ಅವುಗಳ ವ್ಯಾಪಾರಕ್ಕೆ ಎಡೆಗೂಡದಂತೆ ಸಂಯಮಿಸುವರು. ಇಲ್ಲಿ ಯಾವ ಅಗ್ನಿಯೂ ಉರಿಯದು, ಆದರೆ ಅಗ್ನಿಯಲ್ಲಿ ಎಲ್ಲವೂ ಉರಿದು ಬೂದಿಯಾಗುವಂತೆ ಸಂಯಮವೆಂಬುದೂ ಒಂದು ಅಗ್ನಿ. ಅದು ಇಂದ್ರಿಯಗಳ ಬಹಿರ್ವ್ಯಾಪಾರಗಳನ್ನೆಲ್ಲ ದಹಿಸಿ ಬಿಡುವುದು. ಇತರೆ ಕೆಲವು ಯೋಗಿಗಳು ಶಬ್ದಾಧಿಕವಾದ ಶಬ್ದಸ್ಪರ್ಶ, ರೂಪ, ರಸಗಂಧ
ಮುಂತಾದ ವಿಷಯಗಳನ್ನು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಹವನ ಮಾಡುವರು. ಅಂದರೆ ಇಂದ್ರಿಯ ವ್ಯಾಪಾರಗಳ ದಿಸೆಯನ್ನು ಬದಲಿಸಿ ಸಾಧನೆಯ ಕಡೆ ಕೊಂಡೊಯ್ಯುವರು. ಸಾಧಕನಾದವನು ಸಂಸಾರದಲ್ಲಿದ್ದುಕೊಂಡೇ ಭಜನೆ ಮಾಡಬೇಕಷ್ಟೇ. ಸಾಂಸಾರಿಕ ವ್ಯಕ್ತಿಗಳ ಒಳ್ಳೆಯ ಕೆಟ್ಟ ಮಾತುಗಳೆಲ್ಲ ಅವರ ಕಿವಿಗೆ ಬೀಳುತ್ತಲೇ ಇರುವುದು. ವಿಷಯೋತ್ತೇಜಕವಾದ ಇಂತಹ ಶಬ್ದಗಳನ್ನು ಕೇಳುತ್ತಲೇ ಸಾಧಕನು ಅವುಗಳ ಆಶಯವನ್ನು ವೈರಾಗ್ಯಕ್ಕೆ ಅನುಕೂಲಿಸುವಂತೆ ವೈರಾಗ್ಯಪೂರಕವಾದ ಭಾವಗಳಿಗೆ ಅರ್ಥೈಸಿಕೊಂಡು ಇಂದ್ರಿಯ ರೂಪಿಯಾದ ಅಗ್ನಿಯಲ್ಲಿ ಆ ವಿಷಯಗಳನ್ನು ಹವನ ಮಾಡುವನು. ಹೇಗೆಂದರೆ, ಅರ್ಜುನನು ಒಮ್ಮೆ ತನ್ನ ಚಿಂತನದಲ್ಲಿ ಲೀನನಾಗಿದ್ದನು. ಇದ್ದಕ್ಕಿದ್ದಂತೆ ಆತನ ಕರ್ಣಕುಹರದಲ್ಲಿ ಸಂಗೀತ ಲಹರಿಯು ನಿನಾದಿಸತೊಡಗಿತು. ತಲೆ ಎತ್ತಿ ನೋಡಿದರೆ ಊರ್ವಶಿ ಎಂಬೋರ್ವ ವೇಶ್ಯೆ ಎದುರಿಗೆ ನಿಂದಿರುವಳು. ಎಲ್ಲರೂ ಅವಳ ರೂಪಕ್ಕೆ ಮಾರು ಹೋಗಿ ತಲೆ ತೂಗುತ್ತಿದ್ದರು, ಮರುಳಾಗಿದ್ದರು. ಆದರೆ ಅರ್ಜುನನು ಮಾತ್ರ ಅವಳನ್ನು ಸಸ್ನೇಹ ದೃಷ್ಟಿಯಿಂದ ತಾಯಿಯಂತೆ ನೋಡಿದರು. ಆ ಶಬ್ದ ರೂಪಗಳಿಂದ ಜನಿಸಿದ ವಿಕಾರಗಳು ಕರಗಿ ಹೋದವು. ಇಂದ್ರಿಯಗಳ ಅಂತರಾಳದಲ್ಲೇ ಅವು ಅಡಗಿ ಹೋದವು. ಇಲ್ಲಿ ಇಂದ್ರಿಯಗಳೇ ಅಗ್ನಿ. ಅಗ್ನಿಯಲ್ಲಿ ಹಾಕಿದ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗುವಂತೆ ಅದೇ ಪ್ರಕಾರವಾಗಿ ಆಶಯವನ್ನು ಬದಲಿಸಿ ಇಷ್ಟಕ್ಕೆ ಅನುಕೂಲವಾಗುವಂತೆ ಅದನ್ನು ಎರಕ ಹೊಯ್ಯುವುದರಿಂದ ವಿಪರೀತವಾಗಿ ಉತ್ತೇಜಿಸುವಂತಹ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಸಹ ಉರಿದು ಬೂದಿಯಾಗುವು. ಸಾಧಕನ ಮೇಲೆ ಯಾವ ಕೆಟ್ಟ ಪ್ರಭಾವವನ್ನೂ ಬೀರದು. ಸಾಧಕನು ಈ ಶಬ್ದಾದಿಗಳಲ್ಲಿ ರುಚಿಯನ್ನೇ ತೋರದೆ ಅವುಗಳನ್ನು ಹಾಗೆಯೇ ಕೈಬಿಡುವನು. ಈ ಶ್ಲೋಕದಲ್ಲಿ ಪ್ರಯೋಗಿಸಿರುವ ಅಪರೆ, ಅನ್ನೆ ಮುಂತಾದ ಶಬ್ದಗಳು ಒಬ್ಬನೇ ಸಾಧಕನ ಉಚ್ಚ ನೀಚ ಸ್ತರಗಳು. ಓರ್ವನೇ ಯಜ್ಞಕರ್ತವಿನ ಮೇಲೆ ಕೆಳಗು ಸ್ಥಿತಿಗಳು ಬೇರೊಂದು ಯಜ್ಞ, ಬೇರೊಬ್ಬ ಸಾಧಕ ಎಂದಲ್ಲ. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಈವರೆಗೂ ಯೋಗೇಶ್ವರನು ಯಾವ ಯಜ್ಞವನ್ನು ಕುರಿತು ಮಾತಾಡಿದನೋ ಅವುಗಳಲ್ಲಿ ಕ್ರಮವಾಗಿ ದೈವೀ ಸಂಪದವನ್ನು ಸಂಪಾದಿಸಲಾಗುವುದು. ಇಂದ್ರಿಯಗಳ ಎಲ್ಲಾ ವ್ಯಾಪಾರಗಳನ್ನು ತಡೆಹಿಡಿಯಲಾಗುವುದು. ಬಲವಂತವಾಗಿ ವಿಷಯೋತ್ತೇಜಕವಾದ ಶಬ್ದಾದಿಗಳು ಬಂದು ಬಡಿದರೂ ಅವುಗಳ ಆಶಯವನ್ನು ಬೇರೆಡೆಗೆ ತಿರುವಿ ಅವುಗಳಿಂದ ತಪ್ಪಿಸಿಕೊಳ್ಳಲಾಗುವುದು. ಇದಕ್ಕಿಂತ ಉನ್ನತ ಸ್ಥಿತಿಯುಂಟಾದ ಮೇಲೆ ಬೇರೆ ಬೇರೆ ಯೋಗಿಗಳು ಸಂಪೂರ್ಣ ಇಂದ್ರಿಯ ವ್ಯಾಪಾರಗಳು ಹಾಗೂ ಪ್ರಾಣ ವ್ಯಾಪಾರಗಳನ್ನು ಸಾಕ್ಷಾತ್ಕಾರದೊಂದಿಗೆ ಜ್ಞಾನದಿಂದ ಪ್ರಕಾಶಿತನಾದ ಪರಮಾತ್ಮನ ಸ್ಥಿತಿರೂಪವಾದ ಯೋಗಾಗ್ನಿಯಲ್ಲಿ ಹವನ ಮಾಡುವರು. ಸಂಯಮದ ಹಿಡಿತವು ಆತ್ಮದೊಂದಿಗೆ ತದ್ರೂಪವಾದಾಗ ಪ್ರಾಣ ಮತ್ತು ಇಂದ್ರಿಯಗಳ ವ್ಯಾಪಾರಗಳೂ ಶಾಂತವಾಗುವು. ಆ ಸಮಯದಲ್ಲಿ ವಿಷಯವನ್ನು ಉತ್ತೇಜಿಸುವಂತಹ ಧಾರೆ ಮತ್ತು ಇಷ್ಟನಲ್ಲಿ ಪ್ರವೃತ್ತಿಯನ್ನು ನೀಡುವಂತಹ ಧಾರೆ, ಎರಡೂ ಧಾರೆಗಳು ಆತ್ಮಸಾತ್ ಆಗುವು. ಪರಮಾತ್ಮನಲ್ಲಿ ಸ್ಥಿತಿ ಉಂಟಾಗುವುದು. ಯಜ್ಞದ ಪರಿಣಾಮವೂ ಹೊರಬರುವುದು. ಇದು ಯಜ್ಞದ ಪರಾಕಾಷ್ಠಿ. ಯಾವ ಪರಮಾತ್ಮನನ್ನು ಪಡೆಯಬೇಕಿತ್ತೋ ಅದೇ ಪರಮಾತ್ಮನಲ್ಲಿ ಸ್ಥಿತಿ ಉಂಟಾದ ಮೇಲೆ ಉಳಿದುದೇನು? ಪುನಃ ಯೋಗೇಶ್ವರನು ಯಜ್ಞವನ್ನು ಮತ್ತಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಡುವನು. ದ್ರವ್ಯಯಜ್ಞಾಸ್ತಪೋಯಜ್ಞ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತವ್ರತ. ಅನೇಕ ಮಂದಿ ದ್ರವ್ಯ ಯಜ್ಞವನ್ನು ಮಾಡುವರು. ಅಂದರೆ ಆತ್ಮಫಲದಲ್ಲಿ ಮಹಾಪುರುಷರ ಸೇವೆಯಲ್ಲಿ ಪತ್ರಪುಷ್ಪಗಳನ್ನರ್ಪಿಸುವರು. ಅವರು ಸಮರ್ಪಣ ಭಾವದಿಂದ ಮಹಾಪುರುಷರ ಸೇವೆಯಲ್ಲಿ ಹಣವನ್ನು ಉಪಯೋಗಿಸುವರು. ಭಕ್ತಿ ಭಾವದಿಂದ ಯಾವಾತನು ನನಗೆ ಒಂದು ಪತ್ರೆ, ಬಿಂದು ಗಂಗೋದಕ, ಒಂದು ಹೂವನ್ನು ನೀಡುವನೇ, ಅಂಥವನಿಗೆ ಪರಮ ಕಲ್ಯಾಣವನ್ನು ಮಾಡುವೆನು. ಇದೂ ಒಂದು ಯಜ್ಞ. ಪ್ರತಿ ಆತ್ಮನ ಸೇವೆ ಮಾಡುವುದು, ದಾರಿ ತಪ್ಪಿದವರನ್ನು ಆತ್ಮ ಮಾರ್ಗದಲ್ಲಿ ಕರೆದೊಯ್ಯುವುದು ದ್ರವ್ಯಯಜ್ಞ. ಏಕೆಂದರೆ ಪ್ರಕೃತಿಜನ್ಯವಾದ ಸಂಸ್ಕಾರಗಳನ್ನು ದಹಿಸಲು ಅದು ದಕ್ಷವಾದುದು.
ಇದೇ ರೀತಿ ಮತ್ತೆ ಕೆಲವರು ತಪೋಯಜ್ಞ ಸ್ವಧರ್ಮ ಪಾಲನೆಯಲ್ಲಿ ಇಂದ್ರಿಯಗಳನ್ನು ತಪ್ಪಿಸುವರು, ಅರ್ಥಾತ್ ಸ್ವಭಾವದಿಂದುದಿಸಿದ ಶಕ್ತಿಗನುಗುಣವಾಗಿ ಯಜ್ಞದ ಉಚ್ಚ ನೀಚ ಶ್ರೇಣಿಗಳಲ್ಲಿ ತಪ್ಪಿಸುವರು. ಇದೇ ಶ್ರೇಣಿಯಲ್ಲಿ ಹೆಚ್ಚಾಗಿ ತಿಳಿಯದಿರುವುದರಿಂದ ಮೊದಲ ಶ್ರೇಣಿಯ ಸಾಧಕನಾದ ಶೂದ್ರನು ಪರಿಚರ್ಯೆಯ ಮುಖಾಂತರ ವೈಶ್ಯ ಶ್ರೇಣಿಯ ದೈವಿ ಸಂಪದವನ್ನು ಸಂಪಾದಿಸುವ ಮುಖಾಂತರ ಕ್ಷತ್ರಿಯನು ಕಾಮಕ್ರೋಧಾದಿಗಳನ್ನು ಬೇರು ಸಹಿತ ಕಿತ್ತೆಗುವ ಮೂಲಕ ಬ್ರಾಹ್ಮಣನು ಬ್ರಹ್ಮನನ್ನು ಪ್ರವೇಶಿಸಲು ಬೇಕಾದ ಯೋಗ್ಯತೆಯ ಮೂಲಕ ಇಂದ್ರಿಯಗಳನ್ನು ತಪ್ಪಿಸುವರು. ಎಲ್ಲರಿಗೂ ಒಂದೇ ರೀತಿಯಾದ ಶ್ರಮ, ವಸ್ತುತಃ ಯಜ್ಞ ಒಂದೇ. ಅವಸ್ಥಾ ಪ್ರಕಾರ ಮೇಲು ಕೆಳಗು ಎಂಬ ಮಟ್ಟವೂ ನಡೆಯುವುದು. ಪೂಜ್ಯ ಸ್ವಾಮಿಗಳು ಹೇಳುತ್ತಿದ್ದರು, ಮನದೊಂದಿಗೆ ಇಂದ್ರಿಯಗಳು ಮತ್ತು ಶರೀರವನ್ನು ಲಕ್ಷಿಸಿ ಅದಕ್ಕನುಗುಣವಾಗಿ ತಪ ಮಾಡುವುದೇ ತಪಸ್ಸು ಎನಿಸಿಕೊಳ್ಳುವುದು. ಅವು ಲಕ್ಷ್ಯದಿಂದ ದೂರವಾಗಿ ಓಡುವು, ಅವನ್ನು ಹೊಡೆದಟ್ಟಿ ಹತ್ತಿರದಲ್ಲೇ ಹೋಗುವಂತೆ ಮಾಡಬೇಕು. ಅನೇಕ ಮಂದಿ ಯಜ್ಞಾಚರಣೆಯನ್ನು ಮಾಡುವರು, ಪ್ರಕೃತಿಯಲ್ಲಿಯೇ ಬಿದ್ದು ಒದ್ದಾಡುವ ಆತ್ಮನನ್ನು ಪ್ರಕೃತಿಯಾಚೆಗಿರುವ ಪರಮಾತ್ಮನಲ್ಲಿ ಮೇಳೆಯುಸುವುದೇ ಯೋಗ. ಯೋಗದ ಪರಿಭಾಷೆ 6ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿದೆ. ಸಾಮಾನ್ಯವಾಗಿ ಎರಡು ವಸ್ತುಗಳ ಮಿಲನ ಯೋಗ, ಕಾಗದದೊಂದಿಗೆ ಲೆಕ್ಕಣಿಕೆ, ತಟ್ಟೆ ಮೇಜು ಹೀಗೆ ಎರಡು ಸೇರಿದರೆ ಯೋಗವೇ ಅಲ್ಲ, ಅವು ಪಂಚಭೂತಗಳಿಗೆ ಸೇರಿದ ಪದಾರ್ಥ. ಎರಡು ಪ್ರಕೃತಿ ಪುರುಷ, ಪ್ರಕೃತಿಯಲ್ಲಿರುವ ಆತ್ಮ ತನ್ನದೇ ಶಾಶ್ವತ ರೂಪವಾದ ಪರಮಾತ್ಮನಲ್ಲಿ ಪ್ರವೇಶಿಸುವುದು ಅಂದಾಗ ಪ್ರಕೃತಿಯು ಪರಮಾತ್ಮನಲ್ಲಿ ಒಳಸೇರಿ ಹೋಗುವುದು, ಇದೇ ಯೋಗ. ಆದ್ದರಿಂದ ಅನೇಕ ಮಂದಿ ಈ ಮಿಲನಕ್ಕೆ ಸಹಾಯಕವಾಗುವಂತಹ ಶಮ ದಮ ಇತ್ಯಾದಿ ನಿಯಮಗಳನ್ನು ಪರಿಪಾಲಿಸುತ್ತಾ ಆಚರಣೆಯನ್ನು ಮಾಡುವರು. ಹೀಗೆ ಮಾಡುವವರಿಗೂ ತೀಕ್ಷ್ಣವಾದ ಹಿಂಸಾವೃತವನ್ನು ಪರಿಪಾಲಿಸುವನು. ಈ ರೀತಿ ಯತ್ನಶೀಲರಾದವರು ಸ್ವಾಧ್ಯಾಯ ಜ್ಞಾನಯಜ್ಞಾಸ್ತ್ಯ, ತನ್ನನ್ನು ತಾನು ಅರಿಯುವುದು, ತನ್ನ ರೂಪವನ್ನು ತಾನು ತಿಳಿದುಕೊಳ್ಳಲೆನಿಸುವುದು, ಇವುಗಳು ಜ್ಞಾನ ಯಜ್ಞದ ರೀತಿ. ಇಲ್ಲಿ ಯೋಗದ ಅಂಗಗಳಾದ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇತ್ಯಾದಿ ಅಹಿಂಸಾದಿ ತೀಕ್ಷ್ಣ ವೃತಗಳ ಮೂಲಕ ನಿರ್ದಿಷ್ಟಗೊಳಿಸಲಾಗುವುದು. ಅನೇಕರು ಇದನ್ನು ಸ್ವಾಧ್ಯಾಯವೆಂದೇ ಹೇಳುವರು. ಪುಸ್ತಕವನ್ನೋದುವುದು ಸ್ವಾಧ್ಯಾಯದ ಪ್ರಾರಂಭಿಕ ಮೆಟ್ಟಲು. ವಿಶುದ್ಧವಾದ ಸ್ವಾಧ್ಯಾಯ ತನ್ನನ್ನು ಕುರಿತು ತಾನು ಚಿಂತಿಸುವುದು, ತನ್ನನ್ನು ಕುರಿತು ತಾನು ತಿಳಿಯುವುದು, ಆದ್ದರಿಂದ ಸ್ವರೂಪವೇನೆಂಬುದು ತಿಳಿದು ಬರುವುದು. ಅದರ ಪರಿಣಾಮವೇ ಜ್ಞಾನ, ಸಾಕ್ಷಾತ್ಕಾರ. ಯಜ್ಞದ ಮುಂದಿನ ಪಂಕ್ತಿಯನ್ನು ತಿಳಿಸುವನು, ಅಪಾಲೆ ಜುಹ್ವತಿ ಪ್ರಾಣಂ ಪ್ರಾಣೇಪಾನಂ ತಥಾ ಪರೇ ಪ್ರಾಣಾಪಾನಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ. ಬಹಳ ಮಂದಿ ಯೋಗಿಗಳು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹವನ ಮಾಡುವರು, ಅದೇ ರೀತಿ ಪ್ರಾಣವಾಯುವಿನಲ್ಲಿ ಅಪಾನವನ್ನು ಹವನ ಮಾಡುವರು. ಇದರಿಂದ ಸೂಕ್ಷ್ಮಾವಸ್ಥೆ ಬರುತ್ತಲೇ ಮತ್ತೆ ಕೆಲವು ಯೋಗಿಗಳು ಪ್ರಾಣ ಮತ್ತು ಅಪಾನ ಇವೆರಡರ ಗತಿಯನ್ನು ನಿರೋಧಿಸಿ ಪ್ರಾಣಾಯಾಮದಲ್ಲಿ ವಿಲೀನರಾಗುವರು. ಯಾವುದನ್ನು ಶ್ರೀಕೃಷ್ಣನು ಪ್ರಾಣಾಪಾನಗಳೆಂದು ಕರೆಯುವನೋ ಅವುಗಳನ್ನೇ ಬುದ್ಧನು ಅನುಪಾನ ಎಂದೆನ್ನುವನು. ಅದನ್ನೇ ಆತನು ಶ್ವಾಸ ಪ್ರಶ್ವಾಸವೆಂದೂ ಹೇಳಿದ್ದಾನೆ. ಪ್ರಾಣವೆಂಬುದು ಒಳಗೆಳೆದುಕೊಳ್ಳುವ ಶ್ವಾಸ, ಅಪಾನವೆಂಬುದು ಹೊರಬಿಡುವ ಉಸಿರು. ಯೋಗಿಗಳ ಅನುಭವವೇನೆಂದರೆ ನೀವು ಪ್ರಾಣದೊಂದಿಗೆ ಹೊರ ವಾಯುಮಂಡಲದ ಸಂಕಲ್ಪವನ್ನೂ ಗ್ರಹಿಸುವಿರಿ, ಪ್ರಶ್ವಾಸದೊಂದಿಗೆ ಒಳಗಿರತಕ್ಕ ಒಳ್ಳೆಯ ಕೆಟ್ಟ ಯೋಚನೆಗಳನ್ನು ಹೊರಕ್ಕೆಸೆಯುತ್ತಲೂ ಇರುತ್ತೀರಿ. ಹೊರಗಿನ ಯಾವ ಸಂಕಲ್ಪವನ್ನು ಗ್ರಹಿಸದಿರುವುದು ಪ್ರಾಣದ ಹವನವಾಗಿದೆ. ಒಳಗೆ ಯಾವ ಸ್ಫುರಣೆಯೂ ಬೇಕಿಲ್ಲ. ಹೊರಗಿನ ಪ್ರಪಂಚದಲ್ಲಿ ನಡೆಯುವ ವ್ಯಾಪಾರವನ್ನು ಕಂಡು ಅದನ್ನು ನಿಮ್ಮೊಳಗೆ ಬರಮಾಡಿಕೊಂಡು ಬೇಡದ ಬೇಗಿಯನ್ನು ಹುಟ್ಟಿಸಿಕೊಳ್ಳುವುದೂ ಬೇಡ. ಈ ರೀತಿ ಪ್ರಾಣಾಪಾನಗಳ ಗತಿಗಳೆರಡೂ ಒಂದೇ ಸಮಾನಾದ ಮೇಲೆ ಪ್ರಾಣಗಳ ಯಾಮ
ಅಂದರೆ ನಿರೋಧವು ಉಂಟಾಗುವುದು. ಇದೇ ಪ್ರಾಣಾಯಾಮ. ಇದು ಮನಸ್ಸಿನ ವಿಜಿತಾವಸ್ಥೆ. ಪ್ರಾಣಗಳು ನಿಲ್ಲುವುದು, ಮನಸ್ಸು ನಿಲ್ಲುವುದು, ಇವೆರಡೂ ಒಂದೇ ಮಾತು. ಪ್ರತಿಯೋರ್ವ ಮಹಾಪುರುಷರು ಈ ಪ್ರಕರಣವನ್ನು ಕೈಗೊಳ್ಳಲಿಲ್ಲ. ವೇದದಲ್ಲೂ ಇದರ ಉಲ್ಲೇಖವಿದೆ. ಚತ್ವಾರಿ ವಾಕ್ ಪರಿಮಿತಾ ಪದಾನಿ ಅಥರ್ವವೇದ, ಪೂಜ್ಯ ಸ್ವಾಮೀಜಿ ಹೇಳುತ್ತಿದ್ದರು, ಒಂದೇ ಹೆಸರು ನಾಲ್ಕು ಶ್ರೇಣಿಗಳಲ್ಲಿ ಜಪಿಸಲ್ಪಡುವುದು: ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರ. ವೈಖರಿ ಎಂದರೆ ವ್ಯಕ್ತವಾಗುವಂತಹದ್ದು. ನಾಮದ ಉಚ್ಚಾರಣೆ ಹೇಗಿರಬೇಕೆಂದರೆ ಅದು ನೀವು ಕೇಳುವಂತಿರಬೇಕು. ಹೊರಗೆ ಯಾರಾದರೂ ಕುಳಿತಿದ್ದರೆ ಅವನಿಗೂ ಕೇಳುವಂತಿರಬೇಕು. ಮಧ್ಯಮ ಎಂದರೆ ಮಾಧ್ಯಮ ಸ್ವರೂಪದಲ್ಲಿ ಜಪ. ಅದು ನಿಮಗೆ ಮಾತ್ರ ಕೇಳಬೇಕು, ಪಕ್ಕದಲ್ಲಿ ಕುಳಿತಿರುವ ಆತನಿಗೆ ಕೇಳಬಾರದು. ಈ ಉಚ್ಚಾರಣೆ ಕಂಠದಿಂದ ಬರುವುದು. ಮೆಲ್ಲ ಮೆಲ್ಲನೆ ನಾಮದ ಒಂದು ಮಟ್ಟು ಪ್ರಾರಂಭವಾಗುವುದು, ಒಂದಕ್ಕೊಂದು ಎಳೆ ತೆಕ್ಕೆಯಾಗುವುದು. ಸಾಧನೆಯು ಮತ್ತು ಸೂಕ್ಷ್ಮವಾದ ಮೇಲೆ ಪಶ್ಯಂತಿ ಎಂದರೆ ಬರಿದೇ ನೋಡುತ್ತಾ ಕುಳಿತಿರುವ ಸ್ಥಿತಿ ಬರುವುದು. ನಂತರ ನೀವು ನಾಮವನ್ನು ಜಪಿಸಬೇಕಾದುದಿಲ್ಲ. ಇದೇ ಹೆಸರು ಶ್ವಾಸದಲ್ಲಿ ಎರಕಗೊಳ್ಳುವುದು, ಮನಸ್ಸನ್ನು ನೋಟಕನಾಗಿ ನಿಲ್ಲಿಸುವುದು, ಉಸಿರು ಏನು ಹೇಳುತ್ತಿದೆ ಎಂಬುದನ್ನು ನೋಡುತ್ತಾ ಇರುವುದು, ಉಸಿರು ಯಾವಾಗ ಹೊರಗಿನಿಂದ ಒಳಗೆ ಪ್ರವೇಶಿಸುವುದು, ಯಾವಾಗ ಒಳಗಿನಿಂದ ಹೊರಕ್ಕೆ ಹೋಗುವುದು. ಇದಕ್ಕೆ ಉತ್ತರವಾಗಿ ಮಹಾಪುರುಷರು ಹೇಳುವುದೇನೆಂದರೆ, ಈ ಉಸಿರೆಂಬುದು ಹೆಸರನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಸಾಧಕನಾದವನು ನಾಮವನ್ನು ಜಪಿಸುವುದಿಲ್ಲ, ಆ ನಾಮದಿಂದ ಹೊರಹೊಮ್ಮುವ ಸ್ವರ ಲಯದ ಮಟ್ಟನ್ನು ಕೇಳುತ್ತಾ ಇರುವನು. ಈ ರೀತಿ ಉಸಿರನ್ನು ನೋಡುವ ಪ್ರಕ್ರಿಯೆಗೆ ಪಶ್ಯಂತಿ ಎಂದೆನ್ನುವರು. ಪಶ್ಯಂತಿಯಲ್ಲಿ ಮನವನ್ನು ನೋಟಕನ ರೂಪದಲ್ಲಿ ನಿಲ್ಲಿಸಬೇಕಾಗುವುದು. ಆದರೆ ಸಾಧನೆಯು ಇನ್ನಷ್ಟು ಮೇಲೇರುತ್ತಲೇ ಕೇಳುವುದು ಬೇಡ. ಒಮ್ಮೆ ಸುರತಿಯುಂಟಾದರೆ ಸಾಕು, ನಂತರ ತನಗೆ ತಾನೇ ಕೇಳುವುದು. ಜಪೈನಾ ಜಪಾವೈ ಅಪನೇಸೇ ಆವೈ. ನೀವು ಜಪ ಮಾಡುವುದೂ ಬೇಡ, ಮನಸ್ಸಿಗೆ ಕೇಳುವಂತೆ ಶಿಕ್ಷಿಸುವುದೂ ಬೇಡ. ಜಪವು ನಡೆಯುತ್ತಾ ಇರಲಿ, ಇದರ ಹೆಸರೇ ಅಜಪ. ಜಪವನ್ನು ಪ್ರಾರಂಭ ಮಾಡದೆ ಅಜಪ ಸಿದ್ಧಿಸಿ ಬಿಡುವುದೆಂದಲ್ಲ. ಜಪವನ್ನು ಆರಂಭಿಸಿದ ಹೋದರೆ ಅಜಪ ಎಂಬಾವ ವಸ್ತುವು ಅವನ ಬಳಿ ಸುಳಿಯದು. ಅಜಪದ ಅರ್ಥವೇನೆಂದರೆ, ನಾವು ಜಪವನ್ನು ಮಾಡದಿದ್ದರೂ ಜಪವು ನಮ್ಮೊಂದಿಗೆ ಇರುವುದು. ಸುರತ ಎಂಬ ಮುಳ್ಳು ಒಮ್ಮೆ ಚುಚ್ಚಿದರೆ ಸಾಕು, ಜಪವೆಂಬ ಕಟ್ಟೆ ಒಡೆದು ನೀರು ಚಿಮ್ಮುತ್ತಲೇ ಇರುವುದು. ಅನವರತವೂ ಅದು ನಮ್ಮಲ್ಲಿ ಹಾಸು ಹೊಕ್ಕಾಗಿ ನೆಲೆಸುವುದು. ಈ ಸ್ವಾಭಾವಿಕ ಜಪದ ಹೆಸರೇ ಅಜಪ. ಪರಾವಾಣಿಯ ಜಪ ಎಂದರೂ ಇದೆ. ಇದು ಪ್ರಕೃತಿಯ ಪರತತ್ವವಾದ ಪರಮಾತ್ಮನಲ್ಲಿ ಪ್ರವೇಶವನ್ನು ನೀಡುವುದು. ಇದರ ನಂತರ ವಾಣಿಯಲ್ಲಿ ಯಾವ ಪರಿವರ್ತನೆಯೂ ಇಲ್ಲ. ಪರಮವಾದುದನ್ನು ತೋರಿ ಕಡೆಗೆ ಅದು ಅದರಲ್ಲೇ ಲೀನವಾಗುವುದು. ಆದ್ದರಿಂದ ಇದನ್ನು ಪರ ಎಂದೆನ್ನುವರು. ಪ್ರಸ್ತುತ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶ್ವಾಸದ ಮೇಲೆ ಏಕಾಗ್ರತೆ ಇಡುವಂತೆ ಹೇಳಿದನು. ಮುಂದೆ ಆತನೇ ಓಂಕಾರದ ಜಪದ ಮೇಲೆ ಒತ್ತಾಯ ಮಾಡುವನು. ಗೌತಮ ಬುದ್ಧನು ಅನಾಪಾನ ಸತಿಯ ಮೇಲೆ ಶ್ವಾಸ ಪ್ರಶ್ವಾಸಗಳನ್ನು ಕೇಂದ್ರೀಕರಿಸಲು ಹೇಳುವನು. ಕಡೆಯದಾಗಿ ಆ ಮಹಾಪುರುಷರು ಹೇಳುವುದಾದರೂ ಏನು? ವಸ್ತುತಃ ಪ್ರಾರಂಭದಲ್ಲಿ ವೈಖರಿ, ಅದರಿಂದ ಮಧ್ಯಮ, ಮತ್ತೆ ಅದರಿಂದ ಜಪದ ಪಶ್ಯಂತಿ ಸ್ಥಿತಿಯಲ್ಲಿ ಶ್ವಾಸವು ನಮ್ಮ ವಶಕ್ಕೆ ಬರುವುದು. ಆಗ ಜಪವು ನಮ್ಮ ಶ್ವಾಸದಲ್ಲಿ ಎರಕಗೊಂಡಿರುವುದು. ಮುಂದೆ ಜಪ ಮಾಡುವುದಿನ್ನೇನಿದೆ? ನಂತರ ಶ್ವಾಸವನ್ನು ನೋಡುತ್ತಾ ಇದ್ದರಾಯಿತು. ಆದ್ದರಿಂದ ಪ್ರಾಣ ಆಪಾನವೆಂದು ಮಾತ್ರ ಹೇಳಿದರು. ನಾಮವನ್ನು ಜಪಿಸು ಎಂದು ಹೇಳಲಿಲ್ಲ. ಹೇಳಬೇಕಾದ ಅಗತ್ಯವೂ ಇಲ್ಲ. ಒಂದು ವೇಳೆ ಹೇಳಿದರೆ ದಾರಿ ತಪ್ಪಿ ಕೆಳಕ್ಕೆ ಬಿದ್ದು ಅಲ್ಲೇ ಅಲೆಯಬೇಕಾದೀತು. ಮಹಾತ್ಮಾ ಬುದ್ಧ, ಗುರುದೇವ ಭಗವಾನರು ಅಥವಾ ಪ್ರತಿಯೋರ್ವ ಮಹಾಪುರುಷರು, ಒಟ್ಟಿನಲ್ಲಿ ಈ ದಾರಿಯಲ್ಲಿ ನಡೆದ ಮಹಾತ್ಮರೆಲ್ಲರೂ ಇದನ್ನೇ ಹೇಳಿರುವರು. ವೈಖರಿ, ಮಧ್ಯಮ ಇವೆರಡೂ ನಾಮಜಪಕ್ಕೆ ಪ್ರವೇಶ ದ್ವಾರ ಮಾತ್ರ. ಪಶ್ಯತಿಯಿಂದಲೇ ನಾಮಜಪದಲ್ಲಿ ಪ್ರವೇಶ ದೊರೆಯುವುದು. ಪರಾದಲ್ಲಿ ನಾಮಜಪವು ಧಾರಾವಾಹಿಯಾಗುವುದು. ಅದರಲ್ಲಿ ಜಪವು ಸದಾ ಜೊತೆ ಜೊತೆಗೇ ಇರುವುದು. ಮನಸ್ಸು ಶ್ವಾಸದೊಂದಿಗೆ ಸೇರಿಕೊಂಡಿದೆ.
ಶ್ವಾಸದ ಮೇಲೆ ದೃಷ್ಟಿಯಿದ್ದರೆ, ಶ್ವಾಸದಲ್ಲಿ ನಾಮಜಪಕವು ಎರಕಗೊಂಡಿದ್ದರೆ, ಒಳಗಿನಿಂದ ಬೇರಾವ ಸಂಕಲ್ಪವು ಎದ್ದೇಳದಂತಿದ್ದರೆ, ಬಾಹ್ಯ ವಾಯುಮಂಡಲದಿಂದ ಯಾವ ಸಂಕಲ್ಪವು ಒಳಬಾರದಂತಿದ್ದರೆ, ಇದೇ ಮನಸ್ಸನ್ನು ಗೆದ್ದುಕೊಂಡ ಸ್ಥಿತಿ. ಇದರೊಂದಿಗೆ ಯಜ್ಞದ ಪರಿಣಾಮವೂ ಹೊರಬೀಳುವುದು. ಪ್ರಾಣಾನ್ ಪ್ರಾಣೇಷು ಜುಹವತಿ ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ. ಮತ್ತೆ ಹಲವರು ಆಹಾರ ವಿಹಾರಾದಿಗಳಲ್ಲಿ ನಿಯಮವನ್ನಿಟ್ಟುಕೊಂಡು ನಡೆದು ಪ್ರಾಣವನ್ನು ಪ್ರಾಣದಲ್ಲೇ ಹವನ ಮಾಡುವರು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಯೋಗಿಯ ಆಹಾರ ದೃಢವಾಗಿರಬೇಕು, ಆಸನ ದೃಢವಾಗಿರಬೇಕು, ನಿದ್ರೆ ದೃಢವಾಗಿರಬೇಕು, ಆಹಾರ ವಿಹಾರಗಳನ್ನು ನಿಯಂತ್ರಣ ಮಾಡುವುದು ಅತ್ಯಗತ್ಯ. ಹೀಗೆ ಅನೇಕ ಯೋಗಿಗಳು ಪ್ರಾಣದಲ್ಲಿ ಪ್ರಾಣವನ್ನು ಹವನ ಮಾಡುವರು, ಅಂದರೆ ತಮ್ಮ ಶ್ವಾಸಗಳ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸುವರು. ಪ್ರಶ್ವಾಸದ ಮೇಲಲ್ಲ, ಶ್ವಾಸವು ಮೇಲೇರುತ್ತಲೇ ಓಂಕಾರನಾದವನ್ನು ಕೇಳುವರು, ಮತ್ತೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಓಂಕಾರ ಸ್ವರವನ್ನು ಕೇಳುವರು. ಈ ಪ್ರಕಾರ ಯಜ್ಞದಿಂದ ನಷ್ಟಪಾಪರಾದ ಈ ಎಲ್ಲಾ ಪುರುಷರು ಯಜ್ಞವಿದರೆಂದೇ ತಿಳಿ. ಈ ನಿರ್ದಿಷ್ಟ ವಿಧಿಗಳಿಂದ ಅವರು ಹೇಗೆ ಬೇಕಾದರೂ ಪ್ರಾರಂಭಿಸಲಿ, ಅವರೆಲ್ಲರೂ ಯಜ್ಞವೇತ್ತರೇ. ಈಗ ಯಜ್ಞದ ಪರಿಣಾಮವನ್ನು ಹೇಳುವನು. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಕುರುಶ್ರೇಷ್ಠನಾದ ಅರ್ಜುನ, ಯಜ್ಞಶಿಷ್ಟಾಮೃತ ಭುಜೋ, ಯಜ್ಞವು ಯಾವುದನ್ನು ಸೃಷ್ಟಿಸಿ ಅದನ್ನು ಅವಶೇಷವಾಗಿ ಬಿಡುವುದೋ ಅದೇ ಅಮೃತ. ಅದರ ಪ್ರತ್ಯಕ್ಷ ತಿಳಿವೇ ಜ್ಞಾನ. ಆ ಜ್ಞಾನಾಮೃತವನ್ನು ಭುಂಜಿಸಿದ, ಅಂದರೆ ಜ್ಞಾನವನ್ನು ಪಡೆದ ಯೋಗಿ ಜನಗಳು ಯಾಂತಿ ಬ್ರಹ್ಮ ಸನಾತನಂ, ಶಾಶ್ವತ ಸನಾತನ ಬ್ರಹ್ಮಲೋಕವನ್ನು ಪಡೆಯುವರು. ಯಜ್ಞವೆಂಬುದು ಎಂತಹುದೆಂದರೆ ಅದನ್ನು ಪೂರ್ಣಗೊಳಿಸುತ್ತಲೇ ಸನಾತನ ಪರಬ್ರಹ್ಮದಲ್ಲಿ ಪ್ರವೇಶವನ್ನು ನೀಡುವುದು. ಯಜ್ಞ ಮಾಡದಿದ್ದರೆ ಅಡ್ಡಿಯೇನು? ಶ್ರೀಕೃಷ್ಣನು ಹೇಳುವನು, ಯಜ್ಞರಹಿತನಾದ ಪುರುಷನಿಗೆ ಮತ್ತೆ ಈ ಮನುಷ್ಯಲೋಕವು ಅಂದರೆ ಮಾನವ ಜನ್ಮವು ಸಿಕ್ಕುವುದು ದುರ್ಲಭ. ಮೇಲಿನ ಲೋಕಗಳ ಸುದ್ದಿಯೇ ಬೇಡ. ಆತನಿಗೆ ತಿರ್ಯತ್ ಯೋನಿಯು ಕಟ್ಟಿಟ್ಟದ್ದು, ಅದಕ್ಕಿಂತ ಹೆಚ್ಚಾಗಿ ಬೇರೇನಿಲ್ಲ. ಆದ್ದರಿಂದ ಯಜ್ಞವನ್ನು ಮಾಡುವುದು ಮನುಷ್ಯ ಮಾತ್ರನಿಗೆ ಅತ್ಯಂತ ಅವಶ್ಯಕವಾದುದು. ಏವಂ ಬಹುವಿಧಾ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಪ್ರಕಾರವಾಗಿ ಬಹುವಿಧ ಯಜ್ಞಗಳು ವೇದವಾಣಿಯಲ್ಲಿ ಹೇಳಲ್ಪಟ್ಟಿವೆ, ಬ್ರಹ್ಮನ ಮುಖದಿಂದ ವಿಸ್ತರಿಸಲ್ಪಟ್ಟಿದೆ. ಪ್ರಾಪ್ತಿಯ ನಂತರ ಮಹಾಪುರುಷರ ಶರೀರವನ್ನು ಪರಬ್ರಹ್ಮನು ಧರಿಸಿಕೊಳ್ಳುವನು. ಬ್ರಹ್ಮನಿಗೆ ಅಭಿನ್ನಾವಸ್ಥೆಯಲ್ಲಿರುವ ಈ ಮಹಾತ್ಮರ ಬುದ್ಧಿಯಂತ್ರದಂತಿರುವುದು. ಅವರ ಮೂಲಕವಾಗಿ ಬ್ರಹ್ಮನೇ ಮಾತನಾಡುವನು. ಅವರ ವಾಣಿಯಲ್ಲಿ ಯಜ್ಞದ ವಿಚಾರವು ವಿಸ್ತರಿಸಲ್ಪಟ್ಟಿದೆ. ಈ ಎಲ್ಲ ಯಜ್ಞಗಳನ್ನೂ ನೀನು ಕರ್ಮಜಾನ್ ವಿದ್ಧಿ, ಕರ್ಮದಿಂದ ಹುಟ್ಟಿರುವುದಾಗಿ ತಿಳಿ. ಇದನ್ನೇ ಈ ಮೊದಲು ಹೇಳುತ್ತಾ ಬಂದಿರುವನು. ಯಜ್ಞ ಕರ್ಮ ಸಮದ್ಭವ, ಅವುಗಳನ್ನು ಈ ರೀತಿ ಕ್ರಿಯಾತ್ಮಕವಾಗಿ ತಿಳಿದ ನಂತರ ಈಗ ತಾನೇ ಯಜ್ಞವನ್ನು ಮಾಡಿರುವಾತನು ತನ್ನ ಪಾಪಗಳನ್ನೆಲ್ಲ ಪೂರ್ಣವಾಗಿ ತೊಳೆದುಕೊಂಡು ಯಜ್ಞದ ಯಥಾರ್ಥ ಜ್ಞಾನವನ್ನು ಸಹ ಪಡೆಯುವನು. ಅರ್ಜುನ, ನೀನು ವಿಮೋಕ್ಷಸೆ, ಸಂಸಾರ ಬಂಧನದಿಂದ ಪೂರ್ಣವಾಗಿ ಮುಕ್ತನಾಗುವಿ. ಇಲ್ಲಿ ಯೋಗೇಶ್ವರನು ಕರ್ಮವನ್ನು ಸ್ಪಷ್ಟಗೊಳಿಸಿರುವನು. ಇದು ನಿಯತವಾದ ಕರ್ಮ, ಇದರಿಂದ ಮೇಲೆ ಹೇಳಿದ ಯಜ್ಞವೂ ಪೂರ್ಣವಾಗುವುದು.
ಈಗ ದೈವೀ ಸಂಪದವನ್ನು ಸಂಪಾದಿಸುವುದು ಸದ್ಗುರುವಿನ ಧ್ಯಾನ, ಇಂದ್ರಿಯಗಳ ಸಂಯಮ, ಶ್ವಾಸ ಪ್ರಶ್ವಾಸಗಳ ಹವನ, ಪ್ರಾಣಾಪಾನಗಳ ಗತಿಯನ್ನು ತಡೆಹಿಡಿಯುವುದು, ಇವೆಲ್ಲವೂ ಬೇಸಾಯ ಮಾಡುವುದರಿಂದ ಆದೀತೆ? ವ್ಯಾಪಾರ, ನೌಕರಿ, ರಾಜಕೀಯ ಚಟುವಟಿಕೆಗಳಿಂದಾದೀತೆ? ನೀವೇ ಅದನ್ನು ತಿಳಿದು ಮಾಡಿರಿ. ಯಜ್ಞವೆಂಬುದು ಪೂರ್ಣವಾಗುತ್ತಲೇ ಅದರಿಂದ ನಿಮಗೆ ಪರಬ್ರಹ್ಮದಲ್ಲಿ ಪ್ರವೇಶ ಉಂಟಾಗಬೇಕು. ಯಜ್ಞವೆಂಬುದು ಅಂತಹದೊಂದು ಕ್ರಿಯೆ. ಬಾಹ್ಯವಾದ ಬೇರಾವುದಾದರೂ ಕರ್ಮದಿಂದ ಕೂಡಲೇ ನಿಮಗೆ ಬ್ರಹ್ಮ ಪ್ರಾಪ್ತಿ ಉಂಟಾಗುವಂತಿದ್ದರೆ ಧಾರಾಳವಾಗಿ ಮಾಡಿ. ವಸ್ತುತಃ ಈ ಎಲ್ಲ ಯಜ್ಞಗಳು ಚಿಂತನದ ಅಂತಃಕ್ರಿಯೆಗಳು, ಆರಾಧ್ಯದ ಚಿತ್ರಣ. ಇದರಿಂದ ಆರಾಧ್ಯ ದೇವನ ಪರಿಚಯವಾಗುವುದು. ಈ ಯಜ್ಞವೆಂಬುದು ನಿಮಗೂ ಆರಾಧ್ಯ ದೇವನಿಗೂ ಇರುವ ದೂರವನ್ನು ನಿರ್ಣಯಿಸಿ ಗೊತ್ತು ಮಾಡಿರುವ ಪ್ರಕ್ರಿಯಾ ವಿಶೇಷ. ಈ ಯಜ್ಞವು ಶ್ವಾಸ ಪ್ರಶ್ವಾಸ, ಪ್ರಾಣಾಯಾಮ ಇತ್ಯಾದಿಯಾಗಿ ಯಾವ ಕ್ರಿಯೆಯಿಂದ ಪರಿಪೂರ್ಣವಾಗುವುದೋ ಅಂತಹ ಕಾರ್ಯ ಪ್ರಣಾಳಿಕೆಗೆ ಕರ್ಮ ಎಂದು ಹೆಸರು. ಕರ್ಮ ಎಂಬುದರ ಶುದ್ಧವಾದ ಅರ್ಥ ಆರಾಧನೆ, ಚಿಂತನೆ. ಪ್ರಪಂಚದಲ್ಲಿ ತಾವು ಮಾಡುವುದೆಲ್ಲವೂ ಕರ್ಮವೇ ಎಂದು ಜನರು ಭಾವಿಸಿರುವರು. ಕಾಮನೆಯನ್ನು ತೊರೆದು ಮಾಡಿದ ಕರ್ಮವೆಲ್ಲವೂ ನಿಷ್ಕಾಮ ಕರ್ಮ. ಓರ್ವನು ಹೇಳುವನು, ಹೆಚ್ಚು ಲಾಭಕ್ಕಾಗಿ ವಿದೇಶಿ ಬಟ್ಟೆಗಳನ್ನು ತರಿಸಿ ಅದನ್ನು ಮಾರಿದರೆ ನೀವು ಸಕಾಮಿಗಳು. ದೇಶ ಸೇವೆಗೆಂದು ಸ್ವದೇಶಿ ಬಟ್ಟೆಗಳನ್ನು ಮಾರಿದರೆ ಆತನು ನಿಷ್ಕಾಮಿ. ನಿಷ್ಠೆಯಿಂದ ನೌಕರಿ ಮಾಡಿದರೆ, ಲಾಭ ನಷ್ಟದ ಚಿಂತೆ ಮಾಡದೆ ವ್ಯಾಪಾರ ಮಾಡಿದರೆ ನಿಷ್ಕಾಮ ಕರ್ಮಯೋಗವನ್ನು ಮಾಡಿದಂತಾಯಿತು ಎಂದು ಭಾವಿಸುವರು. ಸೋಲು ಗೆಲುವಿನ ಪರಿವೆಗೆ ಹೋಗದೆ ಯುದ್ಧ ಮಾಡಿದರೆ, ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಿಷ್ಕಾಮಿಗಳಾದವೆ ಎಂದು ತಿಳಿಯುವರು. ಸತ್ತರೆ ಮುಕ್ತಿಯಾಗುವುದೇ ವಸ್ತುತ. ಅದರಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿರುವನು, ಈ ನಿಷ್ಕಾಮ ಕರ್ಮದಲ್ಲಿ ನಿರ್ದಿಷ್ಟವಾದ ಕ್ರಿಯೆ ಕರ್ಮ ಒಂದೇ ಒಂದು. ವ್ಯವಸಾಯಾತ್ಮಿಕ ಬುದ್ಧಿರೇಖೆಯ ಕುರುನಂದನ್. ಅರ್ಜುನ, ನೀನು ನಿರ್ದಿಷ್ಟವಾದ ಕರ್ಮವನ್ನು ಮಾಡು. ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಯಜ್ಞವಾವುದು? ಶ್ವಾಸ ಪ್ರಶ್ವಾಸಗಳ ಹವನ, ಇಂದ್ರಿಯಗಳ ಸಂಯಮ ಯಜ್ಞ, ಸ್ವರೂಪವಾದ ಮಹಾಪುರುಷನ ಧ್ಯಾನ ಪ್ರಾಣಾಯಾಮ, ಪ್ರಾಣಗಳ ನಿರೋಧ. ಇದೇ ಮನಸ್ಸನ್ನು ಗೆದ್ದ ಸ್ಥಿತಿ. ಮನಸ್ಸಿನ ಪ್ರಸಾರವೇ ಜಗತ್ತು. ಶ್ರೀಕೃಷ್ಣನದೇ ವಾಕ್ಯಗಳಲ್ಲಿ, ಇಹೈವ ತೈರ್ಜಿತ ಸರ್ಗೋ ಏಷಾಂ ಸಾಮ್ಯೇ ಸಿತಂ ಮನಃ. ಯಾರ ಮನಸ್ಸು ಸಮಸ್ಥಿತಿಯಲ್ಲಿರುವುದೋ ಅಂತಹ ಮಹಾಪುರುಷರು ಇಲ್ಲಿಯೇ ಜಗತ್ತನ್ನು ಗೆದ್ದಂತೆ. ಒಳ್ಳೆಯದು. ಮನಸ್ಸಿನ ಸಮತ್ವಕ್ಕೂ ಜಗತ್ತನ್ನು ಗೆಲ್ಲುವುದಕ್ಕೂ ಸಂಬಂಧವೇನು? ಜಗತ್ತನ್ನು ಗೆದ್ದನೆಂದೇ ತಿಳಿ, ಅವನೆಲ್ಲಿ ನಿಂತಂತಾಯಿತು? ಆಗ ಹೇಳುವನು, ಬ್ರಹ್ಮನು ನಿರ್ದೋಷನು, ಸಮನಾಗಿರುವವನು. ಮನಸ್ಸೂ ನಿರ್ದೋಷವಾಗಿ ಸಮಸ್ಥಿತಿಗೆ ಬಂದಿತೆಂದರೆ ಆತನು ಬ್ರಹ್ಮದಲ್ಲೇ ನೆಲೆನಿಂತಂತೆ. ಸಾರಾಂಶವಾಗಿ, ಮನಸ್ಸಿನ ಪ್ರಸಾರವೇ ಜಗತ್ತು. ಚರಾ ಜಗತ್ತೆಲ್ಲವೂ ಹವನ ಸಾಮಗ್ರಿಯ ರೂಪದಲ್ಲೇ ಇದೆ. ಮನಸ್ಸು ಸರ್ವಥಾ ನಿರೋಧಿಸಲ್ಪಟ್ಟಿತ್ತೆಂದರೆ ಜಗತ್ತು ನಿರುದ್ಧವಾದಂತೆಯೇ. ಮನಸ್ಸಿನ ನಿರೋಧದೊಂದಿಗೆ ಯಜ್ಞದ ಪ್ರಕ್ರಿಯೆಯೇ ಪರಿಪೂರ್ಣವಾಗುವುದು. ಯಜ್ಞದ ಪರಿಣಾಮವೂ ಹೊರಬರುವುದು. ಯಜ್ಞವು ಯಾವುದನ್ನು ಸೃಷ್ಟಿಸುವುದೋ ಆ ಜ್ಞಾನಾಮೃತವನ್ನು ಸವಿಯುವವನು ಸನಾತನ ಬ್ರಹ್ಮದಲ್ಲಿ ಪ್ರವಿಷ್ಟನಾಗುವನು. ಈ ಯಜ್ಞಗಳೆಲ್ಲವೂ ಬ್ರಹ್ಮೀಭೂತರಾಗಿರುವ ಮಹಾಪುರುಷರ ವಾಣಿಯಿಂದ ಬಂದುದು. ಬೇರೆ ಬೇರೆ ಸಂಪ್ರದಾಯಗಳ ಸಾಧಕರು ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಹೇಳುವರೆಂದಲ್ಲ. ಎಲ್ಲಾ ಯಜ್ಞಗಳು ಓರ್ವನೇ ಸಾಧಕನ ಉಚ್ಚ ನೀಚ ಸ್ಥಿತಿಗಳು. ಈ ಯಜ್ಞವು ಯಾವುದರಿಂದ ನಡೆಯುವುದೋ ಆ ಕ್ರಿಯೆಯೇ ಕರ್ಮ. ಇಡಿಯ ಭಗವದ್ಗೀತೆಯಲ್ಲಿ ಸಂಸಾರದಲ್ಲಿ ನಡೆಯುವ ಕರ್ಮ ವ್ಯಾಪಾರಗಳನ್ನು ಸಮರ್ಥಿಸುವಂತಹ ಒಂದು ಶ್ಲೋಕವೂ ಇಲ್ಲ. ಪ್ರಾಯಃ ಯಜ್ಞವೆಂದೊಡನೆ ಜನರು ಹೊರಗೆಲ್ಲೋ ಒಂದು ಯಜ್ಞ ವೇದಿಯನ್ನು ನಿರ್ಮಿಸಿ ತಿಲ ಕಾಷ್ಟಗಳಿಂದ ಸ್ವಾಹಾಕಾರವನ್ನು ಹೇಳುತ್ತಾ ಹವನ ಮಾಡುವುದು ಎಂದು ತಿಳಿದಿರುವರು. ಅದೊಂದು ಭ್ರಮೆ. ದ್ರವ್ಯ ಯಜ್ಞವು ಬೇರೆ, ಶ್ರೀಕೃಷ್ಣನು ಹೇಳುವ ಆ ಯಜ್ಞವೇ ಬೇರೆ. ಪಶು ಬಲಿ, ವಸ್ತುಗಳನ್ನು ದಹಿಸುವ ಈ ಯಜ್ಞಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಶ
श्रेयान् द्रव्यमयाद्यज्ञात् ज्ञानयज्ञ परन्तप सर्वं कर्माखिलं पार्थ ज्ञाने परिसमाप्यते। अर्जुन, सांसारिक द्रव्यगळिंद सिद्धवागुव यज्ञकिंत ज्ञान यज्ञवु श्रेयस्करवादुदु ಪರಮ ಕಲ್ಯಾಣಕರವಾದುದು. ಹೇ ಪಾರ್ಥ, ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಶೇಷವಾಗುವು, ಪರಿಸಮಾಪ್ಯತೆ ಪರಿಪೂರ್ಣವಾಗುವುದು. ಜ್ಞಾನವು ಯಜ್ಞದ ಪರಾಕಾಷ್ಠೆ. ತದನಂತರ ಕರ್ಮವನ್ನು ಮಾಡಿದುದರಿಂದ ಯಾವ ಲಾಭವಾಗಲಿ ಅಥವಾ ಮಾಡದೆ ಬಿಟ್ಟುದರಿಂದ ಯಾವ ನಷ್ಟವಾಗಲಿ ಇಲ್ಲ. ಈ ರೀತಿಯಾಗಿ ಭೌತಿಕ ದ್ರವ್ಯಗಳಿಂದ ಆಗುವ ಯಜ್ಞವೂ ಯಜ್ಞವೇ. ಆದರೆ ಸಾಕ್ಷಾತ್ಕಾರವು ಯಾವುದರ ಪರಿಣಾಮವೋ ಆ ಜ್ಞಾನ ಯಜ್ಞಕ್ಕೆ ಹೋಲಿಸಿದಾಗ ಇದು ತೀರ ಅಲ್ಪವಾದುದು. ನೀವು 1 ಕೋಟಿ ಹವನವನ್ನು ಮಾಡಿರಿ, 100 ಯಜ್ಞ ವೇದಿಕೆಗಳನ್ನು ನಿರ್ಮಿಸಿರಿ, ಸನ್ಮಾರ್ಗದಲ್ಲಿ ನಿಮ್ಮ ದ್ರವ್ಯವನ್ನು ಚೆಲ್ಲಾಡಿರಿ, ಸಾಧು ಸತ್ಪುರುಷರ ಸೇವೆಯಲ್ಲಿ ದ್ರವ್ಯವನ್ನು ಬೇಕಾದಂತೆ ವೆಚ್ಚ ಮಾಡಿ, ಆದರೆ ಜ್ಞಾನ ಯಜ್ಞದ ಮುಂದೆ ಇವೆಲ್ಲವೂ ಅಲ್ಪ. ವಸ್ತುತಃ ಯಜ್ಞವು ಶ್ವಾಸ ಪ್ರಶ್ವಾಸಗಳದು, ಇಂದ್ರಿಯಗಳ ಸಂಯಮವದ್ದು, ಮನವನ್ನು ಕಟ್ಟಿಹಾಕಲು ಇರುವಂತಹದ್ದು. ಈ ಮಾತನ್ನು ಶ್ರೀಕೃಷ್ಣನು ಇನ್ನು ಇದೀಗ ತಾನೇ ಹೇಳಿರುವನು. ಈ ಯಜ್ಞವನ್ನು ಪಡೆಯುವುದೆಲ್ಲಿ? ಅದರ ವಿಧಿಯನ್ನು ಕಲಿಯುವುದೆಲ್ಲಿ? ಮಂದಿರ, ಮಸೀದಿ ಅಥವಾ ಚರ್ಚುಗಳಲ್ಲಿ ದೊರಕೀತೆ ಅಥವಾ ಪುಸ್ತಕದಲ್ಲಿ ಸಿಕ್ಕೀತೆ? ತೀರ್ಥಯಾತ್ರೆಗಳಲ್ಲಿ ಸಿಕ್ಕೀತೆ ಅಥವಾ 100 ತೀರ್ಥಗಳಲ್ಲಿ ಮೀಯುವುದರಿಂದ ದೊರಕಿತೆ? ಶ್ರೀಕೃಷ್ಣನು ಹೇಳುವನು, ಇಲ್ಲ. ಅದಕ್ಕಿರುವುದು ಒಂದೇ ಮಂತ್ರ. ಅದು ಮೇಲೆ ಹೇಳಿದ ಮಹಾತ್ಮರಲ್ಲಿ ಹೇಗೆಂದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನ ಜ್ಞಾನಿನಸ್ತತ್ವದರ್ಶಿನ. ಆದ್ದರಿಂದ ಅರ್ಜುನ, ನೀನು ತತ್ವದರ್ಶಿಯಾದ ಮಹಾತ್ಮನ ಬಳಿಗೆ ಹೋಗಿ ಅವರನ್ನು ಭಕ್ತಿಯಿಂದ ವಂದಿಸಿ, ಅವರನ್ನು ಚೆನ್ನಾಗಿ ಸೇವಿಸಿ, ನಿಷ್ಕಪಟ ಭಾವದಿಂದ ಅವರನ್ನು ಪ್ರಶ್ನಿಸಿ ನೀನು ಆ ಜ್ಞಾನವನ್ನು ಪಡೆ. ಆ ತತ್ವವನ್ನರಿತ ಜ್ಞಾನಿಗಳು ನಿನ್ನ ಸಲುವಾಗಿ ಜ್ಞಾನವನ್ನು ಉಪದೇಶಿಸುವರು, ಸಾಧನಾ ಮಾರ್ಗದಲ್ಲಿ ನಿನ್ನನ್ನು ಕರೆದೊಯ್ಯುವರು. ಸಮರ್ಪಣ ಭಾವದಿಂದ ಸೇವೆ ಮಾಡಿದ ನಂತರವೇ ಈ ಜ್ಞಾನವನ್ನು ಪಡೆಯಲು ನಿನಗೆ ಯೋಗ್ಯತೆ ಬರುವುದು. ತತ್ವದರ್ಶಿಗಳಾದ ಮಹಾತ್ಮರು ಪರಮತತ್ವನಾದ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಂಡವರು. ಅವರು ಯಜ್ಞದ ವಿಧಿ ವಿಶೇಷಗಳನ್ನು ಅರಿತವರು. ಅದನ್ನು ಅವರು ನಿನಗೂ ಕಲಿಸುವರು. ಬೇರೆ ಯಜ್ಞವಾಗಿದ್ದರೆ ತತ್ವದರ್ಶಿಯಾದ ಜ್ಞಾನಿಯ ಅಗತ್ಯವೇನಿತ್ತು? ಸ್ವತಃ ಪರಮಾತ್ಮನ ಮುಂದೆಯೇ ಅರ್ಜುನ ನಿಂತಿರುವನು. ಭಗವಂತನು ಆತನನ್ನು ತತ್ವದರ್ಶಿಯ ಬಳಿಗೇಕೆ ಕಲಿಸುವನು? ವಸ್ತುತಃ ಶ್ರೀಕೃಷ್ಣನು ಓರ್ವ ಯೋಗಿ. ಇಂದು ಅನುರಾಗಿಯಾದ ಅರ್ಜುನನು ನನ್ನ ಸಮಕ್ಷಮದಲ್ಲಿರುವಾಗ ಮುಂದಿನ ಭವಿಷ್ಯದಲ್ಲಿ ಅನುರಾಗಿಗಳಾದವರಿಗೆ ಶ್ರೀಕೃಷ್ಣನು ಹೇಳದೆ ಕೇಳದೆ ಹೊರಟು ಹೋದನೆಂಬ ಭಯ ಹುಟ್ಟಬಾರದು. ಇದು ಶ್ರೀಕೃಷ್ಣನ ಆಶಯ. ತಾವು ಬೇರಿನ್ನಾರಿಗೆ ಶರಣಾಗುವುದು ಎಂಬ ಭೀತಿ ಅನುರಾಗಿಗಳ ಮನದಲ್ಲಿ ಹುಟ್ಟಬಾರದು. ಆದ್ದರಿಂದ ಆತನು ತತ್ವದರ್ಶಿಯ ಬಳಿಗೆ ಹೋಗಿ ಎಂದು ಸ್ಪಷ್ಟಪಡಿಸಿದನು. ಆ ಜ್ಞಾನಿಗಳು ನಿನಗೆ ದಾರಿ ತೋರುವರು ಮತ್ತು ಉಪದೇಶಿಸುವರು. ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ಆ ಜ್ಞಾನವನ್ನು ನೀನು ಅವರಿಂದ ಪಡೆದು ನೀನು ಪುನಃ ಈ ರೀತಿ ಮೋಹಾನಿಷ್ಠನಾಗಲಾರೆ. ಅವರು ನೀಡಿದ ತಿಳಿವಿನ ಪ್ರಕಾರ ಅದೇ ಮಾರ್ಗದಲ್ಲಿ ನಡೆದು ನೀನು ನಿನ್ನ ಆತ್ಮಕ್ಕೆ ಅಂತರ್ಗತವಾಗಿ ಎಲ್ಲ ಭೂತಗಳನ್ನು ಕಾಣುವೆ. ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಇದೇ ಆತ್ಮವು ಪಸರಿಸಿರುವುದೆಂದು ತಿಳಿಯುವೆ. ಎಲ್ಲೆಡೆಗಳಲ್ಲೂ ಒಂದೇ ಆತ್ಮವು ಹರಡಿಕೊಂಡಿದೆ ಎಂಬುದನ್ನು ತಿಳಿಯುವ ಯೋಗ್ಯತೆ ಬಂದೊಡನೆ ನೀನು ನನ್ನನ್ನು ಪ್ರವೇಶಿಸಬಲ್ಲವನಾಗುವೆ. ಆದ್ದರಿಂದ ಆ ಪರಮಾತ್ಮನನ್ನು ಪಡೆಯುವ ಸಾಧನ
ಆ ಮಹಾಪುರುಷರಲ್ಲಿದೆ. ಅವರ ಮುಖಾಂತರ ಅದು ಸಾಧ್ಯ. ಜ್ಞಾನದ ಬಗ್ಗೆ, ಧರ್ಮ ಅಥವಾ ಶಾಶ್ವತ ಸತ್ಯದ ಬಗ್ಗೆ ಶ್ರೀಕೃಷ್ಣನ ಪ್ರಕಾರ ಒಬ್ಬಾನೊಬ್ಬ ತತ್ವದರ್ಶಿಯನ್ನು ಹಿಡಿಯಬೇಕು. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ನೀನು ಎಲ್ಲಾ ಪಾಪಿಗಳಿಗಿಂತ ಹೆಚ್ಚು ಪಾಪ ಮಾಡಿದವನಾಗಿದ್ದರೂ ಜ್ಞಾನರೂಪಿಯಾದ ನೌಕೆಯ ಮೂಲಕ ಎಲ್ಲಾ ಪಾಪಗಳಿಂದಲೂ ನಿಸ್ಸಂದೇಹವಾಗಿ ದಾಟಿ ನಡೆಯುವೆ. ಅಂದರೆ ಇದರ ಆಶ್ರಯ, ಹೆಚ್ಚು ಹೆಚ್ಚು ಪಾಪಗಳನ್ನು ಮಾಡಿದ್ದರೂ ನೀವು ಸುಲಭವಾಗಿ ಪಾರಾಗುವಿರೆಂದೆನಿಸಬೇಡಿ. ಇದರಲ್ಲಿ ಶ್ರೀಕೃಷ್ಣನ ಆಶಯವಿಷ್ಟೇ. ನೀವು ಭ್ರಮೆ ಇಳಿದವರಾಗಬಾರದು. ನಾವು ಪಾಪಿಗಳು, ನಾವು ಪಾಪ ಏನು ಮಾಡಿದರೂ ತೀರದು ಎಂದು ತಲೆಯ ಮೇಲೆ ಕೈಹೊತ್ತುಕೊಳ್ಳಿರಬಾರದು. ಆದ್ದರಿಂದ ಶ್ರೀಕೃಷ್ಣನು ನಿಮ್ಮನ್ನು ಹುರಿದುಂಬಿಸುವ ಸಲುವಾಗಿ ಈ ಭರವಸೆಯನ್ನು ನೀಡುತ್ತಿರುವನು. ಎಲ್ಲಾ ಪಾಪಿಗಳ ಪಾಪ ಸಮೂಹಕ್ಕೂ ಮಿಗಿಲಾಗಿ ಪಾಪವೆಸಗಿದ್ದರೂ ತತ್ವದರ್ಶಿಗಳಾದವರಿಂದ ದೊರೆತ ಜ್ಞಾನವೆಂಬ ನೌಕೆಯಿಂದ ನೀನು ನಿಸ್ಸಂಶಯವಾಗಿ ಸಂಪೂರ್ಣ ಪಾಪಗಳನ್ನು ದಾಟಿ ಹೋಗುವೆ. ಹೇಗೆ? ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ. ಅರ್ಜುನ, ಅಗ್ನಿಯು ಹೇಗೆ ಸಮಿದೆಗಳನ್ನು ಸುಟ್ಟು ಹಾಕುವುದೋ ಅದೇ ರೀತಿಯಲ್ಲಿ ಜ್ಞಾನವೆಂಬ ಅಗ್ನಿಯು ಸಂಪೂರ್ಣ ಕರ್ಮಗಳನ್ನು ಸುಟ್ಟು ಹಾಕುವುದು. ಇದು ಜ್ಞಾನದ ಪ್ರವೇಶವಲ್ಲ, ಇದು ಜ್ಞಾನದ ಪರಾಕಾಷ್ಠೆ. ಇದರಲ್ಲಿ ಮೊದಮೊದಲು ವಿಜಾತೀಯವಾದ ಕರ್ಮಗಳು ಸುಟ್ಟು ಹೋಗುವು. ನಂತರ ಪ್ರಾಪ್ತಿಯ ಸ್ಥಿತಿಯಲ್ಲಿ ಚಿಂತನ ಕರ್ಮವೂ ಅದರಲ್ಲೇ ವಿಲೀನವಾಗುವುದು. ಪಡೆಯಬೇಕಾದುದನ್ನು ಪಡೆದಾಯಿತು, ಮುಂದಿನ್ನು ಚಿಂತನೆ ಮಾಡಿ ಏನನ್ನು ತಾನೇ ಹುಡುಕುವುದಿದೆ? ಇಂತಹ ಸಾಕ್ಷಾತ್ಕಾರವನ್ನು ಪಡೆದಾತನು ಶುಭ ಅಶುಭ ಕರ್ಮಗಳನ್ನೆಲ್ಲ ಸುಟ್ಟು ಹಾಕುವನು. ಈ ಸಾಕ್ಷಾತ್ಕಾರವಾಗುವುದೆಲ್ಲಿ? ಹೊರಗೆ ಅಥವಾ ಒಳಗೆ? ಇದಕ್ಕೆ ಹೇಳುವನು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಸಂಸಾರದಲ್ಲಿ ನಮ್ಮನ್ನು ಪವಿತ್ರಗೊಳಿಸುವಂತಹ ಜ್ಞಾನಕ್ಕೆ ಸದೃಶವಾದ ವಸ್ತು ಮತ್ತೊಂದಿಲ್ಲ. ಆ ಜ್ಞಾನವನ್ನು ನೀನು ಯೋಗದ ಪರಿಪಕ್ವ ಸ್ಥಿತಿಯಲ್ಲಿ ನಿನ್ನ ಆತ್ಮಕ್ಕೆ ಅಂತರ್ಗತವಾಗಿ ಹೃದಯ ಸೀಮೆಯಲ್ಲಿಯೇ ಅನುಭವಿಸಿ ತಿಳಿಯಬೇಕು, ಹೊರಗಲ್ಲ. ಈ ಜ್ಞಾನಕ್ಕೆ ಬೇಕಾದ ಅರ್ಹತೆಯೇನು? ಯೋಗೇಶ್ವರನ ಮಾತುಗಳಲ್ಲೇ ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಛತಿ. ಶ್ರದ್ಧಾವಂತನು ಅದರಲ್ಲೇ ಮನಸ್ಸನ್ನು ನೆಟ್ಟವನು ಹಾಗೂ ಇಂದ್ರಿಯಗಳನ್ನು ಸಂಯಮದಲ್ಲಿರಿಸಿಕೊಂಡವನೂ ಆದ ಪುರುಷನು ಮಾತ್ರ ಜ್ಞಾನವನ್ನು ಪಡೆಯುವನು. ಭಾವಪೂರ್ವಕ ಜಿಜ್ಞಾಸೆಯಲ್ಲ. ಹಾಗಾದರೆ ತತ್ವದರ್ಶಿಗೆ ಶರಣಾಗಿ ಹೋದರೂ ಜ್ಞಾನವು ಲಭಿಸುವುದಿಲ್ಲ. ಕೇವಲ ಶ್ರದ್ಧೆಯೊಂದೇ ಸಾಲದು. ಶ್ರದ್ಧಾವಂತನು ಮಾಡುವ ಪ್ರಯತ್ನವು ಶಿಥಿಲವಾಗಿರಬಹುದು. ಆದ್ದರಿಂದ ಮಹಾಪುರುಷನಾದವನ ಮುಖಾಂತರ ನಿರ್ದೇಶಿಸಲ್ಪಟ್ಟ ಮಾರ್ಗದಲ್ಲಿ ತತ್ಪರತೆಯಿಂದ ಮುಂದೆ ಸಾಗಿಸುವ ಅವಶ್ಯಕತೆ ಇದೆ. ಇದರೊಂದಿಗೆ ಸಂಪೂರ್ಣ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳುವುದೂ ಅನಿವಾರ್ಯ. ಯಾವಾತನು ವಾಸನೆಗಳಿಂದ ವಿರಕ್ತನಾಗಿಲ್ಲವೋ ಅಂಥವನಿಗೆ ಸಾಕ್ಷಾತ್ಕಾರವು ಜ್ಞಾನಪ್ರಾಪ್ತಿ ಕಷ್ಟವೇ ಸರಿ. ಕೇವಲ ಶ್ರದ್ಧೆಯುಳ್ಳಾತನು, ಜಿತೇಂದ್ರಿಯನು, ಆಚರಣಾರತನು ಆದವನು ಮಾತ್ರ ಜ್ಞಾನವನ್ನು ಪಡೆಯುವನು.
ಜ್ಞಾನವನ್ನು ಹೊಂದುತ್ತಲೇ ಆತನು ತಕ್ಷಣವೇ ಪರಮಶಾಂತಿಯನ್ನು ಪಡೆಯುವನು. ಆನಂತರ ಅವನಿಗೆ ಏನೊಂದೂ ಬೇಕಾಗುವುದಿಲ್ಲ. ಇದೇ ಅಂತಿಮ ಶಾಂತಿ, ಪರಮಶಾಂತಿ. ಮತ್ತೆ ಅವನೆಂದೂ ಅಶಾಂತವಾಗಲಾರ. ಶ್ರದ್ಧೆ ಎಲ್ಲಿ ಇರುವುದಿಲ್ಲವೋ, ಅಜ್ಞಶ್ಚ ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಜ್ಞಾನಿಯಾದವನು ಯಜ್ಞದ ವಿಧಿವಿಶೇಷಗಳೊಂದನ್ನೂ ಅರಿಯದ ಶ್ರದ್ಧಾರಹಿತನಾದ ಸಂಶಯಾತ್ಮನಾದ ಪುರುಷನು ಈ ಪರಮಾತ್ಮನ ಮಾರ್ಗದಿಂದ ಭ್ರಷ್ಟನಾಗುವನು. ಅದರಲ್ಲೂ ಸಂಶಯಿಯಾದ ಪುರುಷನಿಗೆ ಸುಖವೂ ಇಲ್ಲ, ಮತ್ತೆ ಮನುಷ್ಯ ಶರೀರವೂ ಇಲ್ಲ, ಪರಮಾತ್ಮನಂತೂ ಇಲ್ಲವೇ ಇಲ್ಲ. ಆದ್ದರಿಂದ ತತ್ವದರ್ಶಿಯಾದ ಮಹಾನುಭಾವನ ಬಳಿಗೆ ಹೋಗಿ ಈ ಮಾರ್ಗದಲ್ಲಿನ ಸಂಶಯಗಳನ್ನು ನಿವಾರಿಸಿಕೊಳ್ಳಬೇಕು. ಇಲ್ಲವಾದರೆ ವಸ್ತುವಿನ ಪರಿಚಯವೂ ಆತನಿಗೆಂದೂ ಆಗದು. ಮತ್ತೆ ಪಡೆಯುವವನು ಯಾರು? ಯೋಗ ಸನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಯಾವಾತನ ಕರ್ಮಗಳು ಯೋಗದ ಮೂಲಕ ಭಗವಂತನಲ್ಲಿ ನೆಲೆಸಿ ಹೋಗಿವೆಯೋ, ಯಾವಾತನ ಸಂಪೂರ್ಣ ಸಂಶಯಗಳು ಪರಮಾತ್ಮನ ಪ್ರತ್ಯಕ್ಷ ತಿಳಿವಿನ ಮೂಲಕ ನಶಿಸಿ ಹೋಗಿರುವವೋ, ಪರಮಾತ್ಮನಲ್ಲೇ ಬೆಸೆದುಕೊಂಡಿರುವ ಇಂತಹ ಪುರುಷನನ್ನು ಕರ್ಮಗಳು ಬಂಧಿಸಲಾರವು. ಯೋಗದ ಮೂಲಕವೇ ಕರ್ಮಗಳು ಶಮನವಾಗುವು, ಜ್ಞಾನದಿಂದಲೇ ಸಂಶಯಗಳು ದೂರವಾಗುವು. ಆದ್ದರಿಂದ ಶ್ರೀಕೃಷ್ಣನು ಹೇಳುವನು, ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಭರತ ವಂಶದವನಾದ ಎಲೆ ಅರ್ಜುನ, ನೀನು ಯೋಗದಲ್ಲಿ ನೆಲೆ ನಿಲ್ಲು. ಅಜ್ಞಾನದಿಂದ ಉತ್ಪನ್ನವಾದ ಹೃದಯದ ಈ ಸಂಶಯಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕಡಿದು ಹಾಕು. ಯುದ್ಧಕ್ಕಾಗಿ ಸಿದ್ಧವಾಗು. ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿ ನಿಲ್ಲುವ ಸಂಶಯವೆಂಬ ಶತ್ರು ಮನದಲ್ಲಿರುವಾಗ ಹೊರಗೆ ಯಾರೂ ಯಾರೊಂದಿಗೆ ಆಗಲಿ ಏಕೆ ಕಾದಾಡುವರು? ವಸ್ತುತಃ ನೀವು ಚಿಂತನೆಯ ಮಾರ್ಗದಲ್ಲಿ ಮುಂದುವರಿದಾಗ ಸಂಶಯ ರೂಪದಿಂದ ಹುಟ್ಟಿದ ಬಾಹ್ಯ ಪ್ರವೃತ್ತಿಗಳು ಅಡಚಣೆಯಾಗಿ ನಿಲ್ಲುವುದು ಸ್ವಾಭಾವಿಕವೇ. ಇವು ಶತ್ರುಗಳ ರೂಪದಲ್ಲಿ ಭಯಂಕರವಾಗಿ ಮುತ್ತುವುದು. ಸಂಶಯದೊಂದಿಗೆ ಯಜ್ಞದ ವಿಧಿ ವಿಶೇಷಗಳನ್ನಾಚರಿಸುತ್ತಾ ಈ ವಿಕಾರಗಳನ್ನು ದಾಟಿ ಮುಂದೆ ಹೋಗುವುದೇ ಯುದ್ಧ. ಅದರ ಪರಿಣಾಮ ಪರಮಶಾಂತಿ. ಇದೇ ಕೊನೆಯ ವಿಜಯ. ಇದಕ್ಕೆ ಬೇರಿನ್ನಾವ ಸೋಲೂ ಇಲ್ಲ. ನಿಷ್ಕರ್ಷೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಪೂರ್ವದಲ್ಲಿ ಈ ಯೋಗವನ್ನು ತಾನೇ ಸೂರ್ಯನಿಗೆ ಹೇಳಿದೆ ಎಂದನು. ಸೂರ್ಯನು ಮನುವಿಗೂ, ಮನುವು ಇಕ್ಷ್ವಾಕುವಿಗೂ ಹೇಳಿದರು. ಈ ಪ್ರಕಾರ ರಾಜರ್ಷಿಗಳಾದವರು ಇದನ್ನು ತಿಳಿದರು. ನಾನು ಅಥವಾ ಅವ್ಯಕ್ತಿ ಸ್ಥಿತಿಯುಳ್ಳವನು ನಿವಾಸ ಸ್ಥಾನ. ಇಂತಹ ಮಹಾಪುರುಷನ ವಾಣಿಯಲ್ಲಿ ಪರಮಾತ್ಮನೇ ಪ್ರವಹಿಸುವನು. ಇಂತಹ ಯಾವ ಮಹಾಪುರುಷನಿಂದಾಗಲಿ ಯೋಗವು ಸೂರ್ಯನ ಮುಖಾಂತರವಾಗಿ ಸಂಚಲಿತವಾಗುವುದು? ಆ ಪರಮ ಪ್ರಕಾಶದ ರೂಪವು ಹಾಗೂ ಅದರ ಪ್ರಚುರತೆ ಸುರಾದ ಅಂತರಾಳದಲ್ಲಿ ನಡೆಯುವುದು. ಆದ್ದರಿಂದ ಸೂರ್ಯನೊಂದಿಗೆ ಹೇಳಿದನು, ಶ್ವಾಸದಲ್ಲಿ ಸಂಚರಿಸಿ ಅವು ಸಂಸ್ಕಾರ ರೂಪವನ್ನು ತಾಳಿದವು. ಸುರಾದಲ್ಲಿ ಸಂಚಿತವಾಗಿರುವ ಈ ತತ್ವವು ಕಾಲ ಬಂದಾಗ ಸಂಕಲ್ಪವಾಗಿ ಬರುವುದು. ಅದರ ಮಹತ್ವವು ತಿಳಿಯಬರುತ್ತಲೇ ಆ ವಾಕ್ಯದ ಮೇಲೆ ಇಚ್ಛೆ ಮೂಡುವುದು. ಯೋಗವು ಕಾರ್ಯರೂಪದಲ್ಲಿ ಇಳಿಯುವುದು. ಕ್ರಮವಾಗಿ ಇದು ಮೇಲೇರುತ್ತಾ ರಿದ್ದಿ ಸಿದ್ಧಿಗಳ ರಾಜರ್ಷಿತ್ವದ ಶ್ರೇಣಿಗೆ ತಲುಪುತ್ತಲೇ ನಾಶ ಹೊಂದುವ ಸ್ಥಿತಿಗೆ ಬಂದಿದೆ. ಆದರೆ ಪ್ರಿಯ ಭಕ್ತರು, ಅನನ್ಯ ಮಿತ್ರರು, ಇಂಥವರನ್ನು ಮಹಾಪುರುಷರು ಸಂಭಾಳಿಸುವರು. ಅರ್ಜುನನು, ನೀನು ಈಗ ತಾನೇ ಜನ್ಮ ತಾಳಿರುವೆ ಎಂದು ಪ್ರಶ್ನಿಸಲಾಗಿ ಅದಕ್ಕೆ ಶ್ರೀಕೃಷ್ಣನು, ನಾನು ಅವ್ಯಕ್ತ, ಅಜನ್ಮ
ಅವಿನಾಶಿ, ಸಂಪೂರ್ಣ ಭೂತಗಳಲ್ಲಿ ಪ್ರವಹಿಸುತ್ತಿರುವನಾದರೂ ಆತ್ಮಮಾಯಿ. ಮತ್ತು ಯೋಗ ಪ್ರಕ್ರಿಯೆಗಳ ನನ್ನ ತ್ರಿಗುಣಮಯವಾದ ಪ್ರಕೃತಿಯನ್ನು ವಶಪಡಿಸಿಕೊಂಡು ಪ್ರಕಟನಾಗುವೆ. ಪ್ರಕಟನಾಗಿ ಮಾಡುವುದೇನು? ಸಾಧ್ಯ ವಸ್ತುಗಳನ್ನು ಕಾಪಿಟ್ಟು ದೂಷಿತವಾದ ವಸ್ತುಗಳನ್ನು ನಾಶ ಮಾಡಿ ಪರಮಧರ್ಮನಾದ ಪರಮಾತ್ಮನನ್ನು ನೆಲೆಗೊಳಿಸುವ ಸಲುವಾಗಿ ನಾನು ಆದಿಯಿಂದ ಅಂತ್ಯದವರೆಗೆ ಪೂರ್ಣನಾಗಿ ಜನ್ಮ ತಾಳುವೆ. ಆ ನನ್ನ ಜನ್ಮ ಕರ್ಮಗಳು ದಿವ್ಯವಾದು. ಅವುಗಳನ್ನು ತತ್ವದರ್ಶಿಯಾದವನು ಮಾತ್ರ ಮನುಗಾಣುವನು. ಭಗವಂತನ ಆವಿರ್ಭಾವವು ಕಲಿಯುಗದ ಸ್ಥಿತಿಯಿಂದಲೇ. ನಿಜವಾದ ಏಕಾಗ್ರತೆ ಇದ್ದಲ್ಲಿ, ಆದರೆ ಆರಂಭ ದೆಸೆಯಲ್ಲಿರುವಂತಹ ಸಾಧಕನಿಗೆ ಭಗವಂತನು ಮಾತಾಡುತ್ತಿರುವನೋ ಅಥವಾ ಸಂಕೇತ ಮಾಡುತ್ತಿರುವನೋ ಎಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದು. ಆಕಾಶದಿಂದ ಯಾರು ಮಾತಾಡುವರು? ಮಹಾಸ್ವಾಮಿಗಳು ಈಗ ಭಗವಂತನಂತೆ ತೋರುತ್ತಿರುವರು. ಆತ್ಮದಿಂದ ರತಿಯಾದೊಡನೆ ಕಂಬಗಳಿಂದ, ಮರಗಳಿಂದ, ಎಲೆಗಳಿಂದ, ಶೂನ್ಯದಿಂದ, ಹೀಗೆ ಎಲ್ಲೆಡೆಯಿಂದಲೂ ಮಾತಾಡುವನು. ಎಲ್ಲೆಡೆಯಿಂದಲೂ ನಮ್ಮನ್ನು ತುರುಬಿ ಹಿಡಿಯುವನು. ಏಳಿಗೆಯಾಗುತ್ತಾ ಆಗುತ್ತಾ ಪರಮತತ್ವನಾದ ಪರಮಾತ್ಮನು ಮನವರಿಕೆಯಾಗುತ್ತಲೇ ಕೂಡಲೇ ಒಂದು ಸ್ಪರ್ಶದಲ್ಲಿ ಆತನು ಸ್ಪಷ್ಟವಾಗಿ ನಮ್ಮ ತಿಳಿವಿಗೆ ಬರುವನು. ಆದ್ದರಿಂದ ಅರ್ಜುನ, ನನ್ನ ಆ ಸ್ವರೂಪವನ್ನು ತತ್ವವೇತ್ತರಾದವರು ಕಂಡುಕೊಂಡರು, ಕೂಡಲೇ ನನ್ನಲ್ಲಿ ಪ್ರವಿಷ್ಟರಾದರು. ಅಲ್ಲಿಂದ ಮುಂದೆ ಅವರಿಗೆ ಅವಾಗಮನಗಳಿಲ್ಲ. ಈ ರೀತಿ ಆತನು ಭಗವಂತನ ಆವಿರ್ಭಾವವನ್ನು ಕುರಿತು ಹೇಳಿದನು. ಆತನು ಓರ್ವ ಅನುರಾಗಿಯ ಹೃದಯದಲ್ಲಿ ಹುಟ್ಟುವನು, ಹೊರಗೆಂದೂ ಅಲ್ಲ. ತನ್ನನ್ನು ಕರ್ಮಗಳು ಬಂಧಿಸುವುದಿಲ್ಲವೆಂದು ಶ್ರೀಕೃಷ್ಣನು ಹೇಳುವನು. ಹಾಗೂ ಆ ಮಟ್ಟದಿಂದ ಯಾವಾತನು ತಿಳಿದಿರುವನೋ ಅವನನ್ನು ಸಹಕರ್ಮವು ಬಂಧಿಸದು. ಹೀಗೆ ತಿಳಿದೇ ಮುಮುಕ್ಷಗಳಾದವರು ಕರ್ಮವನ್ನು ಪ್ರಾರಂಭಿಸಿದರು. ಆ ಸ್ತರದಿಂದ ಅರಿತರೆ ಶ್ರೀಕೃಷ್ಣನು ಮತ್ತು ಆ ಮಟ್ಟದಲ್ಲಿ ಅಂಥ ಮುಮುಕ್ಷು ಪುರುಷನೂ ಒಂದೇ ಮಟ್ಟದಲ್ಲಿ ನಿಲ್ಲುವರು. ಯಜ್ಞದ ಪರಿಣಾಮ ಪರಮತತ್ವವಾದ ಪರಮಶಾಂತಿ ಎಂದು ಹೇಳಿದನು. ಈ ಜ್ಞಾನವನ್ನು ಪಡೆಯುವುದೆಲ್ಲಿ? ಇದಕ್ಕೆ ಓರ್ವ ತತ್ವವಿದನ ಬಳಿಗೆ ಹೋಗುವಂತೆಯೂ ಹಾಗೂ ಅದೇ ವಿಧಿಗಳಿಂದ ವ್ಯವಹರಿಸಬೇಕೆಂದೂ ಇದರಿಂದ ಆ ಮಹಾಪುರುಷರು ಅನುಕೂಲವಾಗುವರು. ಈ ಜ್ಞಾನವನ್ನು ತಾನು ಆಚರಣೆಯ ಮೂಲಕ ಮಾತ್ರ ಪಡೆಯಬಹುದೆಂದು ಯೋಗೇಶ್ವರನು ಸ್ಪಷ್ಟವಾಗಿ ಹೇಳಿದನು. ಮತ್ತೊಬ್ಬರ ಆಚರಣೆಯಿಂದ ತನಗೆ ಮುಕ್ತಿ ದೊರಕದು. ಅದೂ ಸಹ ಯೋಗದ ಸಿದ್ಧಿಕಾದಲ್ಲಿ ದೊರೆಯುವುದು, ಆರಂಭ ದೆಸೆಯಿಂದಲ್ಲ ಎಂದು ಹೇಳಿರುವನು. ಆ ಜ್ಞಾನವು ಹೃದಯ ದೇಶದಲ್ಲಿ ನಡೆಯುವ ಘಟನೆ, ಹೊರಗಲ್ಲ. ಶ್ರದ್ಧಾವಂತನು, ತತ್ಪರನಾದವನು, ಜಿತೇಂದ್ರಿಯನಾದವನು ಹಾಗೂ ಸಂಶಯರಹಿತನೂ ಆದ ಪುರುಷನು ಮಾತ್ರ ಇದನ್ನು ಪಡೆಯುವನು. ಆದ್ದರಿಂದ ಹೃದಯದಲ್ಲಿ ಹೆಪ್ಪುಗಟ್ಟಿರುವ ಸಂಶಯಗಳನ್ನು ವೈರಾಗ್ಯವೆಂಬ ಕತ್ತಿಯಿಂದ ಕಡಿದು ಬಿಸಾಡು. ಇದು ಹೃದಯ ದೇಶದ ಕಾದಾಟ. ಹೊರಗಿನ ಯುದ್ಧಕ್ಕೂ, ಗೀತೆಯಲ್ಲಿ ಹೇಳಿರುವ ಯುದ್ಧಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಮುಖ್ಯವಾಗಿ ಯಜ್ಞದ ಸ್ವರೂಪವನ್ನು ಸ್ಪಷ್ಟಪಡಿಸಿರುವನು. ಹಾಗೂ ಯಜ್ಞವು ಏತರಿಂದ ಪರಿಪೂರ್ಣಗೊಳ್ಳುವುದೋ ಅದರ ಹೆಸರೇ ಕರ್ಮ ಎಂದು ಹೇಳಿರುವನು. ಕರ್ಮವನ್ನು ಬಹು ಚೆನ್ನಾಗಿ ಇದೇ ಅಧ್ಯಾಯದಲ್ಲಿ ಸ್ಪಷ್ಟಗೊಳಿಸಿರುವನು. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಯಜ್ಞಕರ್ಮ ಸ್ಪಷ್ಟೀಕರಣ ನಾಮ ಚತುರ್ಥೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ತು ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಯಜ್ಞಕರ್ಮ ಸ್ಪಷ್ಟೀಕರಣ ಎಂಬ ನಾಲ್ಕನೇ ಅಧ್ಯಾಯವು ಪೂರ್ಣವಾಗಿದೆ. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ಯಜ್ಞಕರ್ಮ ಸ್ಪಷ್ಟೀಕರಣ ನಾಮ ಚತುರ್ಥೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಯಜ್ಞಕರ್ಮ ಸ್ಪಷ್ಟೀಕರಣ ಎಂಬ ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.